ಮೃಚ್ಛಕಟಿಕದ ರಸಾಸ್ವಾದದ ಪ್ರಕ್ರಿಯೆಯಲ್ಲಿ ನಾವಿದ್ದೇವೆ. ನಿನ್ನೆ ಈ ದಿವಸ ಸಾಮಾನ್ಯವಾದ ಕಥಾ ತಂತುವಿನ ವಿಸ್ತಾರವನ್ನು ತೆಗೆದುಕೊಂಡು ಮೊದಲ 3 ಅಂಕದವರೆಗಿನ ಘಟನೆಗಳನ್ನು ಕಂಡಿದ್ವಿ. ಈ ಸಂದರ್ಭದಲ್ಲಿ ಇಡೀ ನಾಟಕವನ್ನೇ ಕವಿ ಎಷ್ಟು ಅದ್ಭುತವಾಗಿ 2 ಪದ್ಯಗಳಲ್ಲಿ ಆರಂಭದ ನಾಂದಿಯಲ್ಲಿ ಪ್ರಸ್ತಾವನೆಯಲ್ಲಿ ಸಂಗ್ರಹ ಮಾಡಿಕೊಡ್ತಾನೆ ಅನ್ನೋದನ್ನ ಗಮನಿಸಬಹುದು. ಅವಂತಿಪುರ್ಯಾಂ ದ್ವಿಜಸಾರ್ಥವಾಹೋ ಯುವಾ ದರಿದ್ರ ಕಿಲ ಚಾರುದತ್ತ ಗುಣಾನುರಕ್ತ ಗಣಿಕಾಚ ಯಸ್ಯ ವಸಂತ ಶೋಭೇವ ವಸಂತಸೇನ ತಯೋರಿದಂ ಸತ್ಸುರತೋತ್ಸವಾಶ್ರಯಂ ನಯಪ್ರಚಾರಂ ವ್ಯವಹಾರ ದುಷ್ಟತಾಂ ಖಲಸ್ವಭಾವಂ ಭವಿತವ್ಯತಾಂ ತಥಾ ಚಕಾರ ಸರ್ವಂ ಕಿಲ ಶೂದ್ರಕೋ ನೃಪಃ ಅಂತ 2 ಶ್ಲೋಕಗಳು ಬರ್ತವೆ. ಇಲ್ಲಿ ಇಡೀ ನಾಟಕ ಏನು ಅಂತ ಕವಿ ಹೇಳ್ತಾನೆ. ಅವಂತಿಪುರ್ಯಾಂ ದ್ವಿಜ ಸಾರ್ಥವಾಹ, ಅವಂತಿ ನಗರ ಉಜ್ಜಯಿನಿ, ಅಲ್ಲಿದ್ದ ಬ್ರಾಹ್ಮಣನಾದ ವರ್ತಕ ಸಾರ್ಥವಾಹ ಪುತ್ರ ಚಾರುದತ್ತ ಯುವಕ ದರಿದ್ರ, ಶ್ರೀಮಂತಿಕೆಯಲ್ಲಿದ್ದು ಬಡತನಕ್ಕೆ ಬಂದವನು, ಮತ್ತು ಅವನು ಅನೇಕ ಗುಣಗಣಗಳಿಂದ ಸಂಪನ್ನನಾದಂಥವನು. ಅವನಲ್ಲಿ ಅವನ ಗುಣಗಳ ಕಾರಣವೇ ಅನುರಕ್ತಳಾದವಳು ವಸಂತಸೇನೆ. ಗುಣಾನುರಕ್ತ ಗಣಿಕಾಚ ಯಸ್ಮಿನ್, ಯಾರ ಯಸ್ಯ ಗುಣಗಳಲ್ಲಿ ಅನುರಕ್ತಳಾದವಳು ಅವಳು, ಅವಳು ಹೇಗಿದ್ದಳು? ವಸಂತ ಶೋಭೇವ ವಸಂತಸೇನ, ವಸಂತ ಋತುವಿನ ಶೋಭೆಯ ಹಾಗೆ, ಆ ಸೊಗಸಿನ ಹಾಗೆ ಅವಳು ತೋರ್ತಾ ಇದ್ದಳು. ತಯೋರಿದಂ ಸತ್ಸುರತೋತ್ಸವ ಆಶ್ರಯಂ, ಆ ಇಬ್ಬರ ಪ್ರೀತಿ ಮಾಧುರ್ಯಗಳನ್ನ ಕುರಿತಂತಹದ್ದು ಇದು. ಅಷ್ಟು ಮಾತ್ರವಲ್ಲ, ನಯ ಪ್ರಚಾರಂ, ನೀತಿಯ ದಾರಿ ಏನು ಅಂತ ತೋರಿಸುತ್ತೆ, ನೀತಿಯ ಹರಹು ಏನು ಅದನ್ನು ಹೇಳುತ್ತೆ. ವ್ಯವಹಾರ ದುಷ್ಟತಾಂ, ಕೋರ್ಟು ಕಚೇರಿಗಳ ಒಂದು ದುಷ್ಟತ್ವ ಎಂಥದ್ದು ಅದನ್ನು ಹೇಳುತ್ತೆ. ಖಲಸ್ವಭಾವ, ದುಷ್ಟರ ಸ್ವಭಾವ ಏನು ಅದನ್ನು ಹೇಳುತ್ತೆ. ಭವಿತವ್ಯತಾಂ, ವಿಧಿಯ ಲೀಲೆ ಎಂಥದ್ದು ಇದನ್ನೆಲ್ಲವನ್ನ. ಚಕಾರ ಸರ್ವಂ ಕಿಲ ಶೂದ್ರಕೋ ನೃಪಃ, ಇವೆಲ್ಲವನ್ನ ಶೂದ್ರಕ ಮಹಾರಾಜ ನಿರ್ಮಾಣ ಮಾಡಿ ತೋರಿಸಿದ ಅಂತ. ಈ ಮೂಲಕ ಕವಿ ತಾನು ಹೇಳಬೇಕು ಅನ್ನೋದನ್ನು ಎಲ್ಲವನ್ನ ಹೇಳುತ್ತಾನೆ. ಮೊದಲಿಗೆ ನಾನು ಆ ಉಜ್ಜಯಿನಿಯ ಬಗ್ಗೆ ಹೇಳಿದ್ನಲ್ಲ, ಅವಂತಿಪುರಿ ಅಂತ, ಅದನ್ನು ಒಂದೆರಡು ಮಾತುಗಳಲ್ಲಿ ಹೇಳಿ ಮುಂದೆ 4ನೇ ಅಂಕಕ್ಕೆ ಹೋಗಬಹುದು. ಕಾರಣ 4ನೇ ಅಂಕ ಉಜ್ಜಯಿನಿಯ ಶ್ರೀಮಂತ ಮುಖ. ಈ ಮೊದಲು ಹೇಳಿದ್ದೆ, ಉಜ್ಜಯಿನಿಯಲ್ಲಿ ಪಾಲಕನ ಆಳ್ವಿಕೆ ಎಷ್ಟು ಅಧೋಗತಿಗೆ ಬಂದಿದೆ ಅಂತಂದ್ರೆ ದೇವಾಲಯಗಳು ಹಾಳು ಬಿದ್ದು ಹೋಗಿವೆ, ದೇವತೆಗಳೇ ಇಲ್ಲವಾಗಿದೆ, ಆ ಜಾಗದಲ್ಲಿಯೇನೆ ಅವನ ಸಂವಾಹಕ ಹೋಗಿ ವಿಗ್ರಹದಂತೆ ನಿಂತುಕೊಂಡಿದ್ದು ಅಂತ. ನೋಡಿ, ದೇವಾಲಯ ಕೇಂದ್ರೀಕೃತವಾದಾಗ ಸಂಸ್ಕೃತಿಗೆ ಬರುವ ಮಹತ್ವವೇ ಮಹತ್ವ. ಅದು ಎಲ್ಲ ವಿಧವಾಗಿ ಮನುಷ್ಯನ ಜೀವನವನ್ನ ವ್ಯವಸ್ಥೆ ಮಾಡಿಕೊಡುತ್ತೆ. ಉತ್ತರ ಕರ್ನಾಟಕದಲ್ಲಿ ಅದ್ಭುತವಾದ ಚಾಲುಕ್ಯ ದೇವಾಲಯಗಳು, ಕಲ್ಯಾಣಿ ಚಾಲುಕ್ಯರದು, ಬಾದಾಮಿ ಚಾಲುಕ್ಯರದು, ರಾಷ್ಟ್ರಕೂಟರದು, ಅನೇಕ ನೂರಾರು ದೇವಾಲಯಗಳಿವೆ, ಅವೆಲ್ಲವೂ ಹಾಳುಬಿದ್ದು ಹೋಗಿವೆ. ಉತ್ತರ ಕರ್ನಾಟಕದಲ್ಲಿ ಲಿವಿಂಗ್ ಟೆಂಪಲ್ಸ್ ಸಂಖ್ಯೆ ತುಂಬಾ ಕಡಿಮೆ. ಅದರಿಂದಲೇ ಅಲ್ಲಿಯ ಬಡತನ ಇರಲಿ, ಮತ್ತು ಅಲ್ಲಿಯ ಎಷ್ಟೋ ಸಾಂಸ್ಕೃತಿಕವಾದ ನಯನವರುಗಳು ಕಡಿಮೆಯಾಗಿವೆ. ಇದನ್ನು ಹೇಳಿದ್ರೆ ಉತ್ತರ ಕರ್ನಾಟಕದವರು ಯಾರು ಬೇಸರ ಪಟ್ಟುಕೊಳ್ಬಾರದು, ವಾಸ್ತವ ಹೇಳುವುದು. ಅವರೇ ಹೇಳ್ತಾರೆ, ನಿಮ್ಮ ಕಡೆಯ ಕನ್ನಡ ಸಂಗೀತ ಇದ್ದಂಗಿರುತ್ತೆ ನಮ್ಮದು ಒರಟು ಅಂತ. ನಮಗದು ತುಂಬಾ ನ್ಯಾಚುರಲ್ ಅನ್ಸುತ್ತೆ, ಸಹಜ ಹೌದು. ಆದರೆ ದೇವಾಲಯ ಸಂಪನ್ನವಾದ ಸಂಸ್ಕೃತಿ ಇದೆಯಲ್ಲ. ಉದಾಹರಣೆಗೆ ನೋಡಿ, ದೇವಾಲಯ ಇದ್ರೆ ಗೀತ ಇರುತ್ತೆ, ನಾಟ್ಯ ಇರುತ್ತೆ, ಆರಾಧನೆಗಳಿರ್ತವೆ, ನಮ್ಮ ಸಂಸ್ಕೃತಿಯ ಕಥೆಗಳು, ಪುರಾಣಗಳು, ಇತಿಹಾಸಗಳು ಗೊತ್ತಾಗುತ್ತವೆ. ಬೇರೆ ಬೇರೆ ವಿಧವಾದ ರಂಗೋಲಿಯಿಂದ ಮೊದಲುಗೊಂಡು ತೋರಣ ಕಟ್ಟೋದು, ಹೂ ಕಟ್ಟೋದ್ರವರೆಗೆ ಕಲೆಗಳೆಲ್ಲ ಬಾಳುತ್ತವೆ. ಒಂದು ರುಚಿ ರುಚಿಯಾದ ಪ್ರಸಾದ ಮಾಡುವ ಅಡುಗೆ ಕಲೆಯಿಂದ ಮೊದಲುಗೊಂಡು, ಮತ್ತೆ ದೇವಾಲಯ ಬರೀ ಬ್ರಾಹ್ಮಣರಿಗೆ ಮಾತ್ರ ಉದ್ಯೋಗ ಕೊಡುತ್ತೆ ಅಂತ ನಮ್ಮ ಬರಗೂರು ರಾಮಚಂದ್ರಪ್ಪನಂತಹ ಅವಿವೇಕಿಗಳು ಹೇಳೋದುಂಟು. ಖಂಡಿತವಾಗಿ ಅದು ತುಂಬಾ ಮೂರ್ಖತನದ್ದು ಅಂತ. ಯಾಕೆಂತಂದ್ರೆ, ದೇವಾಲಯದಲ್ಲಿ ಅರ್ಚನೆಗೆ ಒಬ್ಬ ಅರ್ಚಕ ಇದ್ರೆ 4 ಜನ ಕ್ಷೌರಿಕ ಕುಲದಿಂದ ಬಂದಂತ ವಾದ್ಯಗಾರರು ಇರ್ತಾರೆ. ಮಂಗಳವಾದ್ಯಗಳನ್ನು ನುಡಿಸಿ ದೇವಸ್ಥಾನದಲ್ಲಿ ಸುಪ್ರಭಾತ ಸೇವೆ ಮಾಡೋದು ಅವರೇನೆ. 8 ಜನ ಅರ್ಚಕರಿದ್ರೆ ಸುಮಾರು 80 ಜನ ಬ್ರಾಹ್ಮಣೇತರವಾದ ಸಿಬ್ಬಂದಿ ಇರುತ್ತೆ. ದೇವಾಲಯಕ್ಕೆ ರಂಗವಲ್ಲಿ ಹಾಕುವುದಿರಬಹುದು, ಶೃಂಗಾರವನ ಅಂತ ಕರೀತಾರೆ, ಆ ಶೃಂಗಾರವನ ದೇವರ ಪುಷ್ಪಗಳಿಗೆ ಬೇಕಾಗತಕ್ಕಂತಹದ್ದು ಆಕರ, ಅದನ್ನು ತಂದು ಕೊಡುವುದಿರಬಹುದು,
ಮತ್ತು ಆ ಅಡುಗೆ ಮನೆಯ ಪರಿಚಾರಿಕೆಗಳು ಮಾಡುವುದಿರಬಹುದು, ದೇವಾಲಯದ ಸಾರಣೆ ಕಾರಣ ಮಾಡುವುದಿರಬಹುದು, ಅಡ್ಡೆ ಪಲ್ಲಕ್ಕಿಯನ್ನು ಹೊರತಕ್ಕಂಥದ್ದಿರಬಹುದು, ಎಲ್ಲರೂ ಕೂಡ ಸೇರುವಂತಹದ್ದಾಗಿರುತ್ತೆ. ದೇವಾಲಯ ನಮ್ಮ ಭಾರತೀಯ ಸಂಸ್ಕೃತಿಯ ಕೇಂದ್ರ. ಈ ದೃಷ್ಟಿಯಿಂದ ಕಂಡಾಗ ಪಾಶ್ಚಾತ್ಯರಲ್ಲಿ ನೋಡಿ, ಚರ್ಚ್ ಇರಬಹುದು ಅಥವಾ ಮುಸಲ್ಮಾನರಲ್ಲಿ ಮಸೀದಿ ಇರಬಹುದು, ಅಲ್ಲಿ ಜನ ಸಮುದಾಯದ ಎಲ್ಲರೂ ಬಂದು ಎಲ್ಲ ಕಲೆಗಳು ಬಾಳುವಂತಹದ್ದು ಇಲ್ಲವೇ ಇಲ್ಲ. ಜಂಬಕ್ಕೆ ಹೇಳ್ಕೊಳ್ಳೋದು ಕಾಸ್ಮೋಪಾಲಿಟನ್ ಅವರು ಬರ್ತಾರೆ ಇವರು ಬರ್ತಾರೆ ಅಂತ ಹಸಿ ಸುಳ್ಳು. ಅಲ್ಲಿ ಯಾವ ವಿಧವಾದ ಕಲೆಗಳಿಗೂ ಅಂತ ಆಶ್ರಯ ಇಲ್ಲ, ಮಸೀದಿಯಲ್ಲಿ ಯಾವ ಕಲೆಯೂ ಇಲ್ಲ. ಕಾರಣ ಅವರು ಸಕಲ ಕಲೆಗಳನ್ನು ನಾಶ ಮಾಡಬೇಕು ಅನ್ನೋ ಪಣ ತೊಟ್ಟೇನೆ ಕೇವಲ ಪ್ರಾರ್ಥನೆಗೆ ಮಾತ್ರ ಅಂತ. ಎಲ್ಲಿವರೆಗೂ ಅಂದ್ರೆ ವಾದ್ಯ ಸಮೇತವಾದಂತಹ ಸಂಗೀತ ಖರಾಬ್, ಕೇವಲ ಕುರಾನಿನ ಗಾನ ಮಾತ್ರ ಮಾಡಬೇಕಾದದ್ದು ಅಂತ. ಅಷ್ಟರ ಮಟ್ಟಿಗೆ ಸಂಗೀತ ಪ್ರಪಂಚ ಇಲ್ಲ. ಮಸೀದಿಗೆ ಹೆಣ್ಣುಗಳಿಗೆ ಪ್ರವೇಶವೇ ಇಲ್ಲ. ಇದು ಇಸ್ಲಾಮಿನ ಔದಾರ್ಯ. ನಮ್ಮಲ್ಲಿ ಹಾಗಲ್ಲ. ದೇವಸ್ಥಾನದಲ್ಲಿ ಆರಾಧ್ಯ ಮೂರ್ತಿಯೇ ಜಗದಂಬೆಯಾಗಿ ನಿಲ್ಲಬಲ್ಲಳು. ಎಷ್ಟೋ ಬಾರಿ ಅಂಗಭೋಗ ರಂಗಭೋಗಕ್ಕೆ ಅಂತ ನರ್ತಕಿಯರಿರ್ತಾರೆ. ಆ ನರ್ತಕಿಯರಿಗೆ ದೇವಸ್ಥಾನದ ಮೂಲ ವಿಗ್ರಹದ ಅತ್ಯಂತ ಸಮೀಪಕ್ಕೆ ಹೋಗುವವರೆಗೂ ಅವರಿಗೆ ಅವಕಾಶ ಉಂಟು. ಯಥೇಷ್ಟವಾಗಿ ಉಂಟು. ಶಿಲ್ಪದಾರಿಕೆಯರಿರ್ತಾರೆ, ಅವರು ಬೇಕಾದಷ್ಟು ಪರಿಚರ್ಯನ್ನು ದೇವರಿಗೆ ಮಾಡುವುದುಂಟು. ಉತ್ಸವ ವಿಗ್ರಹಕ್ಕೆ ಅನೇಕ ವಿಧವಾದಂತಹ ಆರಾಧನೆ ಮಾಡುವಂತಹ ಸ್ತ್ರೀವರ್ಗ ಉಂಟು. ಮತ್ತು ಕೆಲವು ದೇವಸ್ಥಾನಗಳಲ್ಲಿ ಪೂಜಾರಣಿಯರು ಕೂಡ ಇದ್ರು ಅನ್ನೋದು ನಮಗೆ ಇತಿಹಾಸದಿಂದ ಗೊತ್ತಾಗುತ್ತೆ. ಗ್ರೀಕರಲ್ಲಿ ಹಾಗಿತ್ತು, ರೋಮನರಲ್ಲಿ ಹಾಗಿತ್ತು, ಈಜಿಪ್ಷಿಯನ್ನರಲ್ಲಿ ಹಾಗಿತ್ತು. ಯಾವುದನ್ನ ಈ ಸೆಮಿಟಿಕ್ ಕಲ್ಚರ್ ಪೇಗನ್ ಅಂತ ಈ ಕಾಫಿರರು ಅಂತೆಲ್ಲ ಹೇಳಿ ಮುಸಲ್ಮಾನರು ದೂಷಣೆ ಮಾಡಿದ್ರು, ಆ ಕಲ್ಚರಲ್ಲಿ ಇವೆಲ್ಲವೂ ಸೇರಿಕೊಂಡಿತ್ತು. ಆ ದೇವಸ್ಥಾನ ಅನ್ನೋದು ಹೊರಟೋಗ್ಬಿಟ್ರೆ ಇಡೀ ಸಮುದಾಯಕ್ಕೆ ಒಳ್ಳೆಯ ಕೇಂದ್ರ ಇರೋದಿಲ್ಲ. ಆ ದೃಷ್ಟಿಯಿಂದಲೇ ನಮ್ಮ ಆಗಮಗಳಿಗೆ ಎಲ್ಲದ ಪ್ರಾಶಸ್ತ್ಯ ಉಂಟು. ನಮ್ಮ ಪರಂಪರೆಯಲ್ಲಿ, ನಮ್ಮ ಆಚಾರ್ಯ ಪರಂಪರೆಯಲ್ಲಿ ಅದನ್ನು ಅತ್ಯುನ್ನತವಾದ ಹಂತಕ್ಕೆ ತೆಗೆದುಕೊಂಡು ಹೋದವರು ಭಗವದ್ ರಾಮಾನುಜಾಚಾರ್ಯರು. ಅವರು ದೇವಾಲಯದ ಕಟ್ಟಲೆಯನ್ನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಉಡೈವರ್ ಕಟ್ಟಲೆ, ಉಡೈವರ್ ಪಡಿ ಅಂತಲೇನೆ. ಉಡೈವರ್ ಅಂದ್ರೆ ಭಗವದ್ ರಾಮಾನುಜಾಚಾರ್ಯರು. ಅದೊಂದು ವ್ಯವಸ್ಥೆ ಅಷ್ಟು ಶಿಸ್ತಾಗಿ ಅಷ್ಟು ಚೆನ್ನಾಗಿ ಮುಂದುವರಿತಾ ಬಂತು. ಅದೆಲ್ಲ ಉಜ್ಜಯಿನಿಯಲ್ಲಿ ಇಲ್ಲವಾಗಿದೆ. ಅದು ಮಾತ್ರವಲ್ಲ, ಅಲ್ಲಿ ಸಂಜೆ ಹೊತ್ತು ಇನ್ನು ಸೂರ್ಯಾಸ್ತ ಆಗ್ತಿದ್ದಂಗೇನೆ ಬೀದಿಗೆ ಹೋಗೋದು ಅಂದ್ರೆ ಬಹಳ ಕಷ್ಟ ಇರತಕ್ಕಂಥದ್ದು. ಅವನು ವಿದೂಷಕ ಅವನು ಹೇಳ್ತಾನೆ, ರಸ್ತೆಯಲ್ಲಿ ಅದು ಹೇಗೆ ಹೋಗೋದು, ಬಹಳ ಕಷ್ಟವಾಗುತ್ತೆ, ದಾರಿಯಲ್ಲಿ ಯಾರೂ ಕೂಡ ಇರುವುದಕ್ಕಾಗೋದಿಲ್ಲ, ಎಲ್ಲರನ್ನೂ ಕೂಡ ದೋಚಿಕೊಂಡು ಹೋಗ್ಬಿಡ್ತಾರೆ ಅಂತ ಕಷ್ಟಕಾಲ, ನಾನಂತೂ ಬೀದಿಗೆ ಹೋಗೋದಿಲ್ಲ ದೀಪ ಅಂಟಿಸೋದಿಕ್ಕೆ ಅಂತ ಅಂತ ಸಂದರ್ಭ ಬಂದಿದ್ದು. ಕಳ್ಳರು, ಸುಳ್ಳರು, ಜೂಜುಗಾರರು ಮತ್ತು ಗೋಷ್ಠಿ ಪಾನ ಮತ್ತರು ಇವರೆಲ್ಲರೂ ಇದ್ದಾರೆ. ಆಪಾನಕಂ ಅಂತಂದ್ರೆ ಕಂಠಮಟ್ಟ ಕುಡಿಯುವಂತದಕ್ಕಿರುವಂತ ಪಡಖಾನೆ, ಹೆಂಡದ ಅಂಗಡಿ, ಅಲ್ಲಿಗೆಲ್ಲ ಹೋಗಿ ಬರುವಂತಹ ದುಷ್ಟರ ಠವುಳಿ, ಈ ಥರದ್ದೆಲ್ಲ ಇದ್ದಂತಹದ್ದು ತೊಂದರೆ. ಅದು ಒಂದು ಉಜ್ಜಯಿನಿ ಈಗ ಪಾಲಕರ ಕಾಲದಿಂದ. ಆದರೆ ಉಜ್ಜಯಿನಿ ಹಾಗೆ ಮಾತ್ರ ಅಲ್ಲ, ಅದಕ್ಕೆ ಬಹಳ ಭವ್ಯವಾದ ಪರಂಪರೆ ಇತ್ತು. ನನಗೆ ಕಂಡಂತೆ ನಮ್ಮ ಸಂಸ್ಕೃತ ಕವಿಗಳಿಗೆ ಉಜ್ಜಯಿನಿ ಹಾಂಟ್ ಮಾಡದಷ್ಟು ಕಾಶಿಯೂ ಹಾಂಟ್ ಮಾಡಿಲ್ಲ. ಕಾರಣ ಕಾಶಿ ಪಂಡಿತರ ಊರು, ಕವಿಗಳ ಊರಿಗಿಂತ ಹೆಚ್ಚಾಗಿ ಪಂಡಿತರ ಊರು. ಉಜ್ಜಯಿನಿ ಪಂಡಿತರು ಇಲ್ಲ ಅಂತಲ್ಲ, ಕಾಶಿಯಲ್ಲಿ ಕವಿಗಳಿಲ್ಲ ಅಂತಲ್ಲ, ಅರೆ ಕಾಶಿಯಲ್ಲಿ ಪಾಂಡಿತ್ಯಕ್ಕೆ ಹೆಚ್ಚಿನ ಬೆಲೆ, ಉಜ್ಜಯಿನಿಯಲ್ಲಿ ಪ್ರತಿಭೆಗೆ ಹೆಚ್ಚಿನ ಬೆಲೆ. ಅಂದ್ರೆ ಉಜ್ಜಯಿನಿ ಕವಿ ಕಲಾವಿದರ ಊರಾದರೆ ಕಾಶಿ ಪಂಡಿತರ ಸನ್ಯಾಸಿಗಳ ಊರು. ನೋಡಿ, ಅಲ್ಲಿ ವಿಶ್ವನಾಥ, ಇಲ್ಲಿ ಮಹಾಕಾಲ. ಇಲ್ಲಿ ಕಾಲನಾಥ, ಅಲ್ಲಿ ವಿಶ್ವನಾಥ. ವಿಶ್ವನಾಥ ಇರುವ ಊರು ಮಹಾಸ್ಮಶಾನ. ಕಾಶಿಗೆ ಮಹಾಸ್ಮಶಾನ ಅಂತ ಹೆಸರು. ಕಲೆಗಳ ಸ್ಮಶಾನದಲ್ಲಿ ಅರಳೋದಿಲ್ಲ, ಕಲೆಗಳಿಗೆ ಪ್ರಮದವನ ಬೇಕು. ಇದು ಒಂದು ರೀತಿಯಾಗಿ ಕಾಲನ ಕ್ರೀಡೆಯ ಮಹಾ ಸಾಮ್ರಾಜ್ಯ ರಂಗಭೂಮಿ ಇದು. ಕಾಲ ನರ್ತನ ಮಾಡ್ತಾನೆ, ಇದು ಆನಂದ ನರ್ತನದ ಜಾಗ ಉಜ್ಜಯಿನಿ, ಅದು ಸಂಹಾರ ನರ್ತನ ಪ್ರಳಯ ನರ್ತನದ ಜಾಗ ಕಾಶಿ. ವಿಶ್ವ ಅಂದರೆ ಎಲ್ಲವನ್ನ ಒಳಗೊಳ್ಳುವಂಥದ್ದು ಅಂದರೆ ಸ್ಥಳ, ಸ್ಪೇಸ್. ಆಕಾಶಕ್ಕೂ ವಿಶ್ವ ಅಂತ ಕರಿತೀವಿ. ಹೀಗಾಗಿ ಕಾಶಿ ಸ್ಪೇಸ್,
ಸಂಕೇತವಾದರೆ ಉಜ್ಜಯಿನಿ ಟೈಮ್, ಕಾಲದ ಸಂಕೇತ. ನಾನು ಅನೇಕ ಬಾರಿ ಇದೇ ವೇದಿಕೆಯಲ್ಲಿ ಹೇಳಿದೆ, ನಮ್ಮ ಪರಂಪರೆ ದೇಶಕ್ಕಿಂತ ಕಾಲವನ್ನು ಹೆಚ್ಚು ನೆಚ್ಚಿತು ಅಂತ. ಕಾಲದಲ್ಲಿ ಏನೆಲ್ಲ ಸಾಧನೆ ಮಾಡಬಹುದು ಅನ್ನೋದಕ್ಕೆ ನಮ್ಮ ವ್ಯಾಕರಣಾದಿ ಸಕಲ ಶಾಸ್ತ್ರಗಳು ದೊಡ್ಡ ನಿದರ್ಶನವಾಗಿವೆ. ಭಾರತೀಯರು ಆಕಾಶದಲ್ಲಿ ಓತಪ್ರೋತವಾದ ದ್ರವ್ಯದಲ್ಲಿ ಮ್ಯಾಟರ್ನಲ್ಲಿ ಸಾಧಿಸಿರುವುದಕ್ಕಿಂತ ಹೆಚ್ಚಾಗಿ ಕಾಲದಲ್ಲಿ ಓತಪ್ರೋತವಾದ ಕ್ರಿಯೆಯ ಮೂಲಕ ಸಾಧಿಸಿರುವುದು ಹೆಚ್ಚು. ಭಾಷೆ ಕಾಲದಲ್ಲಿ ಓತಪ್ರೋತವಾದದ್ದು, ದೇಶದಲ್ಲಿ ಅಲ್ಲ. ಕಲೆಗಳು ಅಷ್ಟೇನೆ. ಹೀಗಾಗಿ ಆಲೋಚನೆಗೆ ಕಾಲ ಹೆಚ್ಚು ಅವಕಾಶ ಕೊಡುವಷ್ಟು ದೇಶ ಕೊಡಲ್ಲ. ದೇಶದಲ್ಲಿ ಏನಿದ್ದರೂ ನಿರ್ಮಾಣಗಳು. ಆ ದೃಷ್ಟಿಯಿಂದಲೇ ಉಜ್ಜಯಿನಿಗೆ ನಮ್ಮ ಕವಿಗಳು ಹೆಚ್ಚಿನ ಬೆಲೆ ಕೊಟ್ಟದ್ದು ಸಹಜ. ಮತ್ತು ಉಜ್ಜಯಿನಿ ಮೇಲೆ ಮೇಲಕ್ಕೆ ಅದರ ವಿಜಯ ಹೋಗುವಂತಹದ್ದು, ತ್ರಿಪುರಾಸುರ ಸಂಹಾರ ಮಾಡಿದ್ದು ಉಜ್ಜಯಿನಿಯಲ್ಲಿ ಅಂತ. ಮತ್ತು ಭಾರತೀಯರ ವಿಜ್ಞಾನದ ಭೂಮಿಯೂ ಆಗಿತ್ತು ವೇದಶಾಲೆ, ಆಸ್ಟ್ರಾನಮಿಕಲ್ ಅಬ್ಸರ್ವೇಟರಿ ಅಲ್ಲಿದ್ದಂತಹದ್ದು. ಹೀಗೆ ಕಾಶಿಯಲ್ಲಿ ಎದ್ದು ಕಾಣುವಂತ ರಾಜ ದಿವೋದಾಸ, ಬೆಳಕಿಗೆ ದಾಸನಾದವನು. ಉಜ್ಜಯಿನಿಯಲ್ಲಿ ವಿಕ್ರಮಾರ್ಕ, ವಿಕ್ರಮಾದಿತ್ಯ. ಅಂದರೆ ಪ್ರತಾಪದ ಸೂರ್ಯ ಉಜ್ಜಯಿನಿಯ ಒಡೆಯನಾದರೆ ಬೆಳಕಿನ ದಾಸ ಕಾಶಿಯ ರಾಜ. ಆದರೆ ಈ ದಾಸ್ಯ ಇದ್ದಲ್ಲಿ ಕಲೆಗೆ ಸೊಗಸು ಬರೋದಿಲ್ಲ. ಉಜ್ವಲತೆ, ವಿಕ್ರಮತೆ, ಪರಾಕ್ರಮಕ್ಕೆ ಸ್ಥಾಯಿಭಾವ ಉತ್ಸಾಹ. ಆ ಉತ್ಸಾಹದ ಸ್ಥಾಯಿಭಾವದಿಂದ ಕಲೆಗಳು ಚೆನ್ನಾಗಿ ವೈಭವವಾಗಿ ಮೆರೆಯುತ್ತವೆ. ಅಂತಹ ಉಜ್ಜಯಿನಿಯನ್ನ ನಮ್ಮ ಕವೀಶ್ವರರಲ್ಲಿ ಅಗ್ರೇಶ್ವರನಾದ ಕಾಳಿದಾಸ, ವಕ್ರಃಪಂಥ ಯದಪಿ ಭವತಃ ಪ್ರಸ್ಥಿತ ಸ್ಯೋತ್ತರಾಶಾಂ ಸೌಧೋತ್ಸಂಗ ಪ್ರಣಯ ವಿಮುಖೋ ಮಸ್ವಭೂರುಜ್ಜಯಿನ್ಯಾಹ ಅಂತ ಹೇಳಿ, ವಿದ್ಯುದ್ದಾಮ ಸ್ಫುರಿತ ಚಕತೈರ್ ಎತ್ತರ ಪೌರಾಂಗನಾಂ ಲೋಲಾಪಾಂಗೈರ್ ಯದಿನ ರಮಸೆ ಲೋಚನೈರ್ ವಂಚಿತೋಸಿ ಅಂತ. ಮೇಘಕ್ಕೆ ನೀನು ಹೋಗುವ ದಾರಿಗೆ ಡಿವಿಯೇಷನ್ ಆದ್ರೂ ಉಜ್ಜಯಿನಿಗೆ ಮಾತ್ರ ಹೋಗದೇ ಇರಬೇಡ, ಅಲ್ಲಿ ಹೋಗಲಿಲ್ಲ ಅಂದ್ರೆ ಕಣ್ಣಿದ್ರೂ ಇಲ್ಲ ಅಂತ. ಲೋಚನೈರ್ ವಂಚಿತೋಸಿ, ಯಾಕೆ ನಿನ್ನ ಮಿಂಚಿಗೆ ಸಡ್ಡು ಹೊಡೆಯುವಂತೆ ಅಲ್ಲಿ ಉನ್ನತವಾದ ಸ್ಕೈರೈಸರ್ಸ್ ಅಂತ ಯಾವ್ದಿವೆ, ಸ್ಕೈಸ್ಕ್ರೇಪರ್ಸ್, ಗಗನಚುಂಬಿಗಳಾದ ಭವನಗಳಲ್ಲಿ ಇರುವಂತ ಕಾಂತಾಮಣಿಯರ ಅಪಾಂಗ ವೀಕ್ಷಣೆ, ಕುಡಿಗಣ್ಣಿನ ಮಿಂಚು ನೋಟದಲ್ಲಿ ನೀನೂ ಕೂಡ ಮೋಹಿತನಾಗಿಬಿಡ್ತೀಯೇ ಅಂತ ಹೇಳ್ಬಿಟ್ಟು ಆ ಉಜ್ಜಯಿನಿ ಆ ರೀತಿಯಾದದ್ದು ಅಂತ. ಮತ್ತೆ ಅದು ಎಂಥದ್ದು, ಉದಯನ ಕಥಾ ಕೋವಿದ ಗ್ರಾಮ ವೃದ್ಧಾಹ, ಉದಯನ ವತ್ಸರಾಜನ ಕಥೆಗಳನ್ನು ಚೆನ್ನಾಗಿ ಬಲ್ಲಂತ ಹಳ್ಳಿ ಹಳ್ಳಿಯ ಮುದುಕರು ಅಲ್ಲಿದ್ದರು ಅಂತ. ನಾನು ಮೊನ್ನೆಯೇ ಹೇಳಿದ್ದೆ, ಈ ವತ್ಸರಾಜ ಮೊತ್ತ ಮೊದಲಿಗೆ, ಆ ಬಳಿಕ ಶೂದ್ರಕ, ವಿಕ್ರಮಾದಿತ್ಯ, ಶೂದ್ರಕ, ಭೋಜರಾಜ, ಕೃಷ್ಣದೇವರಾಯ, ಈ ಪಂಚರತ್ನಗಳು ನಮ್ಮ ಸಂಸ್ಕೃತಿಯಲ್ಲಿ ಲೆಜೆಂಡರಿ ಫಿಗರ್ಸ್ ಆದ ಕಿಂಗ್ಸ್ ಅಂತ. ಇಲ್ಲಿ ಉದಯನ ಮೊದಲನೆಯವನು. ಮತ್ತು ಶ್ರೀವಿಶಾಲ ವಿಶಾಲ ಸ್ವಲ್ಪೀಭೂತೈ ಸುಚರಿತ ಫಲೈ ಸ್ವರ್ಗಿಣಾಂ ದಾಂಗತಾನಾಂ ಶೇಷೈ ಪುಣ್ಯೈ ಹೃತಮಿವ ದಿವ ಕಾಂತಿಮತ್ ಖಂಡಮೇಕಂ. ಕಾಳಿದಾಸನೇ ಹೇಳ್ತಾನೆ, ಮನುಷ್ಯರು ಪುಣ್ಯವನ್ನು ಪಡೆದು ಸ್ವರ್ಗಕ್ಕೆ ಹೋದರೆ ಸ್ವರ್ಗದಲ್ಲಿ ಪುಣ್ಯ ಖಾಲಿ ಆದ ತಕ್ಷಣ ವಾಪಸ್ ಭೂಮಿಗೆ ಬೀಳಬೇಕು. ಆದರೆ ಅವರು ಜೋಪಾನ ಮಾಡಿಕೊಂಡು ಇನ್ನೂ ಒಂದು ಸ್ವಲ್ಪ ಪುಣ್ಯ ಇರೋವಾಗಲೇ ಆ ಪುಣ್ಯದ ಫಲವಾಗಿ ಒಂದು ಸ್ವರ್ಗದ ಒಂದು ಭಾಗವನ್ನ ಕೊಂಡುಕೊಂಡು ಆ ಭಾಗದ ಸಮೇತ ಭೂಮಿಗೆ ಬಂದು ಇಳಿತಾ ಇದ್ರು. ಆ ಭಾಗವನ್ನು ಭೂಮಿಯ ಒಂದು ಕಡೆ ಪೇಸ್ಟ್ ಮಾಡ್ತಾ ಇದ್ರು. ಅದು ಉಜ್ಜಯಿನಿ ಅಂತ. ತಮ್ಮ ಪುಣ್ಯ ಪೂರ್ತಿ ಖಾಲಿಯಾಗಿ ದಿವಾಳಿ ಆಗಿ ಬರ್ತಾ ಇರಲಿಲ್ಲ, ಪುಣ್ಯ ಅವಶಿಷ್ಟವಾಗಿರುವಾಗಲೇ ಸ್ವರ್ಗವನ್ನು ಒಂದಿಷ್ಟು ಕಾಂತಿಮತ್ ಖಂಡ, ಬೆಳಗುವ ಸ್ವರ್ಗದ ಒಂದು ಭಾಗವನ್ನು ತೆಗೆದುಕೊಂಡು ಬರ್ತಾ ಇದ್ರಂತೆ. ಅಮೆರಿಕನ್ ಸಿಟಿಸನ್ಶಿಪ್ ಅನ್ನು ಉಳಿಸಿಕೊಂಡೇ ಇಂಡಿಯಾಗೆ ಬಂದು ಉಳಿದಿರೋದಿಲ್ವೇ ಆ ರೀತಿಯಾಗಿ. ಹಾಗೆ ಅದು ಶ್ರೀ ವಿಶಾಲ ವಿಶಾಲ ಸಂಪತ್ತಿನಿಂದ. ಶ್ರೀ ಅಂದ್ರೆ ಬರೀ ದುಡ್ಡು ಕಾಸು ಅಂತಲ್ಲ, ಯಾಯ ಪ್ರಕೃತಿ ಉದ್ದಾರ ಯತ್ಯತ್ ಸತ್ವಂ ಸಮಸ್ತ ಮಹಿಮೋಪೇತಂ, ಯಾವ್ದ್ಯಾವುದು ಉದಾರವಾದದ್ದು, ಯಾವ್ಯಾವುದು ಮಹಿಮಾನ್ವಿತವಾದದ್ದು, ಅದೆಲ್ಲವೂ ಆದಂತಹದ್ದು ಶ್ರೀ. ಶ್ರೀ ಅಂದ್ರೆ ಶೋಭೆ, ಮಂಗಳ, ಕಾಂತಿ, ಪರಾಕ್ರಮ, ವರ್ಚಸ್ಸು, ಮಹಸ್ಸು, ಐಶ್ವರ್ಯ, ಪ್ರತಿಭೆ, ಕಡೆಗೆ ವಿಷ, ಅದಕ್ಕೂ ಶ್ರೀ ಅಂತ ಉಂಟು.
ಚಂದ್ರನ ಒಂದು ಕಲೆ, ಇವೆಲ್ಲಕ್ಕೂ ಶ್ರೀ ಎನ್ನುವ ಅರ್ಥ ಇದೆ. ಆ ಶ್ರೀ ವಿಶಾಲದಿಂದ ವಿಶಾಲವಾದಂತ ಉಜ್ಜಯಿನಿಯಲ್ಲಿ ಕುಂಡಲಿನಿ ಶಕ್ತಿಯ ಸಾಕಾರವಾದದ್ದು ಉಜ್ಜಯಿನಿ. ಉತ್ ಮೇಲೆ ಜಯಿಸಬೇಕು ಅಂದ್ರೆ ಮೂಲಾಧಾರದಿಂದ ಸಹಸ್ರಾರಕ್ಕೆ ಕುಂಡಲಿನಿ ಶಕ್ತಿ ಜಾಗೃತವಾಗಿ ಹೋಗಬೇಕು. ಇಡೀ ಭಾರತವನ್ನು ಹಾಗೆ ನೋಡಿಕೊಂಡ್ರೆ ಕೈಲಾಸ ಸಹಸ್ರಾರವಾಗುತ್ತೆ, ಕಾಶಿ ಆಜ್ಞೆ ಆಗುತ್ತೆ, ಕುಂಡಲಿನಿ ವಿಶುದ್ಧಿ ಆಗುತ್ತೆ. ಈ ವಿಶುದ್ಧಿ ಚಕ್ರ ಹೃದಯದಲ್ಲಿ ಬರುವಂಥದ್ದು. ವಿಶುದ್ಧಿ ಚಕ್ರ ನಿಲಯ ಅಂತಲೇ ಲಲಿತಾ ಸಹಸ್ರಾರದಲ್ಲಿ ಆರಂಭ ಮಾಡುವುದು. ಈ ಹೃದಯದಲ್ಲಿ ಕುಂಡಲಿನಿ ಜಾಗೃತವಾದಾಗ ಕಲೆಗಳೆಲ್ಲ ಆವಿರ್ಭವಿಸುತ್ತವೆ. ಹಾಗಾಗಿ ಉಜ್ಜಯಿನಿಗೆ ತುಂಬಾ ಪ್ರಾಶಸ್ತ್ಯ. ಭಾರತಕ್ಕೆ ಹೃದಯಭೂತವಾದಂತಹದ್ದು ಆ ಉಜ್ಜಯಿನಿ. ಕಾಳಿದಾಸ ಮತ್ತೆ ಹೇಳ್ತಾನೆ, ದೀರ್ಘೀ ಕುರ್ವನ್ ಪಟುಮದ ಕಲಂ ಕೂಜಿತಂ ಸಾರಸಾನಾಂ ಪ್ರತ್ಯೂಶೇಷು ಸ್ಫುಟಿತ ಕಮಲಾ ಮೋದ ಮೈತ್ರೀ ಕಷಾಯ ಎತ್ರ ಸ್ತ್ರೀಣಾಂ ಸುರತ ಸಾಲು ಮರುತ ಹೋಗ್ತಾ ಇದೆ. ಸುರತಿ ಎತ್ರ ಸ್ತ್ರೀಣಾಂ ಹರತಿ ಸುರತ ಗ್ಲಾನಿ ಮಂಗಾನುಕೂಲೈ ಶಿಪ್ರಾವಾತ ಪ್ರಿಯತಮೈವ ಪ್ರಾರ್ಥನಾ ಚಾಟುಕಾರಃ. ಶಿಪ್ರಾ ನದಿ, ಆ ನದಿ ಕ್ಷಿಪ್ರಾ ನದಿ ಅಂತಲೂ ಕರೀತಾರೆ. ಮಹಾಕಾಲನ ದೇವಸ್ಥಾನದ ಪಕ್ಕದಲ್ಲಿಯೇ ಬಾಗಿ ಬಳುಕಿ ಬರುತ್ತೆ. ಬಾಣಭಟ್ಟ ಹೇಳ್ತಾನೆ ಆ ಶಿಪ್ರಾ ನದಿಯ ಸೌಂದರ್ಯ ಅದು ಯಾವ ರೀತಿಯಾದದ್ದು ಅಂತಂದ್ರೆ, ಅದು ಅವನು ವಿಸ್ತಾರವಾಗಿ ಉಜ್ಜಯಿನಿಯನ್ನು ವರ್ಣನೆ ಮಾಡುವಾಗ ಅದು ಹೇಳ್ತಾನೆ, ಶಿವನ ಮುಡಿಯ ಗಂಗೆಯನ್ನ ಕಂಡು ಶಿಪ್ರಾ ನದಿಗೆ ಅಸೂಯೆಯಾಗಿ ಉಬ್ಬು ಗಂಟಾಕದಂತೆ, ಅದು ಶಿಪ್ರಾ ನದಿಯ ಅಲೆಗಳಾಗ್ಬಿಡ್ತು ಅಂತ. ಅಂತಹ ತರಂಗ ಮಾಲಾಕುಲವಾದಂತಹ ಶಿಪ್ರಾ ನದಿ, ಆ ನದಿಯ ಮೇಲಿಂದ ಬೀಸಿ ಬರುವಂತಹ ಗಾಳಿ ಕಮಲಗಳ ಪರಿಮಳವನ್ನ ಹೊತ್ತು ಬಂದದ್ದು. ಬೆಳಗಿನ ಕಾಲದಲ್ಲಿ ಬೀಸಿ ಬರುವ ಆ ಗಾಳಿ, ಆ ತಂಪು ಗಾಳಿಯ ಜೊತೆಗೆ ಆ ಕಮಲಗಳ ಪರಿಮಳ, ಜೊತೆಗೆ ದಡದಲ್ಲಿರತಕ್ಕಂಥ ಚಕ್ರವಾಕ, ಕಾರಂಡವ, ಸಾರಸ, ಹಂಸ, ಬಕ ಮೊದಲಾದ ಪಕ್ಷಿಗಳ ಧ್ವನಿ, ಅವೆಲ್ಲ ಸೇರಿ ಹೆಂಗಸರಿಗೆ ಅಲ್ಲಿರುವ ಹೆಣ್ಣುಗಳಿಗೆ ಬೆಳಗಾಗೆದ್ದು ಬರುವಂತಹ ಗಾಳಿ ಪ್ರಿಯತಮ ಇವ ಪ್ರಾರ್ಥನಾ ಚಾಟುಕಾರ, ಖಂಡಿತ ನಾಯಕಿಯನ್ನ ಸಮಾಧಾನ ಮಾಡುವಂತಹ ನಾಯಕನ ಅನುನಯದ ಮಾತುಗಳ ಹಾಗೆ ತೋರ್ತಾ ಇತ್ತು. ಸ್ಫುಟಿತ ಕಮಲಾ ಮೋದ ಮೈತ್ರಿ ಕಷಾಯ, ಅದು ಅದ್ಭುತವಾದಂತಹ ವರ್ಣನೆ ಬಿಡಿ. ಮತ್ತೆ ಅಲ್ಲಿ ಈ ಜಾಲಂಧರದ ಕಿಟಕಿಗಳಿಂದ ಹೊರಗೆ ಬರತಕ್ಕಂತ ಈ ಅಗರಬತ್ತಿಯ ಪರಿಮಳ, ಜಾಲೋದ್ಗೀರ್ಣೈ ಉಪಚಿತ ವಪುಹು ಕೇಶ ಸಂಸ್ಕಾರ ಧೂಪೈ, ಮುಡಿಯನ್ನ ಆ ಒಂದು ಅಗರು ಚಂದನ ರಾಳ ಗುಗ್ಗುಳ ಇತ್ಯಾದಿಗಳಿಂದ ಪರಿಮಳ ಮಾಡಿಕೊಂಡು ಒಣಗಿಸಿಕೊಳ್ಳುವ ಧೂಪ ಇದೆಯಲ್ಲ, ಅವು ಒಂದೊಂದು ಮನೆಯಿಂದಲೂ ಹೋಗ್ತಾ ಇರ್ತಂತೆ. ಅಲ್ಲಿಯ ಭವನಗಳ ಮೇಲೆ ದೇವತೆಗಳು ವಿಹಾರ ಮಾಡುವಾಗ ಆಕಾಶದಲ್ಲಿ ಬಂದು ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಹೋಗ್ತಾ ಇದ್ರಂತೆ. ಚಂದ್ರನಿಗೆ ಎಷ್ಟೋ ಬಾರಿ ಆ ಉಜ್ಜಯಿನಿಯ ಭವನಗಳ ಮೇಲಿಂದ ಹೋಗುವಾಗ ನಾಚಿಕೆ ಆಗೋಗ್ಬಿಟ್ಟು ಮೋಡದ ಸೆರಗ ಹಾಕೊಂಡು ಹೋಗ್ತಾ ಇದ್ದಂತೆ. ಯಾಕೆಂದ್ರೆ ಭವನಗಳ ಮೇಲೆ ಸುಂದರಿ ಇರುತ್ತಾ ಇದ್ರು, ಅವ್ರ ಮುಖ ನೋಡಿ, ಇವ್ರ ಮುಖದಂಗೆ ನನ್ನ ಮುಖ ಇಲ್ಲವಲ್ಲ ಅಂತ ಮುಖ ಮೋಡದಲ್ಲಿ ಮರೆ ಮಾಡಿಕೊಂಡು ಹೋಗ್ತಾ ಇದ್ದ ಅಂತ ಹೇಳ್ಬಿಟ್ಟಿದ್ರು. ಆ ಭವನಗಳ ಎತ್ತರ, ಆ ಸುಂದರಿಯರ ಮುಖದ ಬಿತ್ತರ, ಇವೆಲ್ಲ ತತ್ತರಗೊಳಿಸ್ತಾ ಇತ್ತು ಚಂದ್ರನನ್ನ ಅಂತ. ಮತ್ತು ಅಲ್ಲಿ ಹೆಣ್ಣುಗಳು ಕಾಲಿಗೆ ಅಲತಿಗೆಯನ್ನು ಹಚ್ಚಿಕೊಂಡು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟುಕೊಂಡು ಹೋಗ್ತಾ ಇದ್ರೆ ಅವರ ಪಾದ ಪದ್ಮಗಳು ಮಾತ್ರವಲ್ಲ, ಪಾದ ಚಿಹ್ನೆಗಳು ಪದ್ಮಗಳಾಗ್ತಾ ಇದ್ವು ಅಂತ. ಅಲತಿಗೆ ಹಚ್ಚಿ ಪ್ರಿಂಟ್ ಆಗ್ತಾ ಇದ್ವಲ್ಲ ಅವು, ಹಾಗೆ ಕಾಣಿಸ್ತಾ ಇತ್ತು ಅಂತ ಕಾಳಿದಾಸ ಬರೀತಾನೆ. ಮತ್ತು ಅಲ್ಲಿ ಮೋಡಗಳು ಬಂದವೆಲ್ಲ ಮಹಾಕಾಲನ ಸಾಯಂಕಾಲದ ಪೂಜೆಗೆ, ಪೂಜಾ ಸಂದರ್ಭಕ್ಕೆ ಒಂದು ದುಂದುಬಿಯ ನಾದವನ್ನ ಪಟ್ಟ ನಾದವನ್ನು ಮಾಡುವಂತೆ ಇದ್ದವು. ಸಂಧ್ಯಾ ಬಲಿಪಟಹತ, ಮತ್ತು ಅಲ್ಲಿ ದೇಶೀ ನೃತ್ಯಗಳನ್ನು ಬಗೆ ಬಗೆಯಾಗಿ ಚಾಮರಧಾರಿಣಿಯರಾದಂತಹ ನರ್ತಕಿಯರು ಮಾಡ್ತಾ ಇದ್ರು ಅಂತ. ಮತ್ತು ಅಲ್ಲಿ ಅಭಿಸಾರಿಕೆಯರು ಪ್ರತಿದಿನವೂ ಕೂಡ ಹೋಗ್ತಾ ಇದ್ರು, ಪ್ರಿಯತಮರನ್ನ ಹುಡುಕಿಕೊಂಡು ಅಭಿಸಾರಿಕೆಯರು ಹೋಗ್ತಾ ಇದ್ರೆ ಅವರನ್ನ ದಾರಿ ತೋರಿಸೋದಿಕ್ಕೆ ಮಿಂಚು ಬೆಳಗ್ತಾ ಇತ್ತು ಮೋಡ, ಆದರೆ ಅವರನ್ನ ಗುಡುಗಿ ಸಿಡಿಲು ಮಾಡಿ ಹೆದರಿಸ್ತಾ ಇರಲಿಲ್ಲ ಅನ್ನುವಂಥ ಮಾತುಗಳೆಲ್ಲ ಕಾಳಿದಾಸ ಹೇಳ್ತಾನೆ. ಮತ್ತೆ ಆ ಕಾಲದ ಉಜ್ಜಯಿನಿಯಲ್ಲಿರ್ತಕ್ಕಂಥ ಒಂದು ಮೋಡಗಳದ್ದು ಎಷ್ಟು ನಯ ಅಂದ್ರೆ, ಕಮಲ ರಾತ್ರಿ ಮುಚ್ಚಿಕೊಂಡು ಬಿಟ್ಟಿರುತ್ತೆ, ಇಬ್ಬನಿ ಅದರ ಮೇಲೆಲ್ಲ ಬಿದ್ದಿರುತ್ತೆ, ಕಮಲ ನಾಯಿಕೆ,
ಅದರ ಮೇಲಿರುವ ಇಬ್ಬನಿ ಕಣ್ಣೀರು, ಆ ಇಬ್ಬನಿಯನ್ನ ಸೂರ್ಯ ತನ್ನ ಕಿರಣಗಳೆನ್ನುವ ಕೈಯಿಂದ ಒರೆಸಿ ಸಮಾಧಾನ ಮಾಡಬೇಕು, ಬೆಳಗಾಗಿ ಬರುತ್ತಿದ್ದಂತೆ. ಖಂಡಿತ ನಾಯಕಿಯ ಗಂಡ ರಾತ್ರಿಯಲ್ಲೂ ಹೊರಟೋಗಿದ್ದಾನೆ, ಅದಕ್ಕೊಳಗೆ ಕೋಪ ಬಂದು ಮುಖ ಮುದುಡಿಕೊಂಡು ಅಳ್ತಾ ಇದ್ದಾರೆ. ಆಗ ಸೂರ್ಯನಂತೆ ಅವರ ಗಂಡಂದರು ಬಂದು ಕಣ್ಣೀರು ಒರೆಸಿ ಅವರನ್ನ ಅನುನಯಿಸಬೇಕು. ಆ ಕೆಲಸ ಮಾಡೋದಕ್ಕೆ ಸೂರ್ಯನಿಗೆ ಮೋಡ ಅಡ್ಡ ಆಗಬಾರದು. ಹಾಗಾಗಿ ಬೆಳಗ್ಗೆ ಸೂರ್ಯೋದಯದ ಕಾಲದಲ್ಲಿ ಸೂರ್ಯನಿಗೆ ಒಂದು ಮೋಡವೂ ಅಡ್ಡ ಬರ್ತಾ ಇರಲಿಲ್ಲ ಅಂತ. ಇದು ಉಜ್ಜಯಿನಿಯ ಮಹಾತ್ಮೆಯನ್ನು ಕಾಳಿದಾಸ ಹೊರಡಿಸ್ತಾನೆ. ಇದೇ ಶೂದ್ರಕರ ಪದ್ಮ ಪ್ರಾಭೃತಕದಲ್ಲಿ ಶಾಮಿಲಕನ ಪಾದ ತಾಡಿತಕ ಅನ್ನುವ ಬಾಣದಲ್ಲಿ ಎಲ್ಲೆಲ್ಲಿಯೂ ಕೂಡ ಉಜ್ಜಯಿನಿಯ ವರ್ಣನೆ ಬರುತ್ತೆ. ಶಕ, ಯವನ, ತುಷಾರ, ಪಾರಶೀಕ, ಮಗಧ, ಕಿರಾತ, ಕಳಿಂಗ, ವಂಗ, ಮಹಿಷಕ ಅಂದ್ರೆ ಕರ್ನಾಟಕ, ಮಹಿಷಮಂಡಲ ಮೈಸೂರಿನವರು, ಚೋಳ, ಪಾಂಡ್ಯ, ಕೇರಳ ದೇಶಸ್ಥರೆಲ್ಲ ಅಲ್ಲಿಗೆ ಬರ್ತಾ ಇದ್ರಂತೆ. ಉಜ್ಜಯಿನಿ ದೊಡ್ಡ ಟ್ರೇಡ್ ಸೆಂಟರ್ ಆಗಿತ್ತು, ಕಲ್ಚರಲ್ ಸೆಂಟರ್ ಆಗಿತ್ತು, ಸ್ಪಿರಿಚುವಲ್ ಸೆಂಟರ್ ಆಗಿತ್ತು, ಸೈನ್ಸ್ ಅಂಡ್ ಟೆಕ್ನಾಲಜಿಯ ಸೆಂಟರ್ ಕೂಡ ಆಗಿತ್ತು. ಮತ್ತೆ ಪದ್ಮಪ್ರಾಭೃತಕ ಅನ್ನುವ ಬಾಣದಲ್ಲಿ ಶೂದ್ರಕನೇ ಹೇಳ್ತಾನೆ, ವಾಸಂತಿ ಕುಂದಮಿಶ್ರೈಹಿ ಕುರವಕ ಕುಸುಮೈಹಿ ಪೂರಿತ ಕೇಶಹಸ್ತೋ ಲಗ್ನಾಶೋಕ ಶಿಖಾಂತ ಸ್ತನತಟರಚಿತ ಸಿಂಧುವಾರೋಪಹಾರ ಪ್ರತ್ಯಗ್ರೈಶ್ಚೂತ ಪುಷ್ಪೈ ಪ್ರಚಲ ಕಿಸಲಯೈ ಕಲ್ಪಿತ ಕರ್ಣಪೂರ ಪುಷ್ಪ ವ್ಯಗ್ರಾಗ್ರಹಸ್ತೆ ವಹಸಿ ಸುವದನೆ ಮೂರ್ತಿಮಂತಂ ವಸಂತಂ. ಇಲ್ಲಿರುವ ಒಬ್ಬೊಬ್ಬ ತರುಣಿಯು ಮೈಮೇಲೆ ಇಡೀ ವಸಂತವನ್ನೇ ಹೊತ್ತಿರುವಂತೆ ತೋರ್ತಾ ಇತ್ತಂತೆ. ವಸಂತ ಕಾಲದ ಕುಂದ ಅಂದರೆ ಸೂಜಿ ಮಲ್ಲಿಗೆಗಳನ್ನ, ಕುರವಕ ಗೊರಟಿಗೆ ಹೂಗಳನ್ನ ಒಟ್ಟಿಗೆ ಸೇರಿಸಿಕೊಂಡು ಜಡೆ ಪೂರ್ತಿ ಸುತ್ತಕೊಳ್ತಾ ಇದ್ರಂತೆ. ಮೊಗ್ಗಿನ ಜಡೆ ತರ ಮಾಡಿಕೊಂಡು, ಕೇಶಹಸ್ತ ಅಂದ್ರೆ ಜಡೆ ಅಂತ, ಉದ್ದಕ್ಕೆ ಕೈ ತರ ಇರತಕ್ಕಂಥ ಜಡೆ. ಆ ಜಡೆನ ಹಾಗೆ ಹೀಗೆ ಬೀಸಿದ್ರೆ ಮನ್ಮಥನೆ ಒಂದು ಕತ್ತಿಯನ್ನು ಬೀಸ್ತಾ ಇದ್ದಾನೋ ತನ್ನ ದಿಗ್ವಿಜಯಕ್ಕೆ ಅನ್ನೋ ತರ ಕಾಣಿಸ್ತಾ ಇತ್ತು ಅಂತ. ಹರಿಚಂದ್ರ ಸೂರಿ ವೇಣೀಕೃಪಾಣ ಅನ್ನುವ ಹೆಸರು ಪಡ್ಕೊಂಡು ವೈಭವದಿಂದ ವರ್ಣಿಸ್ತಾನೆ. ಮತ್ತು ಈ ತಲೆ ಕೂದಲಿನ ಮೇಲೆ ಇಲ್ಲಿ ಆರ್ಚ್ ತರಹ ಅಶೋಕ ಪುಷ್ಪಗಳನ್ನು, ಕೆಂಪಾಗಿರತಕ್ಕಂಥ ಅಶೋಕ ಗೊರಟಿಗೆ ಮತ್ತೆ ಸೂಜಿ ಮಲ್ಲಿಗೆ ಹಳದಿ ಬಿಳಿ ಆಗಿರತಕ್ಕಂಥವು, ಇಲ್ಲಿ ಕೆಂಪು ಬಣ್ಣ. ಆ ಕೆಂಪು ಹಳದಿಯಾಗಿ ಹಳದಿ ಬಿಳಿಯಾಗಿ ಟ್ರಾನ್ಸಿಷನ್ ಹೊಂದುವಂತೆ ಜಡೆಗೆ ಅಲಂಕಾರ ಮಾಡಿಕೊಳ್ತಾ ಇದ್ರು. ಮತ್ತೆ ಎದೆಯ ಮೇಲೆ ಸಿಂಧುವಾರ ಪುಷ್ಪಗಳನ್ನು ಹಾರವಾಗಿ ಕಟ್ಟಿಕೊಳ್ತಾ ಇದ್ರು. ಮತ್ತು ಕಿವಿಗಳಿಗೆ ಮಾವಿನ ಹೂಗಳ ಗೊಂಚಲುಗಳನ್ನ ಮತ್ತು ಮಾವಿನ ಎಳೆ ಚಿಗುರುಗಳನ್ನ ಆಕರ್ಷಕವಾಗಿ ಅಲಂಕಾರ ಮಾಡಿಕೊಳ್ತಾ ಇದ್ರು. ನಮ್ಮ ಬ್ಯೂಟಿ ಪೇಜೆಂಟ್ಗಳಲ್ಲಿ, ಫ್ಯಾಷನ್ ಪೆರೇಡ್ಗಳಲ್ಲಿ ಮಡಿಕೆಗಳನ್ನು ಮೈ ಮೇಲೆ ಕಟ್ಟಿಕೊಳ್ಳೋದು, ಹಾವುಗಳನ್ನು ಬಿಟ್ಟುಕೊಳ್ಳೋದು, ಆಮೇಲಿಂದ ನಾಯಿ ನರಿಗಳ ಚರ್ಮಗಳನ್ನೂ ಕೂಡ ಮೈ ಮೇಲೆ ಹೊದ್ದುಕೊಳ್ಳೋದೆಲ್ಲ ಮಾಡ್ತಾರೆ. ಅರೆ ಯಾರೂ ಕೂಡ ಹೂಗಳನ್ನು ಅಲಂಕಾರ ಮಾಡಿಕೊಂಡಿದ್ದು ನೋಡಿಲ್ಲ. ಅವರು ಶೂದ್ರಕನ್ನೋ ಕಾಳಿದಾಸನ್ನೋ ಹೋಗಿ ಟ್ರೈನಿಂಗ್ ತಗೋಬೇಕು ಅನ್ಸುತ್ತೆ. ಹೀಗೆ ಕೈಯಲ್ಲಿ ಹೂವು, ಮುಡಿಯಲ್ಲಿ ಹೂವು, ಕಿವಿಯಲ್ಲಿ ಹೂವು, ಎಲ್ಲೆಲ್ಲಿಯೂ ಹೂಗಳಿರುವಂತೆ ಸಮಸ್ತ ವಸಂತಾಭರಣೀಯರಾಗಿರ್ತಾ ಇದ್ರು ಅಂತ. ಮತ್ತೆ ಅವರಿಗೆ ಎಲ್ಲ ಋತುಗಳಿಗೆ ಬೇಕಾಗತಕ್ಕಂಥ ಹೂಗಳು ಕೂಡ ಸಿಗುವಂತ ವ್ಯವಸ್ಥೆ ಮಾಡಿಕೊಂಡಿದ್ರು ಏನು ಅಂತ ಅನ್ಸುತ್ತೆ. ಇಲ್ಲಿ ಆಗಿರುವಂತ ಹೂಗಳು ಸಿಗುತ್ತೆ ಇಲ್ಲಿ. ಈ ತರಹ ಆ ವೈಭವ ಅದು ಮಾಡಿಕೊಂಡಿದ್ದು. ಮತ್ತೆ ಇನ್ನೊಂದೇನೆಂದ್ರೆ, ಇಂದಿನಿಂದಲೂ ಭಾರತೀಯ ಭೋಜನಗಳು, ಭಾರತೀಯ ವಸ್ತ್ರಗಳು, ವಿಶೇಷವಾಗಿ ಇಂಡಿಯನ್ ಗಾರ್ಮೆಂಟ್ಸ್, ಭಾರತೀಯ ಭೋಜನ ಮತ್ತು ಭಾರತೀಯ ಸ್ತ್ರೀಯರು ಜಗತ್ತಿಗೆ ತುಂಬಾ ಬೇಕಾಗಿದ್ರು. ಕೆಲವು ಕಡೆ ಬರುತ್ತೆ, ಒಬ್ಬ ಭಾರತೀಯ ವೇಶ್ಯಗಿರುವಂತಹ ಮರ್ಯಾದೆ ಒಬ್ಬ ವಿದೇಶಿ ಗರತಿಗಿರೋದಿಲ್ಲ ಅನ್ನುವಂತಹ ಮಾತು ಬರುತ್ತೆ. ಅಂದ್ರೆ ಇಷ್ಟು ಡಿವೋಟೆಡ್ ಆಗಿ ಇವರು ನಡ್ಕೊಳ್ತಾ ಇದ್ರು ಅಂತ. ಪಾದತಾಡಿಕದಲ್ಲಿ ಬರುತ್ತೆ, ವಿದೇಶಗಳಿಂದ ಭಾರತೀಯ ವೇಶ್ಯರಿಗಾಗಿ ಅನೇಕ ಜನ ಬಂದು ಇಲ್ಲಿ ಸೆಟ್ಲ್ ಆಗ್ತಾ ಇದ್ದಂತ ಉಜ್ಜಯಿನಿಯಲ್ಲಿ. ಪಾಲಕನಂತವರು ಅದೇ ಜಾತಿಗೆ ಸೇರಿದವರು. ಈ ಶಕಾರ ಪಾಲಕನ ಅಂಥ ಒಬ್ಬ ಅತ್ಯಂತ ನಿಕಟಳಾದಂತಹ ವೇಶ್ಯೇ ತಮ್ಮನೆ. ಇವನನ್ನ ಶಕಾರನ್ನ ಅವನ ಅನುಚರನಾದಂತ ವಿಟ ಅವನು ಮತ್ತೆ ಮತ್ತೆ ಸಂಬೋಧನೆ ಮಾಡೋದು ಕಾಣೇಲಿ ಮಾತಃ ಅಂತ. ಕಾಣೇಲಿ ಅಂತಂದ್ರೆ ಮದುವೆ ಇಲ್ಲದೆಯೇ ತಾಯಾದವಳು ಅಂತ, ಅಂತವಳ ಮಗ ನೀನು ಅಂತ. ಹಾಗೆ ಆ ಹೆಸರನ್ನ ಹಾಗೆ ಇಟ್ಟು ಕರೀತಾ ಇದ್ದ ಅಂತ. ಇದು ಆ ರೀತಿಯಾದ ಉಜ್ಜಯಿನಿಯ ವೈಭವ ಅಂತ. ಉಜ್ಜಯಿನಿಯಲ್ಲಿ ಬಾಣಭಟ್ಟ ಅವನ ಕಾದಂಬರಿಯ ಮುಖ್ಯ ನಾಯಕ ಪಾತ್ರ ಚಂದ್ರಪೀಡ ಉಜ್ಜಯಿನಿಯ ರಾಜಕುಮಾರ, ಅವನು ವರ್ಣನೆ ಮಾಡ್ತಾನೆ. ಪ್ರಕಟ ಶಂಖಶುಕ್ತಿ ಮುಕ್ತ ಪ್ರವಾಲ ಮರಕತ ಮಣಿರಾಶಿಭಿ ಶಾಮೀಕರ ಚೂರ್ಣ ವಾಲುಕ ನಿಖರ ನಿಚಿತೈಹಿ
ಯಾಮಿನಿ ಬಿಹಿ ಅಗಸ್ತ್ಯ ಪರಿಪೀತ ಸಲಲೈ ಸಾಗರೈರಿವ ಮಹಾವಿಪಣಿಪಥೆಯರು ಉಪಶೋಭಿತ. ಅಲ್ಲಿಯ ಪೇಟೆ ಬೀದಿಗಳು ಹೇಗಿತ್ತು ಅಂದ್ರೆ, ಅಗಸ್ತ್ಯ ಸಮುದ್ರವನ್ನ ಹೀರಿ ಕುಡಿದ ಮೇಲೆ ಸಮುದ್ರದ ಮುತ್ತು ರತ್ನಗಳು ಹವಳಗಳೆಲ್ಲ ಪಳಪಳ ಪಳಪಳ ಬಿದ್ದು ತೋರ್ತಾ ಇದ್ವಲ್ಲ, ಹಾಗೆ ಇಡೀ ಅಂಗಡಿ ಬೀದಿಗಳು ತೋರ್ತಾ ಇದ್ವು ಅಂತ. ಇದು ಆಶ್ಚರ್ಯವೇನಲ್ಲ. ಈಚೆಗಷ್ಟೇ ಸುಮಾರು 500 ವರ್ಷಗಳ ಹಿಂದೆ ಆಗಿ ಹೋದ ವಿಜಯನಗರ ಸಾಮ್ರಾಜ್ಯವನ್ನ ನ್ಯೂನಿಯಸ್ ಇರಬಹುದು, ಪ್ಯಾಯಸ್ ಇರಬಹುದು, ಇವರುಗಳೆಲ್ಲ ವರ್ಣಿಸಿರ್ತಕ್ಕಂಥದ್ದು ನಿಕೋಲಾ ಡಾಂಟೆ ಬೀದಿ ಬೀದಿಗಳಲ್ಲಿ ರತ್ನರಾಶಿಗಳನ್ನ ಹಾಕಿಕೊಂಡು ಸೇರುಗಟ್ಟಲೆ ಮಾರ್ತಾ ಇದ್ರು ಅಂತ ಬರುತ್ತಲ್ಲ. ಆ ಪನ್ಸುಪಾರಿ ಬಜಾರ್ ಅಂತ ಅವನು ಹೇಳ್ತಾನಲ್ಲ ಪ್ಯಾಸ್, ಅದೇನದು ತಾಂಬೂಲ ಮಾರುವಂತಹ ಒಂದು ಪೇಟೆ, ಅಲ್ಲಿ ಅಂತ ವೈಭವ ಇತ್ತು ಅಂತ. ಆ ತರ ಅಲ್ಲಿತ್ತು. ಉನ್ನತ ಗೋಪುರ ಕಲಶದ ಧ್ವಜಗಳಿಂದ ಭವನಗಳು, ಸರ್ಕಲ್ಗಳು, ಪ್ರತಿಯೊಂದು ಸರ್ಕಲ್ ಅಲ್ಲಿಯೂ 7-9 ಸ್ಟೋರಿಡ್ ಬಿಲ್ಡಿಂಗ್ಸ್ ಇರ್ತಾ ಇದ್ವು. ಸುಧಾ ಸುಣ್ಣವನ್ನ ಹಚ್ಚಿ ಫಳಫಳ ಬೆಳಗುವಂತಹ ಸೌಧಗಳು, ಹಾಗೆ ಬಿಸಿಲು ಮುಚ್ಚು ಇರ್ತಕ್ಕಂತಹ ಮಾಳಿಗೆಗಳಿಂದ ಇರುವಂತಹ ಹರ್ಮ್ಯಗಳು, ಘರ್ಮ್ಯಗಳು, ಮತ್ತೆ ನಿರಂತರ ಘಟಿ ಸೇಕ ಸಂವರ್ಧಿತೋಪವನಾನಿ, ನಿರಂತರವಾಗಿ ಮೆಕ್ಯಾನಿಕಲ್ ಆಗಿರುವಂತಹ ಕಾಂಟ್ರಿವೆನ್ಸಸ್ ಇಂದ ಇರಿಗೇಷನ್ ಮಾಡಲ್ಪಟ್ಟು ಬೆಳೆಸಿದಂತಹ ಉಪವನಗಳು, ಆರಾಮಗಳು. ಮತ್ತು ಅಲ್ಲಿ ಮನ್ಮಥಾಲಯ ಇದ್ವಂತೆ. ವಸಂತ ಸೇನೆ ಮನೆಯವರನ್ನೇ ಮುಂದೆ ನಾವು ನೋಡ್ತೀವಿ. ಈ ವೇಷ ಅಂತಂದ್ರೆ ವೇಶ್ಯಾವಾಟಿಕೆ ಅಂತ. ಅಲ್ಲಿ ಮೊದಲು ಆ ಬೀದಿಯಲ್ಲಿ ಟಾಪ್ ಪ್ರಿಯಾರಿಟಿ ಕೊಟ್ಟಿದ್ದು ಮನ್ಮಥನ ದೇವಸ್ಥಾನಕ್ಕೆ. ಒಂದು ಕಡೆ ಮನ್ಮಥನ ದೇವಸ್ಥಾನ, ಅದು ಬಿಗಿನಿಂಗ್. ಇನ್ನೊಂದು ಕಡೆ ಎಂಡು ಮಣಿಭದ್ರನ ದೇವಸ್ಥಾನ. ಮಣಿಭದ್ರ ವರ್ತಕರಿಗೆ ಪ್ರಿಯವಾದ ಯಕ್ಷ. ಆ ಯಕ್ಷ ಮಣಿಭದ್ರ ಒಂದು ಕಡೆಗೆ ದುಡ್ಡಿನ, ಈ ದುಡ್ಡಿರೋರಿಗೆ ದೇವತೆ ಅವನು ಮಣಿಭದ್ರ. ಇತ್ತ ಕಡೆ ದುಡ್ಡಿರೋರು ಯಾವುದನ್ನು ಬಯಸ್ತಾರೋ ಅವರಿಗೆ ಅಧಿದೇವತೆ ಮನ್ಮಥ. ಹೀಗೆ ಎರಡೂ ದೇವತೆಗಳನ್ನು ಒಂದು ಎದುರು ಬದುರಾಗಿರುವಂತೆ ಅಲ್ಲಿ ಸುತ್ತಲಿನಲ್ಲಿ ಬೇರೆ ಬೇರೆ ವಿಧವಾದಂತಹ ಮನೆಗಳು, ಅಂಗಡಿಗಳು, ಈ ತರದ್ದೆಲ್ಲ ಇದ್ದದ್ದು. ಇವಳು ವಸಂತ ಸೇನೆ ಪ್ರತಿ ದಿವಸ ಮನೆಯಲ್ಲಿ ಪೂಜೆ ಮಾಡಿಸ್ತಾ ಇದ್ಲು ಬ್ರಾಹ್ಮಣರನ್ನ ಕರೆಸಿ, ತಾನೇ ಕೆಲವೊಮ್ಮೆ ಪೂಜೆಗೂ ಕೂತ್ಕೋತಾ ಇದ್ಲು. ಅವಳಿಗೆ ಮೂಡಿಲ್ದೇ ಇರೋ ದಿವಸ ಬ್ರಾಹ್ಮಣರೇ ಬಂದು ಪೂಜೆ ಮಾಡ್ಕೊಂಡು ಹೋಗ್ಲಿ ಅಂತ ಇದ್ಳಂತೆ. ಅಂದ್ರೆ ನಮ್ಮಲ್ಲಿ ಇವತ್ತು ವೇಶ್ಯಾವಾಟಿಕೆ ಅಂದ್ರೆ ಕಾಮಾಟಿಪುರ ಮಾತ್ರ ಕಣ್ಣಿಗೆ ಬರುತ್ತೆ. ಅದು ಒಂದು ಸುಸಂಸ್ಕೃತವಾದ ಒಂದು ಜೀವನ ಪದ್ಧತಿ ಆಗುವ ಮಟ್ಟಕ್ಕೆ ಏರಿತ್ತು ಅಂತ ನೋಡಬೇಕು. ದೇವದಾಸಿಯರು, ರಾಜದಾಸಿಯರು ಅಂತ ಇತಿಹಾಸದಲ್ಲಿ ಏನ್ ನೋಡ್ತೀವಿ ಅವರನ್ನ ಇಲ್ಲಿ ಕಾಣಬೇಕು. ಅವರು ಒಂದು ದೊಡ್ಡ ತ್ಯಾಗ ಮಾಡಿ ಬದುಕ್ತಾ ಇದ್ರು. ಅವರ ಹೊರಗಿನ ಬದುಕು ವೈಭವದ್ದಾಗಿರಬಹುದು, ಅಂತರಂಗದ ಬದುಕು ಬಹಳ ವಿರಕ್ತಿಯದು ಆಗಿರ್ತಾ ಇತ್ತು. ಆ ಸುಭದ್ರಾಸೇನ್ ಗುಪ್ತ ಅನ್ನುವರ ಒಂದು ಇಂಗ್ಲಿಷ್ನ ಕಥಾನಕದ ಬಗ್ಗೆ ಮೊನ್ನೆ ನಾನು ಉಲ್ಲೇಖ ಮಾಡಿದೆ. ಅಲ್ಲಿ ಒಂದು ಕಡೆ ಬರುತ್ತೆ, ಒಬ್ಬ ನವಾಬನ ಉಪಪತ್ನಿ ವೇಶ್ಯೆ, ಅವಳು ತನ್ನ ಚಿತ್ರವನ್ನು ಬರೆಸಿಕೊಳ್ಬೇಕು ಅಂತ ಇಷ್ಟಪಡ್ತಾಳೆ ನವಾಬನಿಗೆ ತುಂಬಾ ಆತ್ಮೀಯನಾದ ಪ್ರಸಿದ್ಧ ಚಿತ್ರಕಾರನಿಂದ. ಆ ಚಿತ್ರಕಾರನಿಗೆ ಇಂಥವ್ರ ಚಿತ್ರ ಎಲ್ಲ ಬರೀಬಾರದು ಅಂತ ಇರುತ್ತೆ. ಆದರೆ ನವಾಬನ ಋಣ ಏನು ಅನ್ನೋಕ್ಕಾಗೋಲ್ಲ. ಹೋಗಿ ಆ ವೇಶ್ಯ ಮನೆಗೆ ಹೋಗಿ ನೋಡ್ತಾನೆ. ಅವಳು ತನ್ನ ವಿಲಾಸದಲ್ಲಿ ತನ್ನ ಅಲಂಕಾರದಲ್ಲಿ ಎಲ್ಲ ಇದ್ದಿದ್ದು ನೋಡಿ ಅವನಿಗೆ ಇವಳೇನು ಸರಿಯಿಲ್ಲ ಅನ್ಸುತ್ತೆ. ಜೊತೆಗೆ ನಿನ್ನೆ ದಿವಸವೇ ಮುಜರ ಮಾಡಿರ್ತಾಳೆ, ಅಲ್ಲೆಲ್ಲ ದೊಡ್ಡ ಕಾರ್ಪೆಟ್ ಮೇಲೆ ಹೂವು ಅದು ಇದು ಎಲ್ಲ ಬಿದ್ದಿರುತ್ತೆ. ಅಲ್ಲಿನ್ನೂ ನಿನ್ನೆಯ ಆ ಅಬ್ಬರದ ಜಲ್ಸಾದ ಅವಶೇಷಗಳು, ಆ ಮದ್ಯ ವಾಸನೆ ಎಲ್ಲ ಇರುತ್ತೆ, ಅವನಿಗೆ ಮುಜುಗರ ಆಗುತ್ತೆ. ನೀವು ಅಲಂಕಾರ ಮಾಡ್ಕೊಂಡು ಬಾ ಅಂತಂದ್ರೆ, ಇವಳು ಚಿತ್ರಕಾರರಿಗೆ ಒಂದು ಕಲರ್ ಕಾಂಬಿನೇಷನ್ ಅಂತ ಒಂದಿರುತ್ತಲ್ಲ, ನಮ್ಮ ಬಿ ಕೆ ಎಸ್ ವರ್ಮಾ ಅವರಿಗೆ ನಾನು ಕೆಂಪು ಶಾಲೆ ಹೊಂದ್ಕೊಂಡು ಬಂದ್ರೆ ಇಷ್ಟ ಆಗೋದಿಲ್ಲ, ತುಂಬಾ ಗಾಡಿ ಆಗಿಬಿಡುತ್ತೆ, ಚೆನ್ನಾಗಿರೋದಿಲ್ಲ, ಕೂಲ್ ಅಂಡ್ ಕಾಮ್ ಆಗಿರುವಂತ ಗ್ರೀನ್ ಕಲರ್ ಶಾಲು ಹೊದ್ದುಕೊಳ್ಳಿ ಅಂತ ಬಿಟ್ಟಂತಾರೆ. ನಮಗ್ ಗೊತ್ತಾಗಲ್ಲ, ಜೋರಾಗಿ ಕಾಣಿಸುವಂತದ್ದು ಜರಿ ಶಾಲು ಕೆಂಪು ಶಾಲು ಅಂತ ನಾವು ಹೊದ್ಕೊಳ್ಳೋದು, ಅದೆಲ್ಲ ಇವಳಿಗೆ ಸೆನ್ಸೇ ಇರೋದಿಲ್ಲ ಅಂತ ಅವನ್ನೆಲ್ಲ ಬೈಕೋತಾ ಇರ್ತಾನೆ. ಆಮೇಲೆ ಏನೋ ಮಾತಿಗೆ ಬಂದು, ನಿನಗೆ ಸಂಗೀತ ಗೊತ್ತಾ ಅಂತ. ಹಾ ಗೊತ್ತು ಅಂತ. ಹಾಡ್ತೀಯ ಅಂತ. ನಾಳೆ ಬೆಳಿಗ್ಗೆ ಬಾ ಅಂತಾಳೆ. ಮರುದಿವಸ ಬೆಳಿಗ್ಗೆ ಬರ್ತಾನೆ. ಆ ಮುಜರಾದ ಒಂದು ಸ್ವಲ್ಪವೂ ಲಕ್ಷಣ ಇರೋದಿಲ್ಲ. ಅದು ಮಾತ್ರವಲ್ಲ, ಅವಳು ಪೂರ್ಣವಾಗಿ ಒಂದು ಒಡವೆಯೂ ಇಲ್ಲದೆ ಕೇವಲ ಬಿಳಿ ಬಣ್ಣದ ಬಟ್ಟೆಯನ್ನು ಮಾತ್ರ ಒಟ್ಟುಕೊಂಡು ಒಳಗೆ ಪೂಜಾಗ್ರಹಕ್ಕೆ ಕರ್ಕೊಂಡು ಹೋಗ್ತಾಳೆ. ಕರ್ಕೊಂಡೋಗಿ ಕೂಡಿಸಿ ನಿನಗೆ ಯಾವ ರಾಗ ಬೇಕು ಅಂತ ಕೇಳಿ ಕೆಲವು ಉದಯ ರಾಗಗಳನ್ನ ಚೆನ್ನಾಗಿ ಹಾಡ್ತಾಳೆ. ಆ ಹಾಡಿ ಒಮ್ಮೆ ಕಡೆಗೆ ನಗ್ತಾಳೆ. ಅದರ ಅರ್ಥ ಏನಂದ್ರೆ, ನೀನು ಚಿತ್ರಕಾರ, ನೀನು ಆಶ್ರಯಕ್ಕಾಗಿ ಪ್ರಭು ಈ ನಮ್ಮ ಸುಲ್ತಾನ್ ಹತ್ರ ಇದೀಯಾ, ನಿನಗಿಷ್ಟ ಇಲ್ಲದೆ ಇರೋ ಕೆಲಸ ಮಾಡಬೇಕಾಗುತ್ತೆ, ಅರೆ ನಿನ್ನದಾದಂತ ಒಂದು ಒಳ್ಳೆ ಚಿತ್ರ ಬರೀಬೇಕು ಅಂತ ನಿನಗೆ ಬಯಕೆ ಇರುತ್ತೆ. ಹಾಗೆ ನಮಗೂ ಕೂಡ ಬೇರೆಯವ್ರಿಗೋಸ್ಕರ ನಾವು ಈ ಭೋಗ, ಈ ಜಲಸಾಯಿ, ವೈಭವ, ಮುಜರ ಎಲ್ಲ ನಮ್ಮ ಆತ್ಮಾನಂದದ್ದು ಅಂತ ಒಂದು ಕಾರಣ ಇರುತ್ತೆ. ಈ ಪೂಜಾಗೃಹದಲ್ಲಿ ಇಂಥ ಯಾವ ವೈಭವವೂ ಇಲ್ಲ, ಯಾವ ಅಮಲೂ ಇಲ್ಲ, ಇಲ್ಲಿ ಅಮಲಿನವಾದದ್ದೇ ಇರತಕ್ಕಂಥದ್ದು ಎಲ್ಲ ಕೂಡ, ಅಮಲಿನದು ಯಾವುದೂ ಇಲ್ಲ.
ಇಲ್ಲಿ ನಾವು ಸಂಗೀತ ಸಾಧನೆ ಮಾಡ್ಕೊಳ್ತೀವಿ, ಅದಕ್ಕೆ ನನ್ನನ್ನು ನಾನು ಇಲ್ಲಿಗೆ ಕರೆದಿದ್ದೀನಿ ಅನ್ನೋ ಧ್ವನಿ ಕಾಣಿಸುತ್ತೆ ಆ ನಗುವಿನಲ್ಲಿ. ಅಂತಹದ್ದೆಲ್ಲ ನಾವು ಗಮನಿಸಬೇಕಾದದ್ದು. ಮತ್ತು ಅಲ್ಲಿ ಇರುವಂತ ಜನರು ಹೇಗಿದ್ರು, ವೀರೇಣಾಪಿ ವಿನಯವತ್ತ ಪ್ರೇಮವದೇನಾಪಿ ಸತ್ಯವಾದಿನ ಕಾಮಾರ್ಥೇನಾಪಿ ಧರ್ಮ ಪ್ರಧಾನೇನ ಮಹಾಸತ್ವೇನಾಪಿ ಪರಲೋಕ ಭೀರುಣ ಸಕಲ ವಿಜ್ಞಾನ ವಿಶೇಷ ವಿಧಾವಧಾನ್ಯೇನ ದಕ್ಷೇಣ ಸ್ಮಿತಪೂರ್ವ ಭಾಷೇಣ ಪರಿಹಾಸ ಪೇಶಲೇನ ಉಜ್ವಲ ವೇಷೇಣ ಶಿಕ್ಷಿತಾಶೇಷ ದೇಶ ಭಾಷೇಣ ವಕ್ರೋಕ್ತಿ ನಿಪುಣೇನ ಆಖ್ಯಾನಾಖ್ಯಾಯಿಕಾ ಪರಿಚಯ ಚತುರೇಣ ಸರ್ವ ಲಿಪಿಜ್ಞೇನ ಮಹಾಭಾರತ ಪುರಾಣ ರಾಮಾಯಣಾನುರಾಗಿಣ ಬೃಹತ್ ಕಥಾ ಕುತೂಹಲೇನ ದ್ಯೂತಾದಿ ಕಲಾ ಕಲಾಪರಾಗೇಣ ಶ್ರುತಿರಾಗಿಣ ಸುಭಾಷಿತ ವ್ಯಸನೇನ ಪ್ರಶಾಂತೇನ ಜನೇನ ಸಮಾವಿಷ್ಟಂ. ಆ ಉಜ್ಜಯಿನಿಯಲ್ಲಿ ಪರಾಕ್ರಮಿಗಳಾಗಿದ್ದರೂ ವಿನಯವಂತರು, ಇಷ್ಟವಾದದ್ದನ್ನು ಹೇಳುವವರಾಗಿದ್ದರೂ ಸತ್ಯವಾದಿಗಳು, ಕಾಮಾರ್ಥ ಪ್ರಧಾನ ಕಾಮಾರ್ಥದಲ್ಲಿ ಆಸೆ ಇದ್ದರೂ ಧರ್ಮ ಪ್ರಧಾನರಾಗಿ, ಮಹಾಸತ್ವವಂತರಾಗಿದ್ದರು, ಯಾರಿಗೆ ಹೆದರದೇ ಇದ್ದವರಾಗಲಿದ್ರು, ಪರಲೋಕದ ಬಗ್ಗೆ ಭೀತಿ ಇದ್ದವರಾಗಿ, ಸಕಲ ವಿಜ್ಞಾನಗಳನ್ನು ಅರಿತುಕೊಂಡು ದಕ್ಷರಾಗಿ, ಮಂದಹಾಸದಿಂದ ಇನ್ನೊಬ್ಬರ ಮಾತಿಗೆ ಕಾಯಿದೆ, ತಾವೇ ಮಂದಹಾಸದಿಂದ ಮೊದಲ ಮಾತಿಗೆ ಆರಂಭ ಮಾಡ್ತಾ ಇದ್ದ ರಾಮನ ಗುಣ ಇಟ್ಟುಕೊಂಡು ವಿನೋದಗಳನ್ನು ಮಾಡಿಕೊಂಡು ಉಜ್ವಲ ಅಲಂಕಾರ ಮಾಡಿಕೊಂಡು ಎಲ್ಲ ಶಿಕ್ಷಣವನ್ನ ಈ ಬೇರೆ ಬೇರೆ ಭಾಷೆಗಳಲ್ಲಿ ಲಿಪಿಗಳಲ್ಲಿ ಪಡ್ಕೊಂಡು, ಯಾವ ಊರಿನ ಭಾಷೆ ಅಂದ್ರೆ ಆ ಊರಿನ ಭಾಷೆ ಅದು ಆಡ್ತಾ ಇರುತ್ತೆ. ಇಷ್ಟು ಎಲ್ಲ ಜನ ಬರ್ತಾ ಇದ್ರೆ ಇಟ್ ಈಸ್ ನಾಟ್ ಲ್ಯಾಂಗ್ವೇಜ್ ಅನ್ಫ್ರೆಂಡ್ಲಿ, ಇಟ್ ಈಸ್ ಪೀಪಲ್ ಫ್ರೆಂಡ್ಲಿ. ಬೆಂಗಳೂರಿನ ತರಹ ಹಾಗೆ ಇತ್ತು ಬೃಹತ್ ಕಥೆ, ರಾಮಾಯಣ, ಮಹಾಭಾರತಾದಿ ಎಲ್ಲದರೊಳಗೆ ಆಸಕ್ತಿ ಇದ್ದು, ಸುಭಾಷಿತ ವ್ಯಸನಿನ ಒಳ್ಳೆಯ ಮಾತು, ಒಳ್ಳೆಯ ಕವಿತೆಯಲ್ಲಿ ಸದಾ ವ್ಯಸನ, ಅವರಿಗೆ ಅಭಿರುಚಿ ಇತ್ತು. ಇಂತಹ ಉಜ್ಜಯಿನಿ, ಆ ಉಜ್ಜಯಿನಿ ಕಥೆಯನ್ನ ಶೂದ್ರಕ ಬರೆದದ್ದು. ಅಲ್ಲಿ ಏನೆಲ್ಲ ನಡೀತಾ ಇತ್ತು ಅನ್ನೋದನ್ನ ನಾವೀಗ ಗಮನಿಸ್ತಾ ಇದ್ದೀವಿ. ಅಂತಹ ಉಜ್ಜಯಿನಿಯ ಚಾರುದತ್ತನ ಮನೆಗೆ ಕನ್ನ ಹಾಕಿ ಆಭರಣ ಕದ್ದುಕೊಂಡು ಹೊರಟೋಗ್ಬಿಟ್ಟ. ಈಗ ಮತ್ತೆ ಆಭರಣಕ್ಕೆ ತನ್ನ ಹೆಂಡತಿಯ ರತ್ನಹಾರವನ್ನ ಕೊಡಬೇಕಾಯಿತು. ಮರು ದಿವಸ ಬೆಳಗ್ಗೆ ಎಂದಿನಂತೆ ಉದಯ ಅಂತೂ ಆಗಲೇಬೇಕು, ಯಾರಿಗೂ ಕಾಯುವುದಿಲ್ಲ. ಇವನು ಚಾರುದತ್ತ ಸಂಧ್ಯಾವಂದನೆಯನ್ನು ಕೂಡ ಬಿಡುವಂತವನಲ್ಲ ಅಂತ ನಾನು ಹೇಳಿದ್ನಲ್ಲ. ಇತ್ತ ವಸಂತ ಸೇನೆಯ ಮನೆಯ ಸೀನ್ ನಾಲ್ಕನೇ ಅಂಕದಲ್ಲಿ ವಸಂತ ಸೇನೆ ಮದನಿಕೆ ತನ್ನ ಅಂತರಂಗದ ಸಖಿ ಜೊತೆ ಮಾತಾಡ್ತಾ ಇದ್ದಾಗ ಶರ್ವಿಲಕ ಬರ್ತಾನೆ, ಆ ಒಡವೆನ ಅಪಹರಣ ಮಾಡಿಕೊಂಡವನು. ಬಂದು ಮೆಲ್ಲನೆ ಕರೀತಾನೆ, ಹೊರಗೆ ಬಾ ಅಂತ. ಇವಳು ಬರ್ತಾಳೆ. ಬಂದಾಗ ವಸಂತ ಸೇನೆ ಯಾರಿರಬಹುದು ಗಂಡಸರು ಅಂತ ಅವಳು ಕುತೂಹಲದಿಂದ ನೋಡ್ತಾಳೆ. ಅವರಿಬ್ರು ಏನು ಗುಟ್ಟು ಮಾತಾಡ್ಕೊಳ್ತಿದ್ರೆ ಇದು ಕೇಳಬಾರದು, ನಾನು ಕೇಳುವುದು ಸರಿಯಾಗಿಲ್ಲ ಅಂತ ಹೇಳ್ಬಿಟ್ಟು ಅಂದ್ಕೋತಾಳೆ. ಆಗ ವಸಂತ ಸೇನೆಯ ಬಗ್ಗೆನೇ ಮಾತು ಅಂತ ಗೊತ್ತಾಗುತ್ತೆ. ಅಂದ್ರೆ ವಸಂತ ಸೇನೆಯ ಇಷ್ಟ ಇರತಕ್ಕಂಥ ಚಾರುದತ್ತನಿಗೆ ಸಂಬಂಧಪಟ್ಟಂತ ಮಾತು ಅಂತ ಅವಳಿಗೆ ಸೂಚನೆ ಸಿಗುತ್ತೆ. ತಕ್ಷಣವೇನೆ ಅವಳು ಕೇಳಬಹುದು, ಪರವಾಗಿಲ್ಲ ನನಗೆ ಸಂಬಂಧಪಟ್ಟಂತ ಮಾತಾದ್ರಿಂದ ಕೇಳಬಹುದು ಅಂತ. ನೋಡಿ, ಆ ಹೊತ್ತಿಗಾಗಲೇ ಬೆಳ್ಳಂ ಬೆಳಿಗ್ಗೆನೆ ಶಕಾರ ಸುವರ್ಣ ದಶ ಸಹಸ್ರಾಧಿಕಾಲಂಕಾರ ಅನುಪ್ರೇಷಿತ, 10,000 ನಾಣ್ಯಗಳನ್ನ ಅಲಂಕಾರ ಸಹಿತವಾಗಿ ಕೊಟ್ಟು ವಸಂತ ಸೇನೆಯ ಒಂದು ದಿವಸದ ರೇಟ್ ಅಂತ ಕಳಿಸಿರ್ತಾನೆ. ಇವಳು ರಿಜೆಕ್ಟ್ ಮಾಡಿ ಕಳಿಸ್ಬಿಡ್ತಾಳೆ. ಅಪೇಹಿ ಮಾಂ ಪುನರೇವಂ ಭವಿಷ್ಯಸಿ. ಆಗ ದಾಸಿ ತಾಯಿ ಮಾತನ್ನ ಇದನ್ನು ಕೇಳ್ಕೊಂಡು ಬಂದವಳು ಹೆದರ್ಕೊಂಡು ಹೇಳ್ತಾಳೆ, ಸಂದೇಶೇನಾಸ್ಮಿ ಪ್ರೇಷಿತ ಅಂತ. ಒಳ್ಳೆ ಇಡಿಯಮಿದ್ದು, ನಾನು ಈ ಸಂದೇಶ ತಗೊಂಡು ಬಂದಿದ್ದೀನಮ್ಮ, ನನಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಅಂತ. ಅಹಂ ಸಂದೇಶಸ್ಯ, ನಾನು ಈ ಸಂದೇಶದ ಬಗ್ಗೆ ಕೋಪ ಮಾಡಿಕೊಂಡಿದ್ದೀನಿ. ಯದಿಮಾಂ ಜೀವಂತಿ ಇಚ್ಛಿಸಿ ತದಾ ಏವಂ ಪುನರಹಂ ಮಾತ್ರ ಆಜ್ಞಾಪಯಿತವ್ಯ, ನಾನು ಬದುಕಿರಬೇಕು ಅಂದ್ರೆ ನಮ್ಮಮ್ಮ ಇಂತ ಮಾತು ಹೇಳಬಾರದು ಅಂತ ಹೇಳ ಹೋಗು ಅಂತಾಳೆ. ಹೀಗೆ ಈ ತರಹ ಅವಳು ಮಾತಾಡ್ತಿರ್ತಾಳೆ. ಇತ್ತ ಕಡೆ ಅವನು ಬಂದು ಶರ್ವಿಲಕ ಮದನಿಕೆಯನ್ನ ಕರೀತಾನೆ. ಮದನಿಕೆಯ ಜೊತೆಗೆ ಮಾತಾಡ್ತಾ ಇದ್ದಾಗ ಅವನು ತೋರಿಸ್ತಾನೆ, ಈ ಆಭರಣಗಳನ್ನು ತೋರಿಸ್ತಾನೆ. ತೋರಿಸ್ಬಿಟ್ಟು ಇದನ್ನ ತಗೊಂಡು ನೀನು ನಿನ್ನ ದಾಸ್ಯವನ್ನು ಬಿಡಿಸಿಕೊಂಡು ಬಿಡು ಅಂತ.
ಮೊದಲು ಹೇಳ್ತಾನೆ ಇದನ್ನು ಇಟ್ಕೋ ನೀನು, ತೊಟ್ಟುಕೋ ನೋಡೋಣ ಅಂತ. ಇಲ್ಲ ನನಗೆ ಬೇಡ ಅಂತ. ಹಾಗಿದ್ರೆ ಇದನ್ನು ತಗೊಂಡು ನಿನ್ನ ಯಜಮಾನತಿಗೆ ಕೊಟ್ಟು ನೀನು ಜೀತದಾಳಲ್ವೇ, ಅದರಿಂದ ಬಿಡುಗಡೆ ಮಾಡಿಸಿಕೊಂಡು ಬಿಡು ಅಂತ. ಆಗ ಇಲ್ಲ, ಇದು ಎಲ್ಲಿಂದ ಬಂದದ್ದು ಅಂತ ನಾನು ತಿಳ್ಕೊಳ್ಬೇಕು ಅಂತ. ಅದೆಲ್ಲ ನಿನಗೆ ಯಾಕೆ ಅಂತ ಅವನಂತಾನೆ. ಹಾಗೆ ಇವಳು ಹೇಳ್ತಾಳೆ, ನಿನಗೆ ನನ್ನ ಮೇಲೆ ಪ್ರೀತಿ ಇದೆ, ಆದರೆ ನನ್ನ ಮೇಲೆ ವಿಶ್ವಾಸ ಇಲ್ಲ ಅಂದ್ರೆ ಏನರ್ಥ? ನನಗಿದು ತಿಳಿಯಲೇಬೇಕು, ನೀನು ಎಲ್ಲಿಂದ ತಂದಿದ್ದೀಯ ಅಂತ. ನೀನು ನಿನ್ನ ಚಾರಿತ್ರ ಮತ್ತು ದೇಹ ಎರಡಕ್ಕೂ ಆಪತ್ತು ತಂದುಕೊಂಡು ಏನೋ ಮಾಡಿರ್ತೀಯ ಕೆಲಸನ ಅಂತ ನನಗನ್ನಿಸ್ತಾ ಇದೆ ಅಂತ. ಶರೀರಂಚ ಚಾರಿತ್ರಂಚ. ಅವಳು ಹೇಳ್ತಾಳೆ, ಶರ್ವಿಲಕ, ಸ್ತ್ರೀಕಲ್ಯ ವೃತ್ತಸ್ಯ ಕಾರಣೇನ ಉಭಯಮಪಿ ಸಂಶಯೇ ನಿಕ್ಷಿಪ್ತ. ಅದ್ಭುತವಾದ ಮಾತು. ನನ್ನಂತ ಹೆಂಗಸರು ಒಂದು ಬ್ರೇಕ್ಫಾಸ್ಟಿನ ಬೆಲೆ, ಕಲ್ಯವರ್ತ ಅಂದ್ರೆ ಬೆಳಗಿನ ಗಂಜಿ ಅಂತ. ಈ ಒಂದು ಮಾತಿನಿಂದಲೇ ಶೂದ್ರಕ ಕರ್ನಾಟಕದವನ ಅಂತ. ಕರ್ನಾಟಕದಲ್ಲಿ ಬೆಳಗ್ಗೆ ಗಂಜಿ ಊಟ ಮಾಡೋದುಂಟು, ಅದು ಕರಾವಳಿಯಲ್ಲಿ. ಹಾಗಾಗಿ ಶೂದ್ರಕ ಕರ್ನಾಟಕದವನ ಅಂತಲೂ ವಿದ್ವಾಂಸರು ಸಂದೇಹ ಪಟ್ಟಿದ್ದಾರೆ. ಗಂಜಿಗೆ ಕರ್ನಾಟಕದವರೇ ಉಣ್ಣಬೇಕು ಅಂತೇನು ಇಲ್ಲ. ಶಂಕರಾಚಾರ್ಯರು ಕೇರಳದವರು, ಅವರು ಕೂಡ ಕಾಂಜಿಕ ಧಿಯಾ ಅಂತ ಹೇಳ್ಬಿಟ್ಟು ಗಂಜಿ ಅನ್ನುವಂತ ಶಬ್ದವನ್ನ ತಮ್ಮ ಸೌಂದರ್ಯ ಲಹರಿಯಲ್ಲಿ ಬಳಸ್ತಾರೆ. ಇರಲಿ, ಆದರೆ ಆ ಮಾತು ನೋಡಿ, ಒಂದೊತ್ತಿನ ಊಟಕ್ಕೂ ಬೆಲೆ ಬಾಳಲ್ಲ ವೇಶ್ಯಾವಾಟಿಯ ದಾಸಿ. ದೊಡ್ಡ ಮರ್ಯಾದಸ್ಥರ ಮನೆ ದಾಸಿ ಆದ್ರಾದ್ರೂ ನನ್ನ ಬೆಲೆ ದೊಡ್ಡದು. ನಾನು ವೇಶ್ಯಾವಾಟಿಯ ದಾಸಿಯಾದವಳು, ಕೊಳ್ಳಲ್ಪಟ್ಟವಳು, ಆಗರ್ಭದಾಸಿ, ಕುಂಭದಾಸಿ, ಗರ್ಭದಾಸಿ ಅಂತ ಕರೀತಾರೆ ನಮ್ಮನ್ನ. ಅಂಥವಳನ್ನ ನೀನು ಕೊಂಡುಕೊಳ್ಬೇಕು, ವಾಪಸ್ ಪಡ್ಕೊಳ್ಬೇಕು ಅಂತ. ಉಭಯಮಪಿ ಸಂಶಯೇ ನಿಕ್ಷಿಪ್ತಂ ಕಿಂ ಶರೀರಂ ಚರಿತ್ರಂಚ ಅಪಂಡಿತೆ ಸಾಹಸೇ ಶ್ರೀಹಿ ಪ್ರತಿವಸತಿ. ಅಯ್ಯೋ ಮೂರ್ಖಳೇ, ಸಾಹಸದಲ್ಲಿ ಸಂಪತ್ತಿರೋದು ಅಂತ. ಸಂಸ್ಕೃತದಲ್ಲಿ ಸಾಹಸ ಅನ್ನೋದಕ್ಕೆ ಕಳ್ಳತನ ಅಂತ ಒಂದರ್ಥ ಇದೆ. ನಿಜವಾಗಿ ಅದು ಕಳ್ಳತನವೇ. ಆಗ ಹೇಳ್ತಾಳೆ, ಆಹಾ ಶರ್ವಿಲಕ, ನೀನು ಅಖಂಡಿತ ಚರಿತ್ರ ಇರಬಹುದು, ಆದರೆ ಹೇಳು, ತತ್ಕಲು ತ್ವಯಾ ಮಮ ಕಾರಣಾತ್ ಸಾಹಸಂ ಕುರ್ವತ ಅತ್ಯಂತಂ ವಿರುದ್ಧಂ ಆಚರಿತಂ. ನನಗಾಗಿ ನೀನು ಇಂಥ ಕೆಟ್ಟ ಕೆಲಸ ಮಾಡಿಬಿಟ್ಟಿಯಲ್ಲ ಅಂತ. ಅಂದರೆ ಮದನಕಿಗೆ ಶರ್ವಿಳಕನ ಮೇಲೆ ತುಂಬಾ ಪ್ರೀತಿ. ಇವಳು ಯಾವ ಜಾತಿಯೋ, ಪ್ರಾಯಶಃ ಯಾವ ದಲಿತಳೋ ಯಾವ ಶೂದ್ರಳೋ ಎಂಥ ಜಾತಿಯೋ ಇರಬೇಕು. ಇವನೋ ಚತುರ್ವೇದ ಪಾರಂಗತನಾದ ಅಪರಿಗ್ರಹ ವೃತ್ತಿ ಎನ್ನುವ ಬ್ರಾಹ್ಮಣನ ಮಗ, ಚೆನ್ನಾಗಿ ಅಧ್ಯಯನ ಮಾಡಿ ಅದರಿಂದ ಹೊಟ್ಟೆ ತುಂಬಲ್ಲ ಅಂತ ಗೊತ್ತಾಗಿ ಕಳ್ಳತನಕ್ಕೆ ಬಂದಂತವನು. ಅಂಥವನಿಗೆ ಇವಳ ಮೇಲೆ ಪ್ರೀತಿಯೇ. ಆದರೆ ಇವಳ ಸಂಸ್ಕಾರ ನೋಡಿ, ಬ್ರಾಹ್ಮಣೋತ್ತಮನ ಕುಲದಲ್ಲಿ ಹುಟ್ಟಿದವನು ಕಳ್ಳತನಕ್ಕಿಳಿದ್ರೆ ತನ್ನ ಬದುಕೇ ಪರಾಧೀನವಾಗಿದ್ದಾಗಲೂ ಇಂಥ ಕಳ್ಳತನ ಕೂಡುದು ಅಂತ ಹೇಳುವಂತ ಆ ಮದನಿಕೆ ಇದು ಅಲ್ಲಿ ತೋರಿಸುವಂತದ್ದು. ನಯ ಪ್ರಚಾರಂ ಅಂತ ಹೇಳದನಲ್ಲ, ನಯ ಅಂದ್ರೆ ನೀತಿ, ನಮ್ಮನ್ನು ನಡೆಸುವಂತ ದಾರಿ. ಆ ನಡೆಸುವಂತ ದಾರಿ ಮೃಚ್ಛಕಟಿಕದಲ್ಲಿ ಕಾಣುತ್ತದೆ. ಅತ್ಯಂತ ಕೆಳವರ್ಗದ ಜನದಲ್ಲಿ ಅತ್ಯಂತ ಉನ್ನತವಾದ ಚಾರಿತ್ರ ಇದು. ಒಂದು ರಾಷ್ಟ್ರದ ಸೌಭಾಗ್ಯ. ಎಲ್ಲಿವರೆಗೂ ಲೋಯೆಸ್ಟ್ ಲೆವೆಲ್ ಅಲ್ಲಿ ಕೂಡ ವ್ಯಾಲ್ಯೂಸ್ ಇರುತ್ತೋ. ಆದರೆ ದುರ್ದೈವ ಏನಂದ್ರೆ ಲೋಯೆಸ್ಟ್ ಲೆವೆಲ್ ಅಲ್ಲಿ ಮಾತ್ರ ಚಾರಿತ್ರ ಇದ್ದು ಹೈಯೆಸ್ಟ್ ಲೆವೆಲ್ ಅಲ್ಲದೆ ಇದ್ರೆ ಅದಕ್ಕಿಂತ ದೊಡ್ಡ ನರಕ ಇಲ್ಲ. ಒಳ್ಳೆಯವರು ಸಾಧುಗಳಾಗಿ ಸತ್ತೋಗ್ಬಿಡ್ತಾರೆ, ಕೆಟ್ಟವರು ನೀಚರಾಗಿ ಉದ್ಧಾರ ಆಗ್ಬಿಡ್ತಾರೆ. ಭಾರತ ದೇಶದಲ್ಲಿ ಅಂಥದ್ದೇ. ಈ ಲಲ್ಲು ಪ್ರಸಾದ ಇರಬಹುದು, ಶಿಬು ಅಂತ ಇರಬಹುದು, ಇಂಥವರೆಲ್ಲ ಇನ್ನೇನು ಇದೇ ರೀತಿಯಾದದ್ದೇ, ಮತ್ತಿನ್ಯಾವ ವ್ಯತ್ಯಾಸವೂ ಕಾಣುವಂಥದ್ದಲ್ಲ. ಆದರೆ ಮೃಚ್ಛಕಟಿಕದಲ್ಲಿ ಈ ವಿಪತ್ತನ್ನು ಪರಿಹಾರ ಮಾಡಬೇಕು ಅಂತಲೇ ಒಂದು ಕ್ರಾಂತಿ ಆದದ್ದು. ಆರ್ಯಕ ಉದ್ಧಾರವನ್ನು ಮಾಡಿದ್ದು. ಆಮೇಲೆ ಅವನು ಹೇಳ್ತಾನೆ, ನೀನೇನು ನನ್ನನ್ನು ಕಳ್ಳತನದಲ್ಲಿ ಯಾವ ಎಥಿಕ್ಸು ಇಲ್ಲ ಅಂತ ಅಂದುಕೊಂಡು ಬಿಟ್ಟಿಯಾ ಅಂತ ಹೇಳ್ತಾನೆ. ಇವನು ಕಳ್ಳತನದಲ್ಲಿ ಒಂದು ಎಥಿಕ್ಸ್ ಇಟ್ಟುಕೊಂಡಂತವನು, ಒಂದು ನೀತಿಯನ್ನ. ನೋ ಮುಷ್ಣ್ಯಾಂ ಯಬಲಾಂ ವಿಭೂಷಣವತೀಂ ಪುಲ್ಲಾಂ ವಿವಾಹಂ ಲತಾಂ. ಯಾವ ಹೆಣ್ಣು ಅಬಲೆಯನ್ನು ಕೂಡ ನಾನು ದೋಚೋದಿಲ್ಲ. ಬಳ್ಳಿಯಿಂದ ಹೂಗಳನ್ನು ಬೋಳಿಸ್ಕೊಂಡು ಹೊರಟೋಗ್ಬಿಡ್ತಾರೆ ಎಷ್ಟೋ ಜನ. ವಿ ಸೀತಾರಾಮಯ್ಯನವರು ಬರೀತಾರೆ, ಕೆಲವರು ಗಿಡದಿಂದ ಪೂರ್ತಿ ಹೂವನ್ನು ಕಿತ್ತು ಬಿಡ್ತಾರೆ. ಅದು ಗಿಡಕ್ಕೆ ವೈಧವ್ಯ ತರೋದಿಲ್ವಾ ಅಂತ. ಒಂದು ಎರಡು ಹೂಗಳನ್ನಾದರೂ ಉಳಿಸಬೇಕು ಅಂತ. ಏನು ಸಹೃದಯರವಲ್ವಾ ಅವರು. ಹಾಗೆ ಅಲ್ಲಲ್ಲಿ ಒಂದಿಷ್ಟು ಉಳಿಸಬೇಕು ಅಂತ. ಸಂಪೂರ್ಣ ಶೂನ್ಯವಾಗಿ ಮಾಡಬಾರದು, ಅಶೂನ್ಯವಾಗಿರಬೇಕು ಅಂತ. ವಿಪ್ರಸ್ವಂನ ಹರಾಮಿ, ಒಬ್ಬ ಬ್ರಾಹ್ಮಣನ ಸಂಪತ್ತನ್ನ ಅಪಹರಣ ಮಾಡೋಲ್ಲ. ಕಾಂಚನ ಮಥೋ ಯಜ್ಞಾರ್ಥಂ ಅಭ್ಯುದ್ರತಂ. ಯಜ್ಞಕ್ಕಾಗಿ ಅಂದರೆ ಒಂದು ದೊಡ್ಡ ಸತ್ಕಾರ್ಯಕ್ಕಾಗಿ, ದೇವತಾ ಕಾರ್ಯಕ್ಕಾಗಿ, ಸಾರ್ವಜನಿಕರ ಒಳಿತಿಗಾಗಿ
ಮೀಸಲಿಟ್ಟ ಹಣವನ್ನು ನಾನು ಕದಿಯೋಲ್ಲ. ಮಿನಿಸ್ಟರ್ಗಳಂತಹದ್ದನ್ನು ತುಂಬಾ ಮಾಡೋರು ಎಚ್ಚರದಿಂದ ತಿಳ್ಕೊಳ್ಬೇಕು. ಧಾತೃತ್ಸಂಗಗತಂ ಹರಾಮಿ ನತಥಾ ಬಾಲಂ ಧನಾರ್ಥಿ ಕ್ವಚಿತೆ. ತಾಯಿ ತೊಡೆಯಲ್ಲಿ ಅಥವಾ ದಾದಿಯ ತೊಡೆಯ ಮೇಲೆ ಮಲಗಿರ್ತಕ್ಕಂತಹ ಹುಡುಗನ ಮೈ ಮೇಲಿಂದ ಚಿನ್ನ ದೋಚೋದಿಲ್ಲ. ಅವನನ್ನ ಎತ್ಕೊಂಡು ಬಂದ್ಬಿಟ್ಟಿದ್ರು ರ್ಯಾನ್ಸಮ್ ಕೊಡಬೇಕು ಅಂತೆಲ್ಲ ಬ್ಲಾಕ್ ಮೇಲ್ ಮಾಡೋದಿಲ್ಲ. ಕಾರ್ಯ ಅಕಾರ್ಯ ವಿಚಾರಣಿ ಮಮ ಮತಿ ಚೌರ್ಯೇಪಿ ನಿತ್ಯಂ ಸ್ಥಿತ. ನನ್ನ ಬುದ್ಧಿ ಕಳ್ಳತನದಲ್ಲೂ ಕೂಡ ಕಾರ್ಯ ಅಕಾರ್ಯಗಳ ಚಿಂತೆ ಮಾಡ್ತಾ ಇದೆ. ಹಾಗಾಗಿ ತದಾಜ್ಞ ತದ್ವಿಜ್ಞಾಪ್ಯತಾಂ ವಸಂತಸ್ಯೇನ ಅಯಂ ತವ ಶರೀರಸ್ಯ ಪ್ರಮಾಣಾದಿವ ನಿರ್ಮಿತ ಅಪ್ರಕಾಶ್ಯಂ ಹ್ಯಲಂಕಾರ ಮತ್ಸ್ನೇಹ ಧಾರ್ಯಂ ಧಾರ್ಯತಾಮಿತಿ. ನಿನ್ನ ಯಜಮಾನ್ತಿಗೆ ಹೇಳು, ನಿಮಗಾಗಿಯೇ ಮಾಡಿಸಿದಂತೆ ಇದೆ ಈ ಒಡವೆ, ನಿಮ್ಮ ಮೈಗೆ ಮ್ಯಾಚ್ ಆಗುವಂತದ್ದು ಅಂತ ಒಡವೆ, ಇದನ್ನ ತಗೊಂಡು ನಾನು ಬಿಟ್ಕೊಡಿಮ್ಮ ಅಂತ. ಅದ ಅವಳದೇ ಒಡವೆ. ಶರ್ವಿಲ್ಲಕ ಅಪ್ರಕಾಶ್ಯಂ ಅಲಂಕಾರಕ ಇತಿ ದ್ವಯಮಪಿ ನ ಯುಜ್ಯತೆ. ಮತ್ತೆ ಇದನ್ನು ಯಾರಿಗೂ ತೋರದಂತೆ ಹಾಕೋಬೇಕು ಅಂತ ವಸಂತ ಸೇನೆಗೆ ಹೇಳ್ತಾ ಇದ್ದಾನೆ. ಅಪ್ರಕಾಶ್ಯಂ ಅಲಂಕಾರ, ಇದು ಯಾರಿಗೂ ಕಾಣಿಸ್ದಂಗೆ ಹಾಕೊಳ್ಳಿ ಅಂತ. ಇದೇ ದೊಡ್ಡ ಡೌಟಿಗೆ ತರುವಂತಹದ್ದು. ಕಳ್ಳನ ಹೆಂಡತಿ ಕನ್ನಡಿ ಮುಂದೆ ಮಾತ್ರ ಒಡವೆ ಹಾಕೋಬೇಕಂತೆ, ಇದು ಎಂತ ದುರ್ವಿಧಿ. ಆಗ ತೆಗೆದು ತೋರಿಸಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಇವಳಿಗೆ, ಮದನಿಕೆಗೆ ಒಡತಿ ಅಲಂಕಾರ ಎಲ್ಲಿಂದ ಬಂತು ಅಂತ ಕೇಳ್ತಾಳೆ. ಆಗ ಅವನು ಇಲ್ಲ ಅಂತ ಹೇಳ್ತಾನೆ, ಕಡೆಗೆ ಹೇಳಲೇಬೇಕು ಅಂತಂದಾಗ ನನಗೆ ಗೊತ್ತಿಲ್ಲ, ಬೆಳಗ್ಗೆ ನನಗೆ ಬೀದಿಯಲ್ಲಿ ಕೇಳಿಸ್ತು ಚಾರುದತ್ತನ ಮನೆಯಲ್ಲಿ ಕಳ್ಳತನ ಆಯ್ತು ಅಂತ, ಅಲ್ಲಿಂದಲೇ ನಾನು ತಗೊಂಡು ಬಂದಿರಬೇಕು. ಶ್ರೇಷ್ಠಿ ಚತ್ವರೇ ಯಥಾ ಸಾರ್ಥವಾಹಸ್ಯ ಚಾರುದತ್ತಸ್ಯ ಇತಿ ಮಯಾಶ್ರುತಂ ಪ್ರಭಾತೆ ಅಂತ. ಆಗ ವಸಂತ ಸೇನೆ ಮದನಿಕೆ ಇಬ್ರು ಮುರ್ಚೆ ಹೋಗ್ತಾರೆ. ವಸಂತ ಸೇನೆ ಕದ್ದು ಕೇಳ್ತಾ ಇರ್ತಾಳೆ, ಮದನಿಕೆ ಎದುರಿಗೆ ಕೇಳ್ತಿರ್ತಾಳೆ. ಆಮೇಲೆ ಶರ್ವಿಳಕ ಎಬ್ಬಿಸ್ತಾನೆ, ಆಮೇಲೆ ಕೇಳ್ತಾನೆ, ಅಲ್ಲ ಚಾರುದತ್ತನ ಮನೆಯಲ್ಲಿ ಕಳ್ಳತನ ಆಯ್ತು ಅಂದ್ರೆ ಮೂರ್ಛೆ ಹೋಗ್ತೀಯಾ, ಆದ್ರೆ ನಾನು ಕಳ್ಳತನಕ್ಕೆ ಹೋಗಿ ಎಷ್ಟು ಅಪಾಯಕ್ಕೆ ಸಿಕ್ಕಾಕೊಂಡಿದ್ದೆ ಅಂತ, ಅದರ ಬಟ್ಟಿಗೆ ಮಾತ್ರ ಅನುಕಂಪ ಇಲ್ಲ, ಕಂಪಸೆ ನ ಅನುಕಂಪಸೆ. ಎಷ್ಟು ಸೊಗಸಾದ ಯಮಕಾಲಂಕಾರ, ಶೂದ್ರ ಕಣದ್ದು ಸಹಜವಾದ ಕಾವ್ಯ ಪ್ರತಿಭೆ. ಒಬ್ಬರಿಬ್ರು ವಿಮರ್ಶಕರು ಶೂದ್ರಕನಲ್ಲಿ ಅಂಥ ಅಲಂಕಾರ ಇಲ್ಲ, ಇಂಥ ಅಲಂಕಾರ ಇಲ್ಲ ಕಾವ್ಯದಲ್ಲಿ ಅಂತ ಹೇಳ್ತಾರೆ. ಯಾತಕ್ಕೆ ಇಲ್ಲದ ಸಲ್ಲದ ಅಲಂಕಾರ, ಜೀವ ಇದ್ದ ಮೇಲೆ ಅಲಂಕಾರ ಇದ್ರೆ ಏನು ಬಿಟ್ರೆ ಏನು. ಅವನ ಪದ್ಯಗಳಲ್ಲಿ ಜೀವಗಳ ತಾಂಡವಿಸುತ್ತೆ ಅಂತಹದ್ದು. ವಿಷಾದ ಸ್ರಸ್ತ ಸರ್ವಾಂಗಿ ಸಂಭ್ರಮ ಭ್ರಾಂತ ಲೋಚನ ನಿಯಮಾನಾ ಭುಜಿಷ್ಯಾತ್ವಂ ಕಂಪಸೇ ನಾನು ಕಂಪಸೇ. ಆಗ ಅವಳು ಹೇಳ್ತಾಳೆ, ನೀನ್ ಯಾರ ಮನೆಯಿಂದ ತಂದೆಯೋ ಅವ್ರ ಮನೆಗೆ ಏನು ಅಪಕಾರ ಆಗಿಲ್ಲ ತಾನೆ, ಯಾರಿಗೂ ಏನು ಹಿಂಸೆ ಆಗಿಲ್ಲ ತಾನೆ ಅಂತ. ಮದನಿಕೆ ಮಲಗಿದ್ದವ್ರನ್ನ ಶರ್ವಿಳಕ ಎಂದೂ ಕೊಲ್ಲಲ್ಲ ಅಂತಾನೆ. ಇವರು ಜಂಬ ನೋಡಿ ಸತ್ಯವೇ ಅಂತ ಆವಾಗ ಇಬ್ಬರಿಗೂ ಚೈತನ್ಯ ಬರುತ್ತೆ. ಆಮೇಲೆ ಶರ್ವಿಳಕನಿಗೆ ಹೊಟ್ಟೆ ಉರಿ ಶುರು ಆಗೋಗ್ಬಿಡುತ್ತೆ. ಚಾರದತ್ತನ ಮನೆಯಲ್ಲಿ ಏನೂ ಆಗಿಲ್ವಲ್ಲ ಅಂತಂದ್ರೆ ನಿನಗೇನು ಸಂತೋಷ, ನಿನಗೆಂತದ್ದು ಅಲ್ಲಿರುವ ಸಂಬಂಧ ಅಂತ. ಹಾಗಂದು ಉದ್ದುದ್ದಕ್ಕೆ ಉದ್ದುದ್ದಕ್ಕೆ ಈ ವೇಷ್ಯರೆ ಇಂಥವರು, ವೇಷ್ಯ ವಾಟಿಕೆಯಲ್ಲಿ ಬೆಳೆದಂತವ್ರೆ ಇಂಥವ್ರು, ಹೆಂಗಸರೆ ಇಂಥವ್ರು ಅಂತ ಒಂದು ಓವರ್ ಎಸ್ಟಿಮೇಷನ್ ಮಾಡಿಕೊಂಡು ಎಲ್ಲರನ್ನು ಬಯ್ಯೋದಿಕ್ಕೆ ಆರಂಭ ಮಾಡ್ತಾನೆ. ಮನುಷ್ಯ ಸ್ವಭಾವ ಏನು ಅನ್ನೋದು ನೋಡಿ, ಸಂದೇಹ ಅತಿ ಸ್ನೇಹ ಪಾಪಶಂಕಿ ಶಾಕುಂತಲದ ಮಾತು. ತುಂಬಾ ಪ್ರೀತಿ ಇದ್ದಲ್ಲಿ ಅದು ತಪ್ಪನ್ನೇ ಕಾಣುವಂಥದ್ದು. ಒಂದು ಮಾತು ಹೇಳ್ತಾನೆ, ಅಯಂಚ ಸುರತ ಜ್ವಾಲ ಕಾಮಗ್ನಿ ಪ್ರಣಯೇಂಧನ ನರಾಣಾಂ ಯತ್ರ ಹೂಯಂತೆ ಯೌವನಾನಿ ಧನಾನಿ ಚ. ಇಲ್ಲಿ ಭೋಗಾಗ್ನಿಯಲ್ಲಿ, ಭೋಗದ ಬೆಂಕಿಯಲ್ಲಿ, ಜ್ವಾಲೆಯಲ್ಲಿ, ಕಾಮದ ಅಗ್ನಿಯಲ್ಲಿ ಪ್ರಣಯದ ಇಂಧನವನ್ನ ಹಾಕಿ ತಮ್ಮ ಯೌವನವನ್ನ ಹಾಗೂ ತಮ್ಮ ಧನವನ್ನ ಎಲ್ಲ ಗಂಡಸರು ಹಾಳು ಮಾಡಿಕೊಳ್ತಾರೆ ಅಂತ. ಈ ವೇಶ್ಯಾವಾಟಿಕೆಯ ಒಂದು ವಿಷಮತೆಯ ಬಗ್ಗೆ ಇದಕ್ಕಿಂತ ದೊಡ್ಡ ಮಾತು ಉಂಟಾಂತ. ನಾವು ಎಷ್ಟೋ ಬಾರಿ ಈ ತರದ ನಾಟಕ ಅಂದ್ರೆ ಅಯ್ಯೋ ಅದು ವೇಶ್ಯಾವೃತ್ತ ಅಂತ ಇರುವಂತಹದ್ದು, ಅದನ್ನು ನೋಡಲೇಬಾರದು ಅಂತ. ಅದಕ್ಕೆ ಒಂದು ಪ್ರತಿಬಂಧಕವಾದ ಎಚ್ಚರಿಕೆ. ಇಲ್ಲಿ ಮೃಚ್ಛಕಟಿಕದಲ್ಲಿ ಚೌರ್ಯ ಮತ್ತು ದ್ಯೂತ
ವೇಶ್ಯಾವಾಟಿತ್ವ, ವ್ಯವಹಾರ ದುಷ್ಟತೆ ಮತ್ತು ಪ್ರಭುತ್ವದ ದುರ್ನೀತಿ, ಮದ್ಯವ್ಯಸನ, ಈ ಆರನ್ನೂ ಟ್ಯಾಕಲ್ ಮಾಡಿದೆ. ಇವಕ್ಕಿಂತ ಇನ್ನೇನಿದೆ ಸಮಾಜದಲ್ಲಿ ದೊಡ್ಡ ಹಿಂಸೆ, ಅವೆಲ್ಲವನ್ನೂ ಕೂಡ ಇದು ಪರಿಶೀಲನೆ ಮಾಡುತ್ತೆ. ಅದರಿಂದ ಮೃಚ್ಛಕಟಿಕ ಸಮಾಜದ ಕುನೀತಿಗೆ ಕನ್ನಡಿ ಹಿಡಿದು ತಿದ್ದುದಕ್ಕೆ ಹೋದಂಥದ್ದು. ಆಮೇಲೆ ಅವನು ಹೇಳ್ತಾನೆ, ಹೆಂಗಸರನ್ನ ನಂಬಿಕೊಂಡು ಹೋಗುವಂತಹ ಗಂಡಸರೇ ಅಪಂಡಿತರು. ಇವರು ಹುಟ್ಟಿನಿಂದಲೇ ಪಾಂಡಿತ್ಯವನ್ನು ಪಡ್ಕೊಂಡು ಬರ್ತಾರೆ ಮೋಸಕ್ಕೆ. ವೇಷ್ಯ ಸ್ಮಶಾನ ಸುಮನ ಇವ ವರ್ಜನೀಯ, ವೇಷ್ಯರಂತೂ ಸ್ಮಶಾನದ ಹೂಗಳು ಹಾಗೆ ಮುಟ್ಟಲೇಬಾರದಂಥವರು. ಸಮುದ್ರ ವೀಚೀವ ಚಲಸ್ವಭಾವ ಸಂಧ್ಯಾಭ್ರಲೇಖೇವ ಮುಹೂರ್ತರಾಗ ಸ್ತ್ರೀಯೋ ಹೃತಾರ್ಥ ಪುರುಷಂ ನಿರರ್ಥಂ ನಿಷ್ಪೀಡಿತಾಲಕ್ತಕ್ಯಜಂತಿ. ಸಮುದ್ರದ ಅಲೆಗಳ ಹಾಗೆ ಚಂಚಲೆಯರು, ಸಾಯಂಕಾಲದ ಮೋಡಗಳ ಹಾಗೆ ಬಣ್ಣ ಬದಲಾಯಿಸುವಂಥವರು. ಕಾಲಿಗೆ ಅಲತಿಗೆಯನ್ನು ಹಚ್ಚಿಕೊಂಡು ಹಚ್ಚಿಕೊಂಡ ಹತ್ತಿಯನ್ನು ಹಿಂಡಿದ ಮೇಲೆ ಎತ್ತೆಸ್ತು ಬಿಡ್ತೀವಲ್ಲ, ಆ ತರ ಇವರು ಗಂಡಸರನ್ನ ಹಿಂಡಿಕೊಂಡು ಎತ್ತೆಸ್ತು ಬಿಡ್ತಾರೆ ಎಂದು ಮಾತನ್ನೆಲ್ಲ ಹೇಳ್ತಾನೆ. ಆಗ ಅವಳು ಹೇಳ್ತಾಳೆ, ನೀನು ಏನು ಈ ತರ ನನ್ನ ಅವಿವೇಕಿಯಾಗಿ ಮಾತಾಡ್ತಾ ಇದೆಯಲ್ಲ, ಈ ಅಲಂಕಾರ ಯಾರ್ದು ಅಂದ್ಕೊಂಡೆ, ನಮ್ಮ ಒಡತಿ ಇದು ಅಂತ. ಇದು ನಿಮ್ಮ ಒಡತಿ ಇದೆ, ಅದು ಹೇಗೆ ಶಾರದನ ಮನೆ ಹೇಗೆ ಬಂತು? ಸಂಸ್ಕೃತ ನಾಟಕದಲ್ಲಿ ಕೆಲವು ಚಮತ್ಕಾರಗಳುಂಟು, ತುಂಬಾ ವಿಸ್ತರಿಸಿ ನಮಗೆ ಮೊದಲೇ ಗೊತ್ತಿದ್ದನ್ನು ಹೇಳಬೇಕಾದ್ರೆ ರಿಪೀಟ್ ಮಾಡೋಲ್ಲ, ಕಿವಿಯಲ್ಲಿ ಏವಮಿವ ಅಂದ್ಬಿಡ್ತಾರೆ. ಶಾರದತ್ತನಿಗೂ ವಸಂತ ಸೇನೆಗೂ ಪ್ರಣಯ ಇದೆ ಎನ್ನುವುದು ಮೊದಲಿಂದ ನಮಗೆ ಗೊತ್ತಿದೆ, ಹಾಗಾಗಿ ಅದನ್ನೆಲ್ಲ ವಿಸ್ತರಿಸಿದ್ರೆ ವೇಸ್ಟ್ ಆಫ್ ಟೈಮ್, ಅನೌಚಿತ್ಯ. ಜೊತೆಗೆ ಮದನಿಕೆಗೆ ತನ್ನ ಒಡತಿಯ ಪ್ರಣಯವನ್ನ ಸಾರ್ವಜನಿಕವಾಗಿ ಹೇಳೋದಕ್ಕೆ ಸಂಕೋಚ, ತಾನೂ ಪ್ರಣಯಕ್ಕೆ ತುತ್ತಾದವಳು ಬೇರೆ, ಗಂಡಸಿನ ಎದುರಿಗೆ ಇದನ್ನು ಹೇಳೋದು ಸಂಕೋಚದ ವಿಷಯ, ಹಾಗಾಗಿ ಹೀಗೆ ಅಂತಂದು ಬಿಡ್ತಾಳೆ. ಅಯ್ಯೋ ಹಾಗಿದ್ರೆ ಏನ್ ಮಾಡೋದು, ಯಾವ ತರಹ ಅಂತ, ನೀನು ಹೋಗಿ ಚಾರದತ್ತನಿಗೆ ಒಪ್ಪಿಸಿಬಿಡು ಈ ಒಡವೇನ ಅಂತಾಳೆ. ಅವನು ನನ್ನ ಕಳ್ಳನ್ನ ಅಂತ ಮಾಡಿಕೊಂಡು ಪೊಲೀಸರಿಗೆ ಹಿಡ್ಕೊಟ್ಬಿಟ್ರೆ. ಇಲ್ಲ ಹಾಗೆ ನೀನು ಖಂಡಿತವಾಗಿ ಅಂದುಕೊಳ್ಬೇಡ, ಯಾಕೆಂತಂದ್ರೆ ಚಂದ್ರನಿಂದ ಬಿಸಿಲಾಗತ್ಯ, ನ ಚಂದ್ರಾದ ಆತಪೋ ಭವತಿ, ಚಾರದತ್ತ ಚಂದ್ರನಂಥವನು ಸುಡೋದಿಲ್ಲ ನಿನ್ನ ಅಂತ. ಅವನಿಗೆ ನಿಂದೇ ಐಡಿಯಾ, ಏನಾದ್ರೂ ಇನ್ನೊಂದು ಹೇಳು ಅಂತಾನೆ. ಸ್ತ್ರೀಯೋಹಿ ನಾಮ ಕಲ್ವೇತ ನಿಸರ್ಗಾದೇವ ಪಂಡಿತಾ ಪುರುಷಾಣಂತೂ ಪಾಂಡಿತ್ಯಂ ಶಾಸ್ತ್ರೈರೇವ ಉಪದಿಶ್ಯತೆ. ಈಗ ನೋಡಿ ಹೆಂಗಸರನ್ನ ಹೊಗಳೋದಕ್ಕೆ ಶುರು ಮಾಡಿಬಿಟ್ಟ. ಹೆಂಗಸರಿಗೆ ಹುಟ್ಟಿನಿಂದಲೇ ಪಾಂಡಿತ್ಯ ಬರುತ್ತೆ, ಗಂಡಸರಿಗೆ ಓದಿ ತಿಳ್ಕೊಳ್ಬೇಕು. ಸ್ತ್ರೀಣಾಮ ಅಶಿಕ್ಷಿತ ಪಟುತ್ವ ಮಮಾನುಶೀಶು, ಇನ್ನೊಂದು ಸಂದರ್ಭದಲ್ಲಿ ಕಾಳಿದಾಸನೇ ಶಾಕುಂತಲದ ಹೇಳಿದಂಥದ್ದು. ಇರಲಿ, ನಾನೇ ಹೋಗಿ ಕೊಟ್ಟೇ ಬಿಡ್ತೀನಿ, ಏನೀಗ ನನಗೆ ಜೈಲಾಗತ್ಯ? ಇದಕ್ಕಿಂತ ಏನು ನನಗೆ? ಶರ್ವಿಳಕನಿಗೆ ಯಾವ ಜೈಲು ತಾನೇ ಇರೋದಕ್ಕೆ ಸಾಧ್ಯ? ನನ್ನನ್ನು ಯಾವ ಪೊಲೀಸ್ ಹಿಡಿಯೋಕೆ ಸಾಧ್ಯ ಅಲ್ಲ, ಯಾವ ಜೈಲು ಹಿಡ್ಕೊಳಕ್ ಸಾಧ್ಯ ಇಲ್ಲ ಅಂತಂದುಕೊಳ್ತಾನೆ. ಆದರೂ ಕೂಡ ಇದು ನೀತಿ ವಿರುದ್ಧ, ನಮ್ಮ ಚೌರ್ಯ ನೀತಿಗೆ ವಿರುದ್ಧ. ಕದ್ದ ವಸ್ತುವನ್ನ ಎಲ್ಲಿ ಕದ್ದುವೋ ಅಲ್ಲೇ ವಾಪಸ್ ಕೊಡಬಾರದು. ಹಾಗಾಗಿ ಅನ್ಯ ಉಪಾಯ ಚಿಂತ್ಯತಾಮ್ ಅಂತ. ಆಗ ಇನ್ನೊಂದು ಉಪಾಯ ಇದೆ, ಏನಂದ್ರೆ ನೀನು ಚಾರದತ್ತನ ಕಡೆಯಿಂದ ಬಂದು ಈ ಒಡವೇನ ವಸಂತ ಸೇನೆಗೆ ಕೊಡಬೇಕು ಅಂತ ಕೊಟ್ಬಿಡು. ನಮ್ಮ ಮನೆ ಗೋಡೆಗಳೆಲ್ಲ ತೂತು, ಮನೆಯಲ್ಲಿ ರಕ್ಷಣೆ ಇಲ್ಲ, ಹಾಗಾಗಿ ನಿನ್ನ ಒಡವೆ ತಗೊಳಮ್ಮ ಅಂತ ಕೊಟ್ಬಿಡು ಅಂತ. ವಸಂತ ಸೇನೆ ಈ ಒಡವೆನ ಇಟ್ಟಿದ್ದಾದ್ರೂ ಯಾತಕ್ಕೆ? ಚಾರದತ್ತನ ಮನೆಗೆ ಹೋಗೋದಕ್ಕೆ ಒಂದು ನೆಪವಾದೀತು, ಅಥವಾ ಚಾರದತ್ತನೇ ನಮ್ಮ ಮನೆಗೆ ಆ ನೆಪದಿಂದಲಾದರೂ ಬಂದಾನು. ವಸಂತ ಸೇನೆಯ ಬಗೆಗೆ ಚಾರದತ್ತನಿಗೆ ಪ್ರೀತಿ. ಮೊತ್ತ ಮೊದಲ ಬಾರಿಗೆ ನೋಡಿದಾಗ ವಸಂತ ಸೇನೆ ತನ್ನ ಮನೆಗೆ ಬಂದಿರ್ತಾಳೆ, ಶಕಾರ ಬೆನ್ನಟ್ಟಿಕೊಂಡು ಬಂದಾಗ ರಾತ್ರಿ ದಿವಸ. ಆಗ ಅವನು ಅಂದ್ಕೋತಾನೆ, ಇವಳನ್ನು ನೋಡಿದ್ರೆ ಮನಸ್ಸಿಗೆ ಬಯಕೆ ಉಂಟಾಗತ್ತೆ, ಆದರೆ ಹೇಡಿಗೆ ಯುದ್ಧ ನೆನಪಾದರೂ ಶಕ್ತಿ ಇಲ್ಲ, ಹೋಗೋಕ್ಕಾಗೋಲ್ಲ ಅಂತ ಹಿಂದೆಗೀತಾನೆ. ಹಾಗೆ ದುಡ್ಡಿಲ್ಲದ ನಾನು ಹೇಗೆ ಹೋಗುವುದು ಅಂತ. ಚಾರುದತ್ತನ ಬಡತನ ಎಂಥದ್ದು ಅಂತಂದ್ರೆ, ಅವನ ಇವಳನ್ನ ವಸಂತ ಸೇನೆಯನ್ನ ಮನೆಗೆ ಬಿಟ್ಟು ಬರೋದಕ್ಕೆ ಅಂತ ಕರ್ಕೊಂಡು ಹೋಗಬೇಕಾದ್ರೆ ಬೆಳಕು ತೋರಿಸೋದಕ್ಕೆ ದೀಪಕ್ಕೆ ಎಣ್ಣೆ ಇರೋದಿಲ್ಲ. ಅಲ್ಲಿ ಬರುತ್ತೆ, ಅಸ್ಮಾಕಂ ಪ್ರದೀಪಿಕಾಹ ಅಪಮಾನಿತ ನಿರ್ಧನ ಕಾಮುಕಾಯುವ ಗಣಿಕ ನಿಸ್ನೇಹ ಇದಾನೀ ಸಮೃದ್ಧ ಅಂತ ವಿದುಷ ಕೇಳ್ತಾನೆ. ನಮ್ಮ ಮನೆಯ ದೀಪಗಳು ವೇಶ್ಯರ ಮನೆಗೆ ದುಡ್ಡಿಲ್ಲದೆ ಇದ್ದವರು ಹೋದಾಗ ಹೇಗೆ ನಿಸ್ನೇಹದಿಂದ ಅಪಮಾನಿತರಾಗ್ಬಿಡ್ತಾರೋ ಹಾಗಾಗ್ಬಿಟ್ವಿ ಅಂತ. ಸ್ನೇಹ ಅಂದ್ರೆ ಎಣ್ಣೆ, ಸ್ನೇಹ ಅಂದ್ರೆ ಪ್ರೀತಿ ವಿಶ್ವಾಸ ಅಂತ. ದುಡ್ಡಿಲ್ಲದವರು ವೇಶ್ಯವಾಟಿಗೆ ಹೋದ್ರೆ ಸ್ನೇಹ ಇಲ್ಲದೆ
ತಳ್ಳಲ್ಪಡ್ತಾರಲ್ಲ, ಹಾಗೆ ನಮ್ಮ ದೀಪಗಳಲ್ಲಿ ಎಣ್ಣೆ ಇಲ್ಲದವಾದ ಕಾರಣ ಬೆಂಕಿಯನ್ನು ತಳ್ಳಾಕ್ಬಿಡುತ್ತವೆ ಅವು ದೀಪಗಳು ಅಂತ ಈ ತರ ಆಗಿಬಿಟ್ಟಿದೆ ಅಂತ. ಹೀಗೆ ಬಡತನ ಚಾರುದತ್ತನದು. ಅದರಿಂದ ಅವನು ಬರೋದಕ್ಕೆ ಇದೊಂದು ನೆವವಾಗಲಿ ಅಂತ ಕೊಟ್ಟಿದ್ದಳು. ಈಗ ಆ ಒಡವೆ ಬರುತ್ತೆ, ಶರ್ವಿಲಕನೇ ತಂದುಕೊಡಬೇಕು, ಹಾಗೆ ತಂದುಕೊಟ್ಟ ಮೇಲೆ ಎಲ್ಲ ಸರಿಯಾಗುತ್ತೆ ಅಂತ. ಇದನ್ನಷ್ಟನ್ನು ಅವಳು ಕೇಳಿಸ್ಕೋತಾಳೆ. ಕೇಳಿಸಿಕೊಂಡು ಅವನು ಹೇಳ್ತಾನೆ, ಮಯಾಪ್ತ ಮಹತಿ ಬುದ್ಧಿ ಭವತಿ ಮನುಗಚ್ಚತ ನಿಶಾಯಾಮ್ ನಷ್ಟಚಂದ್ರಾಯಾಮ್ ದುರ್ಲಭೋ ಮಾರ್ಗದರ್ಶಕ. ನಿನ್ನಂತವಳಿಂದ ನನಗೆ ಎಷ್ಟು ಒಳ್ಳೆ ವಿವೇಕ, ಎಷ್ಟು ಒಳ್ಳೆ ದಾರಿ ಸಿಕ್ಬಿಡ್ತು, ಕತ್ತಲಲ್ಲಿ ಚಂದ್ರ ಬೆಳಕಾಗಿ ಸಿಕ್ಕಂತೆ ಆಯಿತು ಅಂತ ಮದನಿಕೆಯನ್ನು ಹೊಗಳಕೊಂಡು ಶರ್ವಿಲಕ ಹೋಗ್ತಾನೆ. ಶರ್ವಿಲಕನ ಸ್ವಭಾವ ಶುದ್ಧವಾದದ್ದು, ಒಳ್ಳೆಯವನು, ಆದರೆ ತೀವ್ರವಾದದ್ದು. ತೀವ್ರವಾದದ್ದರಿಂದಲೇ ಏನನ್ನಾದರೂ ಸಾಧಿಸಬಲ್ಲ. ಅವನು ಮುಂದೆ ಕ್ರಾಂತಿಗೆ ಸೇರಿಕೊಳ್ತಾನೆ. ಇತ್ತ ಕಡೆ ಮದನಿಕೆ ಬಂದ್ಬಿಟ್ಟು ಒಡತಿ ಚಾರದತ್ತನ ಕಡೆಯವರು ಯಾರೋ ಬಂದಿದ್ದಾರೆ ಅಂತ. ಚಾರದತ್ತನ ಕಡೆಯವರು ಅಂತ ನಿಂಗೆ ಹೇಗೆ ಗೊತ್ತಾಯ್ತು ಅಂತ ಕೇಳ್ತಾಳೆ. ನನಗ್ ಗೊತ್ತಿಲ್ವೇ ನಮ್ಮ ಮನೆಗೆ ಎಂತೆಂತ ಅವ್ರು ಬರ್ತಾರೆ, ಚಾರದತ್ತನ ಮನೆಯವರು ಎಂತವ್ರು ಅಂತ ನನಗೆ ಮುಖ ನೋಡಿದ್ರೆ ಗೊತ್ತಾಗಲ್ವಾ ಅಂತ ಹೇಳ್ತಾಳೆ. ಇವಳು ಟ್ರೈನಿಂಗು. ಆಗ ಕರೆಸಿಕೊಂಡ ಮೇಲೆ ಯಥಾ ಪ್ರಕಾರ ಹೇಳ್ತಾನೆ, ಈ ಒಡವೆನ ಇಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ನೀವೇ ತೆಗೆದುಕೊಳ್ಳಬೇಕು ಅಂತ. ಬರ್ತೀನಿ ಅಂತ ಹೊರಡ್ತಾನೆ. ಸದ್ಯ ಬದುಕಿದೆಯಾ ಬಡಜೀವ ಅಂತ ಶರ್ವಿಳಕ ಹೊರಟಾಗ ಆರ್ಯ ಮುಹೂರ್ತಂ ತಿಷ್ಠತಾಂ, ಒಂದು ಕ್ಷಣ ನಿಲ್ಲು ಅಂತ. ಇದೇನೋ ಬಂತಲ್ಲ ಗ್ರಹಚಾರ ಅಂತಂದ್ರೆ ಹೇಳ್ತಾಳೆ, ಚಾರುದತ್ತ ನನಗೆ ಒಂದು ಕರಾರು ಹಾಕಿದ್ದ, ಯಾರು ಈ ಒಡವೆಯನ್ನು ನಿನಗೆ ತಂದುಕೊಡ್ತಾರೋ ಅವರಿಗೆ ಮದನಿಕೆಯನ್ನ ಕೊಡಬೇಕು ಅಂತ. ಅದಕ್ಕಾಗಿ ಈ ಮದನಿಕೆಯನ್ನು ಕೊಡಬೇಕು ಅಂತ. ಅದನ್ನು ಕೇಳಿದ ತಕ್ಷಣ ಶರ್ವಿಲಕ ಮದನಿಕೆ ಇಬ್ಬರಿಗೂ ಸಂಭ್ರಮಾಶ್ಚರ್ಯಗಳ ಶಾಕ್. ಆಗ ಅವಳು ಅಳೋದಿಕ್ಕೆ ಆರಂಭ ಮಾಡಿಬಿಡ್ತಾಳೆ. ಪರಿತ್ಯಕ್ತಾಸ್ಮಿ ಆರ್ಯಯ್ಯ, ಅಯ್ಯೋ ನನ್ನನ್ನು ಬಿಟ್ಬಿಟ್ಟಿಯಲ್ಲ, ನನ್ನನ್ನು ಪರಿತ್ಯಾಗ ಮಾಡಿಬಿಟ್ಟಿಯಲ್ಲ ತಾಯಿ, ಒಡತಿ ಏನು ಮಾಡಿಬಿಟ್ಟೆ ಅಂತ. ಆಗ ಕಾಲಿಗೆ ಬಿದ್ದಾಗ ಅವಳು ಹೇಳ್ತಾಳೆ, ಸಾಂಪ್ರತಂ ತ್ವಮೇವ ವಂದನೀಯ ಸಂವೃತ್ತ ಸಂಪದಂ ತುಮಂ ಜೇವ ವಂದನೀಯ ಸಂವೃತ್ತ ತಾಗಚ್ಚ ಆರುಹ ಪವಹಣಂ ಸುಮರೇಸಿಮಂ. ಇದು ಶೌರಸೇನಿ ಪ್ರಾಕೃತ. ಅಮ್ಮ ಮದನಿಕೆ, ನಿನ್ನಗೆ ನಾನು ನಮಸ್ಕಾರ ಮಾಡಬೇಕು. ವೇದಶಾಸ್ತ್ರ ಓದಿದ ಬ್ರಾಹ್ಮಣನ ಹೆಂಡತಿ ಆಗಿಬಿಟ್ಟಿದ್ಯಾ ನೀನು. ನಾನು ವೇಶ್ಯಾಕುಲದಲ್ಲೇ ಇದ್ದವಳು, ನನಗೆ ಗತಿ ಇಲ್ಲ, ನನಗೆ ಆ ಒಂದು ಸ್ಥಾನ ಇಲ್ಲ, ನಿನಗೆ ನಾನು ನಮಸ್ಕಾರ ಮಾಡಬೇಕು ಅಂತ ಹೇಳಿ ಒಂದು ದುಕೂಲವನ್ನು ಹೊದ್ದಿಸ್ತಾಳೆ. ನಾಟಕದಲ್ಲಿ ನೇರವಾಗಿ ಬರೋಲ್ಲ, ಆದರೆ ವಧು ದುಕೂಲ ಹೊದ್ದಿಸಬೇಕು ಅಂತ ಉಂಟು. ಅಂದರೆ ಒಬ್ಬಳನ್ನ ಅದುವರೆಗೂ ಎಲ್ಲಿಯೋ ಇದ್ದವಳನ್ನ ಒಬ್ಬ ಗರತಿಯಾಗಿ ಮಾಡಿದ ತಕ್ಷಣವೇ ಒಂದು ಅವಗುಂಟನ ಹಾಕಬೇಕಾದದ್ದು. ಅದು ಅರ್ಥಪೂರ್ಣವಾದಂತ ಬೀಳ್ಕೊಡುಗೆ ಹಾಕಿ ತದ್ಗಚ್ಚ ಆರೋಹ ಪ್ರವಹಣ, ಅವನು ಬಂಡಿ ತಂದಿದ್ದಾನೆ ಹತ್ತಕ್ಕೂ ಅಂತ ಹೇಳ್ತಾಳೆ. ನೋಡಿ, ಬೇರೆ ಸಂದರ್ಭ ಆಗಿದ್ರೆ ಬೇರೆ ಕವಿಗಳು ಇದನ್ನು ದೊಡ್ಡ ಮೆಲೋಡ್ರಮ್ ಆಗಿ ಬೆಳೆಸಿಬಿಡ್ತಾ ಇದ್ರು. ತುಂಬಾ ಪ್ರೀತಿಯಿಂದ ಹಲವು ವರ್ಷ ಜೊತೆಗಿದ್ದ ದಾಸಿ ಸಖಿಯವಳು, ಅದು ಬಿಟ್ಟುಕೊಡೋದು ಕಷ್ಟ. ಜೊತೆಗೆ ಅದನ್ನ ನೋಡಿದ್ರೆ ಆ ವಸಂತ ಸೇನೆಯ ಬಂಧುವರ್ಗವೋ ತಾಯೋ ಮತ್ತೊಬ್ಬರು ಇವಳನ್ನ ಯಾಕೆ ಬಿಟ್ಕೊಡ್ತಿದ್ಯಾ, ಮತ್ತೊಂದು ಮಗದೊಂದು ಹೀಗೆಲ್ಲ ಮಾಡ್ತಾರೆ. ಇವಳು ಮಾತು ಎಷ್ಟು ನಡೆದ್ರು ಅಡ್ಡ ಮಾತು ಬಂದಿತ್ತು. ಜೊತೆಗೆ ಸಂಸ್ಕೃತ ನಾಟಕಕಾರರದು ಇಂಥ ಭಾವ ತುಂಬಿ ಬರುವಂತ ಜಾಗವನ್ನ ಜಗ್ಗುವುದಲ್ಲವೇ ಇಲ್ಲ, ಉತ್ಕಟ ಭಾವ ಶಿಖರದಲ್ಲಿ ಅದನ್ನು ಹಾಗೆ ನಿಲ್ಲಿಸಿಬಿಡಬೇಕು ಅಂತ. ಹಾಗಾಗಿ ಪುನರ್ದೀಪ್ತನ ಮಾಡಬಾರದು ರಸದ ಶಿಖರದಲ್ಲಿ ಎನ್ನುವುದು ಅಲಂಕಾರಿಕರ ಸಮಯ. ಶರ್ವಿಲಕ ಹೇಳ್ತಾನೆ, ಸ್ವಸ್ತಿ ಭವತ್ಯೈ ಮದನಿಕೆ ಸುದೃಷ್ಟ ಕ್ರಿಯತಾಮೇಷ ಶಿರಸಾ ವಂದ್ಯತಾಂ ಜನಃ ಯತ್ರ ತೇ ದುರ್ಲಭಂ ಪ್ರಾಪ್ತಂ ವಧು ಶಬ್ದಾವ ಗುಂಠನಂ. ಚೆನ್ನಾಗಿ ನೋಡು ಎಲ್ಲ ಜನರನ್ನು ಕೂಡ, ಮತ್ತೆ ಇವಳಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡು. ಯಾಕೆಂದ್ರೆ ದುರ್ಲಭವಾದ ವಧು ಅನ್ನುವ ಅವಗುಂಠನ ಇವಳು ಹೊದ್ದಿಸ್ಬಿಟ್ಲಲ್ಲ ಅಂತ. ಈ ಉತ್ತರಿಯ ಹೊದಿಸಿದ್ದಲ್ಲ, ನಿನ್ನ ವಧು ಅಂತ ಮಾಡಿಬಿಟ್ಲಲ್ಲ, ದಾಸ್ಯ ವಿಮುಕ್ತಿ ಮಾಡಿಬಿಟ್ಲಲ್ಲ ಅಂತ ಬಿಟ್ಟಿದ್ರು. ಇವಳು ಕೇಳ್ತಾಳೆ ವಸಂತ ಸೇನೆ, ನನ್ನ ಸ್ಮರಿಸಿಕೊಳ್ಳಮ್ಮ, ನಿನ್ನ ನೆನಪಿನಲ್ಲಿ ನಾನು ಇರ್ತೀನಿ ತಾನೆ ಅಂತ. ಹೀಗೆ ಭಾರತೀಯ ಪ್ರಾಚೀನ ಸಮಾಜ ಇತ್ತಲ್ಲ, ಅದು ವಾಟರ್ ಟೈಟ್ ಕಂಪಾರ್ಟ್ಮೆಂಟ್ ಆಗಿರಲಿಲ್ಲ. ಒಬ್ಬ ದಾಸಿಯಾದವಳು ಬ್ರಾಹ್ಮಣಿ ಆಗಬಹುದಾಗಿತ್ತು, ಒಬ್ಬ ಬ್ರಾಹ್ಮಣ ಕಳ್ಳನೂ ಆಗಬಹುದಾಗಿತ್ತು, ಒಬ್ಬ ಕಳ್ಳ ಮತ್ತೆ ಸೇನಾಪತಿಯೂ ಆಗ್ತಾನೆ, ಒಬ್ಬ ಗೋಲರವನು ರಾಜನೂ ಆಗಬಹುದಾಗಿತ್ತು. ಈ ಸಾಮಾಜಿಕವಾದ ಸ್ಥಾನಮಾನಗಳ ಹಂಗು ತುಂಬಾ ಇರಲಿಲ್ಲ, ಒಂದು ಉದಾರತೆ ಇತ್ತು ಅನ್ನೋದಕ್ಕೆ ಈ ಕೃತಿಯ ದೊಡ್ಡ ಸಾಕ್ಷಿಯಾಗಿದೆ. ಹೀಗೆ ಹೋಗ್ತಾ ಇದ್ದಾಗ ಹಿಂದೆಯಿಂದ ಒಂದು ಘೋಷಣೆ ಕೇಳಬರುತ್ತೆ, ಆರ್ಯ
ಆರ್ಯಕನನ್ನ ಗೋಪಾಲಕನ ಮಗನಾದ ಆರ್ಯಕನನ್ನ ಸೆರೆ ಹಿಡಿದಿದ್ದ ಪಾಲಕ ತನ್ನ ಸಿಂಹಾಸನಕ್ಕೆ ಇವನೇ ಅಡ್ಡ ಆಗುತ್ತಾನೆ ಅಂತ ಅವನ ಸೆರೆಯಿಂದ ತಪ್ಪಿಸಿಕೊಂಡಿದ್ದಾನೆ. ಹಾಗಾಗಿ ಎಲ್ಲ ಚೆಕ್ ಪೋಸ್ಟ್ ಗಳಲ್ಲಿ ಕೂಡ ಎಚ್ಚರದಿಂದ ಇರಬೇಕು ಅಂತ ಹೇಳ್ಬಿಟ್ಟಿದನು. ಹಾಗಾಗಿ ಸ್ವೇಷು ಸ್ವೇಷು ಸ್ಥಾನೇಹಿ ಸ್ಥಾನೇಹಿ ಸ್ಥಾನೇಶು ಅಪ್ರಮತ್ತೈಹಿ ಭಾವ್ಯಂ, ಎಲ್ಲರೂ ಅಪ್ರಮತ್ತರಾಗಿ ಎಚ್ಚರದಿಂದ ಇರಬೇಕು ಅಂತ. ತಕ್ಷಣವೇ ಶರವಿಳಕನಿಗೆ ಇದೇನಿದು, ನನ್ನ ಪ್ರಿಯ ಸುರತ್ ಆರ್ಯಕೋ ಬದ್ಧ, ನನ್ನ ಅತ್ಯಂತ ಪ್ರೀತಿಪಾತ್ರನಾದ ಗೆಳೆಯ ಆರ್ಯಕನ್ನು ಸೆರೆ ಹಿಡಿದು ಬಿಟ್ಟಿದ್ರ, ಅವನಿಗೆ ಬಿಡಿಸಿಕೊಂಡು ಹೋಗಿದ್ದಾನೆ ಅಂದ್ರೆ ಇನ್ನೂ ಆಪತ್ತು ಬಂದಿದೆ, ಅವನ ಕೊಂದೇ ಬಿಡಬಹುದು, ಶೂಟ್ ಅಟ್ ಸೈಟ್ ಆರ್ಡರ್ಸ್ ಇದ್ದಂತೆ. ಹಾಗಾಗಿ ಏನ್ ಮಾಡೋದು, ಹೊಸ ಹೆಂಡತಿ ಈಗಷ್ಟೇ ಕೈಗೆ ಸಿಕ್ಕಿದ್ದಾಳೆ. ಆ ಕಾಲದ ಮದುವೆ ನೋಡಿ ಎಷ್ಟು ಸಿಂಪಲ್, ಇದು ಗಾಂಧರ್ವ ವಿವಾಹ, ಇಬ್ಬರು ಒಪ್ಪಿದ್ರೆ ಸಾಕು, ಇನ್ನೇನು ಬೇಕಿಲ್ಲ. ಅಷ್ಟವಿಧ ವಿವಾಹಗಳಲ್ಲಿ ಗಾಂಧರ್ವ ಕೂಡ ಒಂದು. ಅಲ್ಲಿ ಅವರ ಒಪ್ಪಿಗೆ ಇವರೊಪ್ಪಿಗೆ ಪಂಚಭೂತಗಳ ಸಾಕ್ಷಿ ಇಷ್ಟೇ ಇರುವಂತಹದ್ದು. ಇಲ್ಲಿ ವಸಂಸೇನೆಯ ಸಾಕ್ಷಿಯಾಗಿದ್ದಾಳೆ. ದ್ವಯಮಿದ ಮತೀವ ಲೋಕೆ ಪ್ರಿಯಂ ನರಾಣಾಂ ಸುಹೃಚ್ಚ ವನಿತಾಚ ಸಂಪ್ರತಿತು ಸುಂದರೀಣಾಂ ಶತಾತಿಪಿ ಸುಹೃದ್ ವಿಶಿಷ್ಟತಮ. ತುಲ್ಯಯೋಗಿತ ವ್ಯತಿರೇಕ ಎರಡು ಅಲಂಕಾರಗಳನ್ನು ಇಲ್ಲಿ ಸೇರಿಸಿದ್ದಾನೆ. ಮನುಷ್ಯರಿಗೆ ಗೆಳೆಯ ಮತ್ತು ಹೆಂಡತಿ ಇಬ್ಬರೇ ನಿಜವಾದ ಪ್ರೀತಿಪಾತ್ರವಾದ ಸ್ಥಾನಗಳು. ಅದರೊಳಗೆ 100 ಹೆಂಡತಿಯರಿಗಿಂತ ಒಬ್ಬ ಸ್ನೇಹಿತ ದೊಡ್ಡವನು ಅಂತ. ಕಾರಣ ಹೆಂಡತಿ ಹತ್ರವೂ ಹೇಳಿಕೊಳ್ಳಲಾಗದ ಭಾವನೆಗಳನ್ನ, ಕಷ್ಟ ನೋವುಗಳನ್ನ, ಸಂತೋಷಗಳನ್ನ ಗೆಳೆಯನ ಹತ್ರ ಹಂಚಿಕೊಳ್ಳಬಹುದು. ಅದರಿಂದಲೇ ಹೆಂಡತಿಯೂ ಸ್ನೇಹಿತೆಯಾಗಿಬಿಟ್ರೆ ಅದಕ್ಕಿಂತ ಉತ್ತಮ ಯಾವುದೂ ಇಲ್ಲ. ಹಾಗಾಗಿ ಅವನು ಮದನಿಕೆಗೆ ಹೇಳ್ತಾನೆ, ಏನ್ ಮಾಡೋದು ಅಂತ. ಏವಮೇತತ್ ತತ್ಪರಂ ನಯತು ಮಾ ಮಾರ್ಯಪುತ್ರ ಸಮೀಪಂ ಗುರುಜನಾನಂ. ಇಲ್ಲ, ತೊಂದರೆ ಇಲ್ಲ ಸ್ವಾಮಿ, ನಿಮ್ಮ ತಂದೆ ತಾಯಿಗಳ ಹತ್ತಿರಕ್ಕೆ ನನ್ನನ್ನು ಆಮೇಲೆ ಕರ್ಕೊಂಡು ಹೋಗಿ, ನಾನು ನಿಮಗೆ ಸಹಕಾರಣಿಯಾಗಿರ್ತೀನಿ ಅಂತ. ಸಾಧು ಪ್ರಿಯೇ ಸಾಧು ಅಸ್ಮ ಚಿತ್ತ ಸದೃಶಂ ಅಭಿಹಿತಂ, ನನಗೆ ತಕ್ಕಂತವಳು ನೀನು ಅಂತ ಮೆಚ್ಚಿಕೊಳ್ತಾನೆ. ಭದ್ರ ಜಾನೀಶೇ ರೇಬಿಲಸ್ಯ ಸಾರ್ಥವಾಹಸ್ಯ ಉದವಸಿತಂ, ನೀನು ರೇಬಿಲನ ಮನೆ ತಿಳ್ಕೊಂಡಿದ್ಯಾ ಅಂತ ಬಂಡಿನವನು ಹೇಳ್ತಾನೆ. ಗೊತ್ತು ಅಂತಾನೆ, ಹಾಗಿದ್ರೆ ಅವಳನ್ನ ಇಲ್ಲಿಗೆ ತಲುಪಿಸಿಬಿಡು ಅಂತ. ನೋಡಿ, ರೇಬಿಲ ಈ ಇಡೀ ಪ್ರಕರಣದಲ್ಲಿ ರಂಗದ ಮೇಲೆ ಬರೋಲ್ಲ, ರಂಗದ ಹಿಂದೆ ಬರ್ತಾನೆ. ರೇಭಿಲನ ಮನೆಯಲ್ಲಿ ಸಂಗೀತ ಕೇಳೋದಕ್ಕೆ 3ನೇ ಅಂಕದಲ್ಲಿ ಚಾರದತ್ತ ಹೋಗಿದ್ದ. ರೇಭಿಲ ಒಳ್ಳೆ ಸಂಗೀತಗಾರ, ಅವನು ಇಂಥ ಎಲ್ಲಾ ಪೋಲಿ ಪೋಖರಿ ಪುಂಡ್ರನ್ನ ಸೇರಿಸಿಕೊಂಡು ಒಂದು ಕ್ರಾಂತಿ ಮಾಡ್ತಾ ಇದ್ದಾನೆ. ಇವರು ಪೋಲಿ ಪೋಖರಿಗಳು ಪುಂಡ್ರು ಅಂತಾದ್ರೂ ಇವರೆಲ್ಲ ಒಳ್ಳೆಯವರಾಗಿದ್ದವರು ವ್ಯವಸ್ಥೆಯಿಂದಾಗಿ ಕೆಟ್ಟ ಹೋಗಿದ್ದಾರೆ. ಅವರನ್ನ ವ್ಯವಸ್ಥೆ ಕೆಟ್ಟಿದ್ದಾಗಲೂ ಕೆಡದೇ ಇದ್ದಂತ ಒಬ್ಬ ವ್ಯಕ್ತಿ ನಿಯಂತ್ರಣ ಮಾಡಬಲ್ಲ ಅಂತವನು ರೇಭಿಲ ಅಂತ ಅನ್ಸುತ್ತೆ. ಅವನು ಹಿಂದಿನಿಂದಲೇ ಸಪೋರ್ಟ್ ಮಾಡ್ತಾ ಇರ್ತಾನೆ. ಈಗ ಮುಂದೆ ಇದ್ದು ಕೆಲಸ ಮಾಡುವವರು ಕೆಲವರು, ಅವರಿಗೆ ಒತ್ತಾಸೆಯಾಗಿ ನಿಲ್ಲಬಲ್ಲಂತವರು ಕೆಲವರು ಇರ್ತಾರಲ್ಲ, ಆರ್ಯಕ ಮುಂದೆ ನಿಂತವನು, ಅವನು ರಂಗಸ್ಥಳದ ಮೇಲೆ ಬರ್ತಾನೆ, ರೇಭಿಲ ಹಿಂದೆ ಇರುವವನು. ಮತ್ತೆ ನೋಡಿ, ಇಲ್ಲಿ ಒಂದು ವಿಶೇಷವಾದದ್ದು ಗಮನಿಸಬೇಕಾದ್ದು ಏನಂತಂದ್ರೆ, ಇಡೀ ಈ ಮೃಚ್ಛಕಟಿಕದಲ್ಲಿ ಹಲವು ಪಾತ್ರಗಳು ನಮಗೆ ಬರುತ್ತವಲ್ಲ, ಆ ಹಲವು ಪಾತ್ರಗಳಲ್ಲಿ ಈ ರಾಜ್ಯ ಕ್ರಾಂತಿಯಲ್ಲಿ ನೇರವಾಗಿ ಪಾಲ್ಗೊಳ್ಳುವಂತಹ ಪಾತ್ರಗಳು ಯಾವ ಯಾವು ಅಂತ ನೋಡಿದಾಗ ಒಂದು ಬೆರಗು ನಮ್ಮನ್ನ ಕಾಡುತ್ತೆ. ಏನಂತಂದ್ರೆ, ಅಲ್ಲಿ ಆರ್ಯಕ ಅವನಂತೂ ಕ್ರಾಂತಿಕಾರಿ ಆಗ್ತಾನೆ, ಅವನೇ ಮುಖ್ಯ ರಾಜ ಆಗ್ತಾನೆ, ಜೊತೆಗೆ ಶರ್ವಿಳಕ ಸೇನಾಧಿಪತಿ ಆಗ್ತಾನೆ ಮುಂಚೆ. ಮತ್ತೆ ಶಕಾರನಿಗೆ ಒಬ್ಬ ಅನುಚರ ಇರ್ತಾನೆ, ಚೇಲಾ ತರಹ ಚಮಚಾ ತರ ವಿಟ ಅಂತ, ಅವನು ಮತ್ತೆ ಶಕಾರನ ಬಿಟ್ಟು ಹೋಗ್ಬಿಡ್ತಾನೆ, ಪರಮನೀಚ ಇವನ ಜೊತೆ ಇರೋಕ್ ಸಾಧ್ಯ ಇಲ್ಲ ಅಂತ, ಅವನು ಹೋಗಿದೆ ಒಂದು ಕ್ರಾಂತಿಗೆ ಸೇರ್ಕೋತಾನೆ. ಹಾಗೆ ಜೂಜುಗಾರರ ಜೊತೆಗೆ ಜಗಳ ಆಗ್ತಾ ಇದ್ದಾಗ ಮತ್ತೊಬ್ಬ ಜೂಜುಗಾರನೇ ಬಂದು ಸಂವಾಹಕನ ಬಿಡಿಸ್ತಾನೆ, ಅವನ ಹೆಸರು ದರ್ದೂರಕ ಅಂತ, ಅವನು ಕೂಡ ಈ ಜೂಜುಗಾರರ ವೈರಕನ ಕಟ್ಕೊಂಡು ಬಿಟ್ಟೆ, ನನಗಿನ್ನು ಇರೋದು ಕಷ್ಟ, ನಾನು ಹೋಗ್ಬಿಟ್ಟಿದ್ರೆ ಆರ್ಯಕನ ಒಂದು ಕ್ರಾಂತಿಯ ಪಡೆಗೆ ಸೇರ್ಕೋತೀನಿ ಅಂತ ಅವನು ಸೇರ್ಕೋತಾನೆ. ಮತ್ತೆ ಚಂದನಕ ವೀರಕ ಅಂತ ಇಬ್ಬರು ಭಟರು ಬರ್ತಾರೆ, ಚೆಕ್ ಪೋಸ್ಟ್ ನಲ್ಲಿ ಇರತಕ್ಕಂತ ಪೇದೆಗಳು, ಅವರಲ್ಲಿ ಚಂದನಕ ಅನ್ನೋನು ಅವನು ಕ್ರಾಂತಿಗೆ ಮತ್ತೆ ಸೇರ್ಕೊಂಡು ಬಿಡ್ತಾನೆ. ಹೀಗೆ ನೋಡ್ತಾ ಬಂದರೆ ಯಾರ್ಯಾರಿಗೆ ಆ ಒಂದು ಪ್ರಭುತ್ವದಲ್ಲಿ ವಿಶ್ವಾಸ ಇಲ್ಲ, ಅವರಿಗೆ ಪ್ರಾಮಾಣಿಕವಾಗಿ ಬದುಕೋದು ಕಷ್ಟವಾಗಿದೆ ಅಂತವರೆಲ್ಲರೂ ಈ ಬಂಡಾಯದಲ್ಲಿ ಸೇರ್ಕೋತಾರೆ. ಇದನ್ನ ನಮ್ಮ ಮೃಚ್ಛಕಟಿಕದ ಆಧುನಿಕ ರಂಗಭೂಮಿಯ ವ್ಯಾಖ್ಯಾತ್ರಗಳು, ಬಿವಿಕಾರಂತರಿರ್ಬೋದು ಮತ್ತೊಬ್ಬರಿರ್ಬೋದು, ಎಲ್ಲರೂ ಕೂಡ ಇದೆಲ್ಲ ಹಿಂದುಳಿದ ವರ್ಗದವರು ಸೇರಿ ಮಾಡತಕ್ಕಂತ ಕ್ರಾಂತಿ ಅಂತ ಆ ರೀತಿ ಪಿಕ್ಚರೈಸ್ ಮಾಡ್ತಾರೆ. ಅದು ಖಂಡಿತ ಸರಿಯಲ್ಲ. ಯಾಕೆಂದ್ರೆ ಮೃಚ್ಛಕಟಿಕವನ್ನ ನಮ್ಮ ಆಧುನಿಕರು ಅಂದ್ರೆ ಈ ಮಾಡರ್ನ್ ಥಿಯೇಟರ್ಸ್ ಅನ್ನೋರುಗಳು ತುಂಬಾ ಬಳಸ್ಕೊಳ್ತಾರೆ. ಕಾರಣ ಮೃಚ್ಛಕಟಿಕ ಜನಸಾಮಾನ್ಯರ ಕಥೆ,
ಬೌದ್ಧರ ಬಗ್ಗೆ ಸಹನೆ ಇರುವಂತಹ ಕತೆ, ಪ್ರೀತಿ ಇರುವಂತಹ ಕತೆ, ವೇಷಿಯನ್ನ ಗರತಿಯಾಗಿ ಮಾಡುವಂತಹ ಕತೆ ಅಂತೆಲ್ಲ. ಜೊತೆಗೆ ಇಲ್ಲಿ ಬರುವ ಬ್ರಾಹ್ಮಣ ನಿಷ್ಕ್ರಿಯನಾಗಿದ್ದಾನೆ ಚಾರುದತ್ತ ಅನ್ನೋದು ಅವರಿಗೆ ಒಳಗಿಂದ ಒಳಗೆ ಒಂದು ಆನಂದ. ಅದನ್ನೆಲ್ಲ ನಾನು ಹಸಿಯಾಗಿ ಹೇಳ್ತೀನಿ, ನನಗೆ ಯಾರೆಂದ್ರು ಏನು ಹೆದರಿಕೆ ಇಲ್ಲ, ಅವರಿಗಿಂತ ಚೆನ್ನಾಗಿ ಟೆಕ್ಸ್ಟ್ ಓದಿದ್ದೀನಿ. ಯಾಕೆ ಅಂತಂದ್ರೆ ಇವರು ಒಂದನ್ನು ಮರೀತಾ ಇದ್ದಾರೆ. ಒಂದು ಕಡೆ ಇವರು ಪ್ರಾಕೃತ ಜನಸಾಮಾನ್ಯರ ಭಾಷೆ ಸಂಸ್ಕೃತ ಬ್ರಾಹ್ಮಣರ ಭಾಷೆ ಅಂತ ಬೈತಾರೆ, ಅದೇ ಪಾಯಿಂಟ್ ಇಟ್ಕೊಂಡು ಆರ್ಗ್ಯೂ ಮಾಡಿದ್ರೆ ಆರ್ಯಕ ಸಂಸ್ಕೃತ ಮಾತಾಡ್ತಾನೆ. ಚಂದನಕ ಒಂದು ಬಾರಿ ಸಂಸ್ಕೃತದಲ್ಲಿಯೇ ಮಾತಾಡಿ ಆರ್ಯಕನಿಗೆ ಅಭಯ ಕೊಟ್ಟಂತವನು. ಆಮೇಲೆ ಶರ್ವಿಳಕ ಬ್ರಾಹ್ಮಣೋತ್ತಮನ ಮಗ, ಅವನು ಸಂಸ್ಕೃತವನ್ನೇ ಮಾತಾಡ್ತಾನೆ. ಆ ಬಳಿಕ ವಿಟ ಸಂಸ್ಕೃತವನ್ನೇ ಮಾತಾಡ್ತಾನೆ. ಸಂಸ್ಕೃತವನ್ನೇ ಮಾತಾಡ್ತಾ ಇದ್ದಾರೆ ಇವರು ಮೇಲ್ವರ್ಗದವರು ಅಂತ, ಅವರೇ ಕ್ರಾಂತಿ ಮಾಡಿದ್ದು. ಅಂದ್ರೆ ಇವರು ಹೇಳುವಂತ ಈ ಕಮ್ಯುನಿಸಮ್, ಲೆಫ್ಟಿಸ್ಟ್ ಆಟಿಟ್ಯೂಡ್, ದಲಿತ್ ಆಟಿಟ್ಯೂಡ್ ಮತ್ತೊಂದು ಅಂತ, ಅದಕ್ಕೆ ಅಲ್ಲಿಯೇ ವಿರೋಧವಾದದ್ದು ಕಾಣುತ್ತೆ. ನನಗೆ ದಲಿತವಾಗಲಿ ಬ್ರಾಹ್ಮಣವಾಗಲಿ ಯಾವುದ್ರೊಳಗೂ ಅನುಚಿತವಾದ ಪ್ರೀತಿಯೂ ಇಲ್ಲ, ಅನುಚಿತವಾದ ವೈರವೂ ಇಲ್ಲ. ತಾತ್ಪರ್ಯದಿಂದ ಹೇಳುವುದೇನಂತಂದ್ರೆ, ಇದು ಯಾವುದೋ ಒಂದು ಹೀನಜಾತಿ ದೀನಜಾತಿ ಎನ್ನುವುದು ಮಾಡಿದ್ದಲ್ಲ, ಯಾವುದೋ ಒಂದು ಭಾಷೆ ಮಾಡಿದ್ದು ಅಂತಲ್ಲ. ಜನಸಮುದಾಯದಲ್ಲಿ ಯಾರಿಗೆಲ್ಲ ಬೇಸರ ಇತ್ತೋ ಈ ಪಾಲಕನ ಪ್ರಭುತ್ವದ ಬಗ್ಗೆ, ಈ ಅನ್ಯಾಯದ ಬಗ್ಗೆ, ಮತ್ತು ಪ್ರಾಮಾಣಿಕವಾದ ತುಡಿತ ಯಾರಿಗಿತ್ತು, ಹೊಸತು ಒಳಿತು ಬೇಕು ಅಂತ, ಅವರೆಲ್ಲ ಒಟ್ಟಿಗೆ ಸೇರಿ ಕ್ರಾಂತಿ ಮಾಡಿದ್ರು ಅಂತ. ಇದರೊಳಗೆ ಚಂದನಕನಂತಹ ಕ್ಷೌರಿಕ ಇದ್ದಾನೆ, ಶರ್ವಿಳಕನಂತಹ ಬ್ರಾಹ್ಮಣ ಇದ್ದಾನೆ, ವಿಟನಂತಹ ಅಜ್ಞಾತ ಗೋತ್ರ, ಅವನು ಬ್ರಾಹ್ಮಣನೋ ವೈಶ್ಯನೋ ಗೊತ್ತಿಲ್ಲ, ಆರ್ಯಕನಂತಹ ವೈಶ್ಯ ಇದ್ದಾನೆ, ಮತ್ತು ರೇಭಿಲನಂತಹ ವರ್ತಕ ಇದ್ದಾನೆ. ಅನೇಕ ಜನ ಸೇರಿಕೊಂಡಿದ್ದಾರೆ. ಪ್ರಾಯಶಃ ಚೂರ್ಣವೃದ್ಧ ಅಂತ ಅವನು ಇದರೊಳಗೆ ಸೇರಿರಬೇಕು. ಅವರೆಲ್ಲ ಹಿನ್ನೆಲೆಯಲ್ಲಿ ಬರುವಂತದ್ದು. ಚೂರ್ಣ ಅಂತಂದ್ರೆ ವ್ಯಾಖ್ಯಾನಕಾರರ ಅಭಿಪ್ರಾಯ, ಈ ಸುಣ್ಣ ಬಣ್ಣ ಇತ್ಯಾದಿಗಳನ್ನ, ಅಂದರೆ ಯಾವುದನ್ನ ನಾವು ಡೈ ಅಂಡ್ ಕಲರ್ ಇಂಡಸ್ಟ್ರಿ, ಅದರಿಂದ ವೃದ್ಧ, ಚೂರ್ಣ ವಾಣಿಜ್ಯೇನ ವೃದ್ಧಿಂಗತ ಇತಿ ಚೂರ್ಣ ವೃದ್ಧ ಅಂತ, ಈ ಪೇಂಟಿಂಗ್ ಡೈ ಕಲರ್ಸ್ ಇತ್ಯಾದಿಯ ಇಂಡಸ್ಟ್ರಿಯನ್ನು ಇಟ್ಟುಕೊಂಡು ಅದರಿಂದ ಶ್ರೀಮಂತಿಕೆಯನ್ನು ಪಡ್ಕೊಂಡಂತವನು ಚೂರ್ಣ ವೃದ್ಧ ಅಂತ. ಅಷ್ಟೇ ಹೊತ್ತು ಪುಡಿ ಮುದುಕ ಅಂತಲ್ಲ, ಚೂರ್ಣ ವೃದ್ಧ ಅಂತಂದ್ರೆ ಅದರ ಅರ್ಥ ಅಂತ. ಅವರೆಲ್ಲರೂ ಈ ಪ್ರಭುತ್ವ ಪ್ರಯೋಜನ ಇಲ್ಲ. ಪಾಲಕನ ಪ್ರಭುತ್ವ ಇಟ್ ಈಸ್ ಈಕ್ವಲಿ ಹಾರ್ಷ್ ಟು ಬೋತ್ ಬಿಸ್ನೆಸ್ ಮೆನ್, ಇಂಡಸ್ಟ್ರಿಯಲಿಸ್ಟ್ ಅಂಡ್ ಆಲ್ಸೋ ಟು ಕಾಮನ್ ಮೆನ್. ಸಾಮಾನ್ಯರಿಗೆ, ಬಡವರಿಗೆ ಹೇಗೋ, ಶ್ರೀಮಂತರಿಗೂ ಹಾಗೆ ಅನುದಾರವಾಗಿ ಅವರಿಗೆ ವಾಣಿಜ್ಯಕ್ಕೆ ತೊಂದರೆ ಮಾಡ್ತಾ ಇದೆ, ಇಲ್ಲದ ಸಲ್ಲದ ಟ್ಯಾಕ್ಸ್ ಹಾಕ್ತಾ ಇದೆ, ಮತ್ತೆ ರಾಜ್ಯಾಂಗವನ್ನ ನ್ಯಾಯಾಂಗವನ್ನ ಅನೈತಿಕವಾಗಿ ನಿಯಂತ್ರಣ ಮಾಡ್ತಾ ಇದೆ. ಹೀಗಾಗಿ ಎಲ್ಲ ಸೇರಿದ್ದಾರೆ. ಕಾಂಗ್ರೆಸ್ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡುತ್ತಿದ್ದಾಗ ಅದನ್ನು ಬ್ರಾಹ್ಮಣ ಪಕ್ಷ ಅಂತ ದೂಷಣೆ ಮಾಡಿದ್ರು. ಅದರೊಳಗೆ ಎಲ್ಲ ಜಾತಿಯವರು ಸೇರಿದ್ದದ್ದೇ ಆಗಿತ್ತು. ಅಂದರೆ ಒಂದನ್ನ ಕೆಟ್ಟ ಹೆಸರು ಕೊಡಬೇಕು ಅಂದ್ರೆ ಅದಕ್ಕೆ ಎಲ್ಲ ರೀತಿಯಾದಂತಹ ಅಪನಾಮಗಳನ್ನ ಇಟ್ಬಿಡೋದು, ಆಮೇಲೆ ಅದನ್ನ ದೂಷಣೆ ಮಾಡೋದಕ್ಕೆ ಆರಂಭ ಮಾಡುವುದು, ಇದು ತುಂಬಾ ತಪ್ಪು. ಮೃಚ್ಛಕಟಿಕದ ರಾಜ್ಯಕ್ರಾಂತಿ ಸಕಲ ವರ್ಣಗಳಿಂದ, ಸಕಲ ವಿಭಾಗಗಳಿಂದ, ಸಕಲ ಶ್ರೇಣಿಗಳಿಂದ ಬಂದದ್ದು. ಅದು ಕಮ್ಯುನಿಸ್ಟ್ ರೆವಲ್ಯೂಷನ್ ಅಲ್ಲ. ಪಾಲಕ ಹೋದ ಮೇಲೆ ಏನು ಕಮ್ಯುನಿಸ್ಟ್ ರೆವಲ್ಯೂಷನ್ ತರಹ ಆಗಲಿಲ್ಲ. ಅಲ್ಲಿ ಮತ್ತೊಬ್ಬ ಆರ್ಯಕ ರಾಜನೇ ಬಂದ, ಅವನು ಶೂದ್ರಕನೇ ಹೌದು ಅಂತ ಅನ್ನೋದನ್ನ ನಾನು ಮೊನ್ನೆ ದಿವಸವೇ ತಿಳಿಸಿದ್ದೀನಿ. ಅದಕ್ಕೆಂದ್ರೆ ಮೃಚ್ಛಕಟಿಕವನ್ನ ತುಂಬಾ ಜನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ತಾ ಇದ್ದಾರೆ, ಮತ್ತು ಆ ಒಂದು ಕಮ್ಯುನಿಸ್ಟಿಕ್ ಟೆಂಡೆನ್ಸಿಯನ್ನು ತೋರಿಸಬೇಕು ಅಂತ ಇದರಲ್ಲಿರುವ ದೈವಭಕ್ತಿಯನ್ನ, ಇದರಲ್ಲಿರ್ತಕ್ಕಂಥ ಭಾರತೀಯ ಮೌಲ್ಯವನ್ನ, ಇದರಲ್ಲಿರ್ತಕ್ಕಂಥ ಸುಕುಮಾರವಾದ ಕಲಾಮುಖವನ್ನ, ಮತ್ತು ಇದರಲ್ಲಿರ್ತಕ್ಕಂಥ ಅತ್ಯಂತ ಮನೋಹರವಾದ ಭಾವನೆಗಳ ಆರ್ದ್ರತೆಯನ್ನ ಗಮನಿಸ್ತಲೇ ಇಲ್ಲ. ತುಂಬಾ ದೊಡ್ಡ ಡೇಂಜರ್ ಇದು. ಮೃಚ್ಛಕಟಿಕಕ್ಕೆ ಅದು ಅಪಚಾರ ಅಂತ ನನಗೆ ಅನ್ಸುತ್ತೆ. ಮೃಚ್ಛಕಟಿಕದಂತ ಮಹಾಪ್ರಕರಣದ ಅಭಿಮಾನಿಗಳು ಈ ಬಗ್ಗೆ ಗಮನ ಇಟ್ಟುಕೊಂಡು ಅಂತ ಪ್ರಯೋಗಗಳ ಬಗ್ಗೆ ಎಚ್ಚರ ಇರಬೇಕು. ಗಿರೀಶ್ ಕಾರ್ನಾಡ, ಲಂಕೇಶ ಇಂಥವರ ನಾಟಕಗಳಲ್ಲಿ ಹಿಂಡಿದ್ರೆ ಒಂದು ತೊಟ್ಟು ರಸ ಬರೋದಿಲ್ಲ. ಅಷ್ಟು ಶುಷ್ಕವಾದದ್ದು, ಅಷ್ಟು ದುರಭಿಸಂಧಿಯಿಂದ ಪ್ರೇರಿತವಾದದ್ದು. ಅಲ್ಲಿ ಪೊಯೆಟ್ರಿ ಅನ್ನುವ ಅಂಶವೇ ಕಾಣಿಸುವಂತಹದ್ದಲ್ಲ, ಬರೀ ಡೈರೆಕ್ಷನ್ ಇಂದ ಬರುವಂತಹದ್ದು. ನಿರ್ದೇಶಕನ ಕೈನಲ್ಲಿ ಆ ನಾಟಕಗಳ ಸರ್ವಸ್ವ ಇರುತ್ತೆ. ಮೃಚ್ಛಕಟಿಕವನ್ನ ಯಾವ ನಿರ್ದೇಶನ ಇಲ್ಲದೆ ನಿಮ್ಮ ಹೃದಯ ನಿರ್ದೇಶನದಿಂದ ಓದಿದ್ರೂ ಕೂಡ ರಸ ಸಿಗುತ್ತೆ. ಸಂಸ್ಕೃತ ನಾಟಕಗಳಲ್ಲಿ ಈ ವಿವಿಡ್ ಪೊಯೆಟ್ರಿ ಇದೆಯಲ್ಲ, ಅದನ್ನೇ ಶ್ಲೇಷ ಅಂತ ವಾಮನ ಕರೆದದ್ದು ಅಂತ ನಿನ್ನೆ ಹೇಳಿದ್ದು. ಘಟನೆಗಳ ಅನ್ಯೋನ್ಯವಾದ ಕ್ರಮ ಮತ್ತು ಕೌಟಿಲ್ಯಗಳ ವಿಕಾಸ, ಅದು ಬಹಳ ಮುಖ್ಯ. ಅವರೆಲ್ಲ ಈ ಐದನೇ ಅಂಕದ ಮಳೆ ಬರುವಂತಹ ಅಂಕ ಒಂದು ಬರುತ್ತೆ, ಅದನ್ನಷ್ಟನ್ನು ಪಕ್ಕಕ್ಕಿಟ್ಬಿಡ್ತಾರೆ. ಕಾರಣ ಅಲ್ಲಿ ರೊಮ್ಯಾಂಟಿಕ್ ಪೊಯೆಟ್ರಿ ಇದೆ ಅಂತ. ಕಮ್ಯುನಿಸಂ ಕಾವ್ಯಕ್ಕೆ ಬದ್ಧವೈರಿ, ಕಾರಣ ಕಾವ್ಯ ಅರಳುವುದು ಹೃದಯದಲ್ಲಿ, ಪ್ರಯೋಜನಾತೀತತೆಯಲ್ಲಿ. ಲೆಫ್ಟಿಸ್ಟ್ ದೇ ಕಾಂಟ್ ಬಿಕಮ್ ಡಾನ್ಸರ್ಸ್, ದೇ ಕಾಂಟ್ ಬಿಕಮ್ ಪೊಯೆಟ್ಸ್ ಆಫ್ ಇಂಡಿಯನ್ ಟ್ರೆಡಿಷನ್, ದೇ ಕಾಂಟ್ ಬಿಕಮ್ ಸಿಂಗರ್ಸ್ ಆಫ್ ದಿ ಆರ್ಡರ್ ಆಫ್ ತ್ಯಾಗರಾಜ.
ಅವರಲ್ಲಿ ರಾಗಭಾವ ಇರೋದಿಲ್ಲ. ಕಾರಣ ರಾಗ ಎಲ್ಲಿ ಬರುತ್ತೆ? ಪ್ರೀತಿ ಇದ್ದಲ್ಲಿ ಬರುತ್ತೆ. ಪ್ರೀತಿಯನ್ನೇ ಕೊಲ್ಲಕ್ಕೆ ಹೊರಟಂತಹದ್ದು ಕಮ್ಯುನಿಸಂ. ಅದನ್ನ ಈ ನಾಟಕದಲ್ಲಿ ತುರುಕುವ ಪ್ರಯತ್ನ ಮಾಡಿರುವಂತಹದ್ದು ಕುರ್ತುಕೋಟಿ ಅಂತ ವಿಮರ್ಶಕರಿಂದ ಮೊದಲುಗೊಂಡು ಆದಂತಹ ಅನ್ಯಾಯ. ಕುರ್ತುಕೋಟಿ ಇರ್ಬೋದು, ಜೆ ಬಿ ಜೋಶಿ ಇರ್ಬೋದು, ಇವರೆಲ್ಲರೂ ಕೂಡ ಈ ನಾಟಕಕ್ಕೆ ತೀರದ ಅನ್ಯಾಯವೇ ಮಾಡಿದ್ದಾರೆ ಅಂತ ಅನಿಸುತ್ತೆ. ಇದನ್ನ ಕನ್ನಡದಲ್ಲಿ ಇನ್ನೂ ಪ್ರಾಮಾಣಿಕವಾಗಿ ವಿಮರ್ಶೆ ಮಾಡಿದವರು ಇಲ್ಲ ಅಂತ ಅನಿಸುತ್ತೆ. ಹಳಬರಲ್ಲಿ ಈ ಅರ್ಥಶಾಸ್ತ್ರಿಗಳಂತವರು ಇದರ ಮೌಲ್ಯ ಮಾಡಿದರೂ ವಿಸ್ತಾರವಾಗಿ ಆಗಬೇಕಾದಂತಹದ್ದಿದೆ. ನನಗನ್ಸುತ್ತೆ ನಮ್ಮ ಕಣ್ಣನಂತವರು ಆ ಕೆಲಸವನ್ನು ಕೈಗೊಳ್ಳಬೇಕು, ಆಗ ಮಾತ್ರ ನ್ಯಾಯ ಸಿಗುತ್ತೆ ಅಂತ. ಇಲ್ಲಿ ಚಾರದತ್ತ ಬಡವನಾಗಿದ್ದರೂ ಸಂಧ್ಯಾ ವಂದನೆ ಬಿಡೋಲ್ಲ, ಮತ್ತು ಮಾತೃದೇವತೆಯರ ಪೂಜೆ ಬಿಡೋಲ್ಲ. ಇವಳು ವೇಶಿಯಾಗಿದ್ದರೂ ದೇವಸ್ಥಾನದ ಪೂಜೆಯನ್ನ ಮನೆಯಲ್ಲಿಯೇ ಪೂಜೆಯನ್ನ ಬಿಡೋದಿಲ್ಲ. ಮತ್ತು ಚಾರುದತ್ತ ಸಾಯುವಾಗಲೂ ತನ್ನ ಬ್ರಾಹ್ಮಣ್ಯದ ಬಗ್ಗೆ, ಪರಂಪರೆಯ ಬಗ್ಗೆ ಎಷ್ಟು ಗೌರವ ಅಂದ್ರೆ, ಮಗ ರೋಹಿತ ರೋಹಸೇನನಿಗೆ ಯಜ್ಞೋಪವಿತವನ್ನು ಹಾಕ್ತಾ, ಬ್ರಾಹ್ಮಣರ ಸಂಪತ್ತು ಬಂಗಾರದಲ್ಲಿಲ್ಲ, ಮುತ್ತು ವಜ್ರಗಳಲ್ಲಿಲ್ಲ, ಈ ನೂಲೆಳೆಯಲ್ಲಿದೆ, ಇದನ್ನು ನೀನು ಹಾಕು ಅಂತ ಹೇಳ್ತಾನೆ. ಗಿರೀಶ್ ಕಾರ್ನಾಡರು ಎಂಥ ಒಂದು ಮೃಚ್ಛಕಟಿಕಕ್ಕೆ ತೀರದ ಅವಮಾನ ಮಾಡಿದ್ದಾರೆ. ಶೂದ್ರಕ ಇದ್ದಿದ್ರೆ ಗಿರೀಶ್ ಕಾರ್ನಾಡಕ್ಕೆ ನೇಣು ಹಾಕ್ತಾ ಇದ್ದ ಅನ್ಸುತ್ತೆ. ಆ ನೀಚ ಗಿರೀಶ್ ಕಾರ್ನಾಡ್ ಮಾಡಿದಂತ ಅನ್ಯಾಯ. ಆ ಉತ್ಸವ ಅನ್ನೋ ಸಿನಿಮಾದಲ್ಲಿ ಶಕಾರನಿಗೆ ಮೋಜಿಗೆ ಇವಳು ವಸಂತ ಸೇನೆ ತುತ್ತಾಗುವಂತೆ ಮುಗಿಸಿದ್ದಾರೆ. ಚಾರದತ್ತನಲ್ಲಿ ಪ್ರೀತಿ ಇಲ್ಲ, ಚಾರದತ್ತ ಹೆಂಡತಿಗೆ ಸೇರ್ಕೊಂಡವನು, ಹಾಗಾಗಿ ಇದು ವಸಂತ ಸೇನೆ ಹೋಗ್ಬಿಟ್ಟು ಇವನನ್ನು ಶಕಾರನ ಹೋಗಿ ಸೇರಬೇಕು ಅಂತ. ಅಂದರೆ ಸೀತೆ ರಾಮನ ಜೊತೆ ನೆಮ್ಮದಿಯಾಗಿರೋಕೆ ಸಾಧ್ಯ ಇಲ್ಲ, ರಾವಣನ ಜೊತೆ ಮಾತ್ರ ಇರಬಲ್ಲಳು ಅಂತ ರಾಮಾಯಣವನ್ನ ತಿದ್ದಿದ್ರೆ ಹೇಗಾಗುತ್ತೋ ಹಾಗೆ ಮಾಡಿದ್ದಾರೆ. ಈ ಮನುಷ್ಯ ಜ್ಞಾನ ಪೀಠವೋ ಜ್ಞಾನ ಪಿತ್ತವೋ ಪಡ್ಕೊಂಡಿರತಕ್ಕಂಥ ವ್ಯಕ್ತಿ. ಅವರನ್ನು ಎಂದೆಂದಿಗೂ ಸಂಸ್ಕೃತ ಸಮಾಜ ಕ್ಷಮಿಸುವುದಿಲ್ಲ. ಕ್ಷಮಿಸುವುದು ಮಾತ್ರವಲ್ಲ, ಅಧಿಕಾರ ಇದ್ರೆ ದಂಡನೆ ಮಾಡಬೇಕು ಅಂತ ಹೇಳ್ತೀನಿ. ಇವರಿಗೆ ನಮ್ಮ ರಾಜ್ಯದಲ್ಲಿ ಮಾತ್ರವಲ್ಲ, ನಮ್ಮ ದೇಶದಲ್ಲಿಯೇ ಸಾಂಸ್ಕೃತಿಕ ವಕ್ತಾರರಾಗಿ ನಿಲ್ಲುವಂತಹ ಸ್ಥಾನ ಮಾನ ಮರ್ಯಾದೆ ಅವನ್ನೆಲ್ಲ ಕೊಟ್ಟಿದೆ ಅಂದ್ರೆ ಸಮಾಜ ಮೃಚ್ಛಕಟಿಕ ಕಾಲದ ಸಮಾಜದಷ್ಟು ಪತನಗೊಂಡಿದೆ ಅಂತ ಅನ್ಸುತ್ತೆ. ಐ ಆಮ್ ವೆರಿ ಹಾರ್ಷ್ ಇನ್ ಸೇಯಿಂಗ್ಸ್, ಐ ಡೋಂಟ್ ಹ್ಯಾವ್ ಮರ್ಸಿ, ಐ ಡೋಂಟ್ ಹ್ಯಾವ್ ರಿಗ್ರೆಟ್ಸ್ ಇನ್ ಸೇಯಿಂಗ್ಸ್. ಯಾಕೆಂತಂದ್ರೆ ಅಂಥ ಒಂದು ಸಣ್ಣ ಬುದ್ಧಿ ಮತ್ತೆ ಮತ್ತೆ ಸನಾತನ ಧರ್ಮೀಯರಿಗೆ ಹಿಂದೂಗಳಿಗೆ ಮಾಡಿದ್ದು ಮಾಡಿದ್ದೇ ಉಪದೇಶ, ಬೇರೆಯವರಿಗೆ ಯಾರಿಗೂ ಇವ್ರಿಗೆ ಸಿಗೋದೇ ಇಲ್ಲ ಉಪದೇಶ ಅಂತ ಅನ್ಸುತ್ತೆ. ಉತ್ಸವ ಅನ್ನುವ ಸಿನಿಮಾದಲ್ಲಿ ಅಶ್ಲೀಲತೆಯನ್ನೇ ಒಂದು ಬಂಡವಾಳವಾಗಿ ಮಾಡಿಕೊಂಡಿದ್ದು. ವಾತ್ಸಾಯನಂತಹ ಮಹರ್ಷಿಯನ್ನ ಒಬ್ಬ ಕೆಮೆಡಿಯನ್ ತರ ತಂದು ತೋರಿಸಿ ಅಶ್ಲೀಲವಾದಂತಹ ಸುರತವನ್ನು ನೋಡಿಕೊಂಡು ಆತ ಬರದ ಗ್ರಂಥ ಅಂತ. ಈ ಮನುಷ್ಯ ಏನಾದರೂ ವಾತ್ಸಾಯನ ಕಾಮಸೂತ್ರವನ್ನು ಮೂಸ್ ನೋಡಿದ್ದಾರಾ? ಸರಿಯಾಗಿ ಅವರು ಕಾಮಸೂತ್ರವನ್ನು ನೋಡಿಲ್ಲ, ಕಾಮವನ್ನು ಮಾತ್ರ ಮೂಸ್ ನೋಡಿದ್ದಾರೆ ಅಷ್ಟೇ ಅನ್ಸುತ್ತೆ. ಕಾಮಸೂತ್ರದ ಕಡೆಯಲ್ಲಿ ವಾತ್ಸಾಯನ ಇದನ್ನು ನಾನು ತಪಸ್ವಿಯಾಗಿ ಬ್ರಹ್ಮಚರ್ಯದಲ್ಲಿದ್ದು ಬರೆದಂತಹ ಗ್ರಂಥ ಅಂತ ಹೇಳಿದ್ರೆ, ವೇಶ್ಯವಾಟಿಯಲ್ಲಿ ಹೋಗಿ ಆ ವೇಶ್ಯರ ಆಧಾರವನ್ನ ಕನ್ನಗಂಡಿಯಲ್ಲಿ ಕದ್ದು ಕದ್ದು ಬಗ್ಗಿ ನೋಡಿ ಈತ ಬರೆದದ್ದು ಅನ್ನುವಂತೆ ಬಹಳ ಬಹಳ ಅಸಭ್ಯವಾಗಿ ಚಿತ್ರಿಸಿದ್ದಾರೆ. ಆತ ಅದರಿಂದ ದೊಡ್ಡ ನಿರ್ದೇಶಕ ಅಂತ ವಿದೇಶಗಳಲ್ಲೆಲ್ಲ ಖ್ಯಾತಿ. ಅಂದ್ರೆ ನಮ್ಮ ಜನರ ನೀತಿಯನ್ನು ಏನಂತ ಹೇಳಬೇಕು ಅಂತ ನನಗಂತೂ ಗೊತ್ತಾಗುದಿಲ್ಲ. ಸಾರ್ವಜನಿಕವಾಗಿ ಅವರಿಗೆ ಕಲ್ಲು ಹೊಡೆದುಕೊಳ್ಳಬೇಕು ಅಂತ ಅನ್ಸುತ್ತೆ. ಯಾಕೆಂದ್ರೆ ಇದು ಕಲೆಯ ಮೇಲೆ ಮಾಡಿರುವ ಅತ್ಯಾಚಾರ. ಇರಲಿ, ಈಗ ಮತ್ತೆ ಕಥಾ ತಂತುವಿಗೆ ವಾಪಸ್ ಬರೋಣ. ಯಾವ ನಾಟಕಕ್ಕೂ ಸಿಗದಂತಹ ಅನ್ಯಾಯದ ಒಂದು ವಿನಿಯೋಗ ಕಾರ್ನಾಡರ ಕೈನಲ್ಲಿ ಮೃಚ್ಛಕಟಿಕಕ್ಕೆ ಸಿಕ್ತು. ಹಾಗೆ ಈ ಲೋಕಶಾಕುಂತಲದ ಮೂಲಕವಾಗಿ, ನೀನಾಸಮ್ಮಿನ ಮೂಲಕವಾಗಿ ಶಾಕುಂತಲಕ್ಕೆ ಸಿಕ್ತು. ಅದು ದೊಡ್ಡ ದುರಂತ. ಈಗ ಮೃಚ್ಛಕಟಿಕಕ್ಕೆ ಬಂದರೆ ಇವಳೇನೋ ಕಳಿಸಿಕೊಟ್ಬಿಟ್ಲು, ಶರ್ವಿಲಕ ಹೋಗಿ ಆರ್ಯಕನ್ನ ಬಿಡುಗಡೆ ಮಾಡೋದಕ್ಕಿಂತ ಕ್ರಾಂತಿಯಲ್ಲಿ ಸಂಪೂರ್ಣನಾಗಿ ಮಗ್ನ ಆಗಿಬಿಟ್ಟ. ಅವನು ಹೇಳ್ತಾನೆ, ಯೌಗಂಧರಾಯಣ ಇವ ಉದಯನಸ್ಯ ರಾಜ್ಞ ಅಂತ. ಉದಯನ ಸೆರೆಯಲ್ಲಿದ್ದಾಗ ಯೌಗಂಧರಾಯಣ ಹೇಗೆ ಬಿಡಿಸಿದನೋ ಹಾಗೆ ಬಿಡಿಸೋದಿಕ್ಕೆ ಅಂತ ತಾನು ಹೊರಟಿದ್ದೀನಿ ಅಂತ ಹೊರಡ್ತಾನೆ. ಇತ್ತ ವಿದೂಷಕ ಬರ್ತಾನೆ, ಮೈತ್ರೇಯ ಚಾರುದತ್ತನ ಹೆಂಡತಿಯ ರತ್ನಹಾರವನ್ನ ತೆಗೆದುಕೊಂಡು ಇವಳಿಗೆ ಕೊಡೋದಿಕ್ಕೆ, ವಸಂತ ಸೇನೆ ಕೊಡೋದಿಕ್ಕೆ ಬರ್ತಾನೆ. ಅವನಿಗೆ ಒಂದಿಷ್ಟೂ ಮನಸ್ಸಿರೋದಿಲ್ಲ ಇದರೊಳಗೆ. ಉಂಡಂತಿಲ್ಲ ತಿಂದಂತಿಲ್ಲ, ಈ ಒಡವೇನು ಹೋಗಿ ಅವಳ ಬಾಯಿಗೆ ಹಾಕೋದ ಅಂತ ಅವನ ಸಂಕಟ ಪಾಪ. ಅವಳು ವಸಂತ ಸೇನೆ ವಿದೂಷಕ ಬರ್ತಿದ್ದಂತೆನೆ ಸಖಿಗೆ ಹೇಳ್ತಾಳೆ, ಅವನನ್ನ ನಮ್ಮ ಮನೆಯನ್ನೆಲ್ಲ ತೋರಿಸಿಕೊಂಡು ಬಾ, ಕರ್ಕೊಂಡು ಬಾ ಅಂತ, ಸ್ವಲ್ಪ ಆಟ ಆಡಿಸೋಣ ಅಂತ. ಇಲ್ಲಿ ವಸಂತ ಸೇನೆಯ ಮನೆಯ ವೈಭವ ಇದೆಯಲ್ಲ, ಅದು ಆ ಕಾಲದ ಒಂದು ಕಡೆಗೆ ಕೇಂದ್ರೀಕೃತವಾದ ಸಂಪತ್ತಿನ ಬಗ್ಗೆ ಹೇಳುತ್ತೆ. ಉಜ್ಜಯಿನಿಯಲ್ಲಿ ಶ್ರೀಮಂತಿಕೆ ಆಗ ಎಲ್ಲಿ ಉಳಿದಿತ್ತು? ವೇಶ್ಯರಲ್ಲಿ ಮಾತ್ರ ಉಳಿದಿತ್ತು. ರಾಜ ಹೇಗಿದ್ರೆ ಪ್ರಜೆಗಳ ಹಾಗೆ, ಯಥಾ ರಾಜ ತಥಾ ಪ್ರಜಾ. ಪಾಲಕ ವೇಶ್ಯ ಲೋಲ, ಅವನ ವೇಶ್ಯೆಯ ತಮ್ಮನೇ ಸಂಸ್ಥಾನಕರಾಗಿ ಇಡೀ ಉಜ್ಜಯಿನಿಯನ್ನ
ಕೋಲಾಹಲಗೊಳಿಸ್ತಾ ಇದ್ದಾನೆ. ಹಾಗಿದ್ದಾಗ ವೇಶ್ಯಾವಾಟಿಯಲ್ಲಿಯೇ ಎಲ್ಲ ದುಡ್ಡು ಕಾಣಬೇಕಲ್ವ? ಜೊತೆಗೆ ವಸಂತ ಸೇನೆಗೆ ಪರಂಪರಾಗತವಾದಂತಹ ಸಂಪತ್ತು, ಅದು ಎಂಥ ಸಂಪತ್ತು ಅನ್ನೋದನ್ನು ನೋಡಿ, ಎಂಟು ಪಡಸಾಲೆಗಳ ಆ ಒಂದು ಮನೆಯ ವೈಭವ. ಮೊದಲಿಗೆ ಅವನು ಬರ್ತಾನೆ, ಆ ಮುಖಮಂಟಪ ಅನೇಕ ವಿಧವಾದ ಅಲಂಕಾರಗಳಿಂದ ಶೋಭಿಸ್ತಾ ಇರುತ್ತೆ. ಅದು ಹೇಗೆ ಅಂದ್ರೆ, ಅವನು ಅಂತಾನೆ, ಆಹಾ ನನಗಿಲ್ಲಿ ಕಾಲಿಡಕ್ಕೆ ಆಗ್ತಾ ಇಲ್ಲ, ರಾವಣ ತನ್ನ ಪರಾಕ್ರಮದಿಂದ ಪುಷ್ಪಕ ವಿಮಾನವನ್ನು ಹತ್ತುಕೊಂಡು ಹೋದನಲ್ಲ, ಹಾಗೆ ನಾನು ಕೂಡ ಅವನು ರಾವಣ ತಪಸ್ಸಿನಿಂದ ಪುಷ್ಪಕ ವಿಮಾನ ಪಡ್ಕೊಂಡ, ಕುಬೇರನ ಮೇಲೆ ದೌರ್ಜನ್ಯ ಮಾಡಿ ಶಿವನ ತಪೋಬಲದಿಂದ, ಹಾಗೆ ನಾನು ಕೂಡ ಯಾವುದೋ ತಪೋಬಲದಿಂದ ವಸಂತ ಸೇನೆಯ ಮನೆಯ ಪುಷ್ಪಕ ವಿಮಾನದಂತಹ ಮನೆಯ ವೈಭವ ನೋಡ್ತಾ ಇದ್ದೀನಿ ಅಂತಂದುಕೊಂಡು ಬರ್ತಾನೆ. ಅಲ್ಲಿ ಬಂದಾಗ ವಿವಿಧವಾದಂತಹ ಹೂಗಳಿಂದ ಅಲಂಕಾರಗಳಿಂದ ತೋರಣ ತುಂಬಾ ಸೊಗಸಾಗಿ ಗಾಳಿಗೆ ಬೀಸ್ತಾ ಬಾ ಬಾ ನಮ್ಮ ಕಡೆಗೆ ಅಂತ ಕೈ ಸೆಳೆಯುವಂತೆ ಕಾಣಿಸ್ತಾ ಇತ್ತಂತೆ. ವಿಶಾಲವಾದಂತಹ ರಾಕ್ಷಸನ ಎದೆಯ ಹಾಗೆ ದೊಡ್ಡದಾಗಿರುವಂತಹ ಬಾಗಿಲು, ಆ ಬಾಗಿಲಿಂದ ಒಳಕ್ಕೆ ಬರ್ತಾನೆ. ಹಾಗೆ ಬಂದ ಮೇಲಿಂದ ಮೊದಲನೆಯ ಪಡಸಾಲೆಯಲ್ಲಿ ಬಹಳ ಸೊಗಸಾದ ಶಂಖದ ಮಣಿಯ ಹಾಗೆ ಶೋಭಿಸ್ತಕ್ಕಂತಹ ಸೋಪಾನಗಳು ಇದ್ದುವು, ಬಂಗಾರದ ಅಲಂಕಾರ ಇತ್ತು. ಅಲ್ಲಿ ಬಾಗಿಲು ಕಾಯ್ತಕ್ಕಂತಹ ಭಟರು ತೂಕಡಿಸ್ತಾ ಇದ್ರಂತೆ. ವೇಶ್ಯಾವಾಟಿಯಲ್ಲಿ ಭಟರಿದ್ದಾರೆ, ಅರೆ ಅವ್ರಿಗೇನು ಕೆಲಸ ಇಲ್ಲ, ಕಾರಣ ಬಂದವರು ಯಾರು ಅಪಹರಣ ಮಾಡಕ್ ಬರೋಲ್ಲ, ಕಳ್ಕೊಳ್ಳೋಕ್ ಬರ್ತಾರೆ, ಹಾಗಾಗಿ ಏನೋ ಕಾಯ್ಬೇಕಿಲ್ಲ ಅಂತ. ಶ್ರೋತ್ರಿಯವ ಸುಖೋಪವಿಷ್ಟೋ ನಿದ್ರಾತಿ ದೌವಾರಿಕ, ಬ್ರಾಹ್ಮಣ ಹಾಗೆ ಹಾ ಯಾಕೆ ಕೂತ್ಕೊಂಡು ನಿದ್ರೆ ಮಾಡ್ತಾ ಇದ್ದಾನೆ. ಸದಜ್ಞ ಕಲಮೋದನೇನ ಪ್ರಲೋಭಿತ ನ ಭಕ್ಷಯಂತಿ ವಾಯಸ ಬಲಿಂ ಸುಧಾ ಸವರ್ಣತೆಯ. ಕಾಗೆಗಳಿಗೆ ಕಾಕಪಿಂಡ ಬಲಿ ಹಾಕಿದ್ದಾರಂತೆ, ಗಟ್ಟಿ ಮೊಸರಲ್ಲಿ ಸಣ್ಣಕ್ಕಿ ಅನ್ನ ಹಾಕಿ ಕಳಿಸಿದ್ರೆ ಇದು ಸುಣ್ಣದ ಮುದ್ದೆ ಅಂತ ಅಂದ್ಕೊಂಡು ಕಾಗೆಗಳು ತಿನ್ನೋಕ್ ಬರ್ತಾ ಇಲ್ಲ. ಬಿಳಿ ಅಕ್ಕಿ ಪಾಲಿಶ್ಡ್ ರೈಸ್, ಕೆಂಪಕ್ಕಿ ಆಗಿದ್ರೆ ಬಾಯಿ ಹಾಕ್ತಾ ಇದ್ವು ಏನು ಅಂತ ಹೇಳ್ಬಿಟ್ಟು. ಅದು ನೋಡಿ, ಕಲಮೋದನ ಅಂತಂದ್ರೆ ಒಳ್ಳೆಯ ಚೆನ್ನಾಗಿರ್ತಕ್ಕಂತ ಅಕ್ಕಿ. ಆಮೇಲೆ ಒಳಗೆ ಬಂದ್ರೆ ಇನ್ನೊಂದು ಪಡಸಾಲೆ, ಅಲ್ಲಿ ದನಕರುಗಳೆಲ್ಲ ಇವೆ. ಆ ಒಂದು ಎಮ್ಮೆ ಬುಸುಗುಟ್ತಾ ಇತ್ತಂತೆ, ಅವಮಾನಕ್ಕೆ ಒಳಗಾದ ಕುಲೀನ ಹೇಗೋ ಹಾಗೆ ಬುಸುಗುಟ್ತಾ ಇದೆ ಆ ಎಮ್ಮೆ ಅಂತ ಹೇಳ್ಬಿಟ್ಟಂತಾನೆ. ಆಮೇಲೆ ಅಲ್ಲಿ ಟಗರುಗಳು ಇವೆ, ಆ ಟಗರುಗಳು ಕಾಳಗಕ್ಕಾಗಿ ಮತ್ತೆ ಮತ್ತೆ ತಮ್ಮ ತಲೆಯನ್ನು ಹೀಗೆ ತಿರುಗಿಸ್ತಾ ಇದೆ. ಮೇಷ ಲಾವಕ ಕುಕ್ಕುಟ ತಿತ್ತಿರಿ ಶಶ ಇತ್ಯಾದಿ ಪ್ರಾಣಿಗಳನ್ನೆಲ್ಲ ಯುದ್ಧಕ್ಕೆ ಬಳಸುವಂತಹದ್ದು ಇದ್ದು, ಬಾಜಿ ಕಟ್ಟಿ ನೋಡುವಂತಹದ್ದು ಅದೆಲ್ಲ ಇತ್ತಲ್ಲ. ಆಯಮಪರಹ ಪಾಠಚ್ಚರೈವ ದೃಢಬದ್ಧೋ ಮಂದುರಾಯಾಮ್ ಶಾಖಾಮೃಗ, ಕಳ್ಳನ ಹಾಗೆ ಒಂದು ಕೋತಿಯನ್ನು ಕಟ್ಟಾಕಿದ್ದಾರೆ. ಇಲ್ಲಿ ವೇಶ್ಯಾವಾಟಿಯಲ್ಲಿ ಕುಣಿಸೋದಿಕ್ಕೆ ಮನುಷ್ಯ ಕೋತಿಗಳ ಸಾಲದೆ ನಿಜವಾದ ಮಾನರನ್ನು ಬೇಕು, ಅದನ್ನು ಕೂಡ ಎಂಟರ್ಟೈನ್ಮೆಂಟ್ ಅಂತ ಕಟ್ಟಿದ್ದಾರೆ. ಈ ಅರಮನೆಯಲ್ಲಿ ಕೆಲವೊಮ್ಮೆ ಇಂತ ಬೆಳೆಸಿರ್ತಕ್ಕಂಥ ನರವಾನರಗಳು ಕೋತಿಗಳು ಪಂಜರದಿಂದ ತಪ್ಪಿಸಿಕೊಂಡು ಹೋಗ್ಬಿಟ್ಟ ಮೇಲೆ ಏನೇನು ದೊಡ್ಡ ಗಲಾಟೆ ಎದ್ದು ಬಿಡುತ್ತೆ ಅನ್ನೋದರ ಚಿತ್ರಣ ಹರ್ಷನ ರತ್ನಾವಳಿ ಅಂತದ್ರೊಳಗೆ ನೀವು ನೋಡಬಹುದು. ಮತ್ತೆ ಇನ್ನೊಂದು ಪಡಸಾಲೆಗೆ ಬಂದು ನೋಡ್ತಾನೆ, ಅಲ್ಲಿ ಬೇರೆ ಬೇರೆ ಆಸನಗಳು, ಬೇರೆ ಬೇರೆ ವಾದ್ಯಗಳು, ಅಲಂಕಾರಗಳು, ಜೊತೆಗೆ ಅಲ್ಲಿ ಅರ್ಧವಾಚಿತಂ ಪಾಶಕ ಪೀಠೆ ತಿಷ್ಠತಿ ಪುಸ್ತಕಂ, ಅರ್ಧ ಓದಿರೋ ಪುಸ್ತಕ ಹಾಗೆ ಇದೆ ಅಂತ. ವೇಶ್ಯಾವಾಟಿಯಲ್ಲಿ ವಿದ್ಯೆಯೂ ತುಂಬಾ ಇತ್ತು ನೋಡಿ. 17ನೇ ಶತಮಾನದ ವೇಶ್ಯಾ ಶಿಖಾಮಣಿ ಮಧುರವಾಣಿ ಶತಾವಧಾನ ಮಾಡ್ತಾ ಇದ್ದಳು, 6 ಭಾಷೆಗಳಲ್ಲಿ ಶತಾವಧಾನವನ್ನು ಮಾಡೋಳು, ವೀಣಾವಾದನ ಮಾಡಿಕೊಂಡು 12 ನಿಮಿಷಕ್ಕೆ 100 ಶ್ಲೋಕಗಳನ್ನು ರಚನೆ ಮಾಡ್ತಾ ಇದ್ದಳು. ಮಿಹಿರ ಪಂಡಿತ ಅಂತ ದೊಡ್ಡ ಮಿಹಿರ ಮಿಶ್ರ ಅನ್ನುವ ದೊಡ್ಡ ಪಂಡಿತನನ್ನ ತರ್ಕ ವ್ಯಾಕರಣ ಶಾಸ್ತ್ರಗಳಲ್ಲಿ ವಾಕ್ಯಾರ್ಥ ಮಾಡಿ ಸೋಲಿಸಿದಳು. ಗೋವಿಂದ ದೀಕ್ಷಿತ, ರಾಜಚೂಡಾಮಣಿ ದೀಕ್ಷಿತ ಮತ್ತು ವೆಂಕಟ ಮಖಿ ರಘುನಾಥ ನಾಯಕನಂತವರ ಶಿಷ್ಯಳಾಗಿದ್ದಳು ಅಂತ ಗೊತ್ತಾಗುತ್ತೆ. ಮತ್ತೆ ರಘುನಾಥ ನಾಯಕನ ಮಗ ವಿಜಯರಾಘವ ನಾಯಕನ ಕಾಲದಿದ್ದ ರಂಗಾಜಮ್ಮ ಮುದ್ದುಪಳನಿ, ಮತ್ತೆ ವಿಜಯರಾಘವ ನಾಯಕನ ತಂದೆ ರಘುನಾಥ ನಾಯಕನ ಕಾಲದಲ್ಲಿದ್ದ ಮತ್ತೊಬ್ಬ ವೇಶ್ಯಾ ಶಿಖಾಮಣಿ ರಾಮಭದ್ರಾಂಬ, ಇವರೆಲ್ಲ ದೊಡ್ಡ ವಿದ್ವತ್ ಕವಯಿತ್ರಿಯರಾಗಿದ್ರು ಅಂತೆಲ್ಲ ನಮಗೆ ಗೊತ್ತಾಗುತ್ತೆ. ಇಂಥದ್ದು ಬೇಕಾದಷ್ಟು ಕಾಣುವಂತಹದ್ದು. ಅದನ್ನು ನೋಡ್ತಾನೆ. ಮತ್ತೆ ಅಲ್ಲಿ ಮೃದಂಗಗಳ ನಾದವನ್ನ ಕೇಳ್ತಾನೆ. ಆಮೇಲೆ ಅದು ಹೇಗೆ ತಾಳ ಠಂಗ್ ಠಂಗ್ ಅಂತ ಬಿದ್ರೆ ಯಾವ ತರ ಇತ್ತು, ಕ್ಷೀಣ ಪುಣ್ಯಾಹ ಇವ ಗಗನಾ ತಾರಕಾಹ ನಿಪತಂತಿ ಕಂಸ್ಯ ತಾಳಾಹ. ಪುಣ್ಯ ಕಳಕೊಂಡವರು ನಕ್ಷತ್ರದ ಉಲ್ಕಾ ರೂಪದಲ್ಲಿ ಆಕಾಶದಿಂದ ಭೂಮಿಗೆ ಬೀಳ್ತಾರೆ ಅಂತ ಹೇಳ್ತಾರೆ. ಹಾಗೆ ಈ ತಾಳ ಫಳಫಳಗುಟ್ಟುವಂತ ತಾಮ್ರದ ತಾಳಗಳು ನಕ್ಷತ್ರಗಳು ಮಿಂಚಿ ಮೇಲಿಂದ ಬೀಳುವಂತೆ ಬೀಳ್ತಾ ಇದ್ದುವು ಅಂತ. ಅದನ್ನ ಯಮಪರ ಈರ್ಷ್ಯಾ ಪ್ರಣಯ ಕುಪಿತ ಕಾಮಿನೀವ ಅಂಕಾರೋಪಿತ ಕರುಹ ಪರಾಮರ್ಶೆಯನ ಸಾರ್ಯತೆ ವೀಣ. ಮುನಿದ ಹೆಣ್ಣನ್ನು ಒಲಿಸಿಕೊಳ್ಳುವ ಹಾಗೆ ಅವಳೊಬ್ಬಳು ವೀಣೆಯನ್ನ ತಂತಿಗಳು ಹಿಡಿದು ಶ್ರುತಿ ಮಾಡ್ತಾ ಇದ್ದಾಳೆ. ಅದನ್ನೆಲ್ಲ ನೋಡ್ತಾ ಬರ್ತಾನೆ. ಇನ್ನೊಂದು ಕಡೆ
ಐದನೇ ಪ್ರಕೋಷ್ಠದಲ್ಲಿ ಅಡುಗೆ ಮನೆ, ಮಹಾನಸ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಅಲ್ಲಿ ನೋಡಿ, ಎಂ ಪಂಚಮೇ ಪ್ರಕೋಷ್ಠೆ ಅಯಂ ದರಿದ್ರ ಜನ ಲೋಭೋತ್ಪಾದನ ಕರಂ ಆಹರತಿ ಉಪಚಿತೋ ಹಿಂಗು ತೈಲ ಗಂಧ. ಆಗಲೂ ಇಂಗು ಇತ್ತು, ಆ ಇಂಗುವಿನ ಗಂಧ ಎಂಥವರನ್ನು ಸೆಳೆಯುವಂತೆ ಇತ್ತು. ವಿವಿಧ ಸುರಭಿ ಧೂಮೋದ್ಗಾರೈ ನಿತ್ಯಂ ಸಂತಾಪ್ಯಮಾನಂ ನಿಶ್ವಸತೀವ ಮಹಾನಸಂ ದ್ವಾರಮುಖೆ. ಅಯ್ಯೋ, ಯಾರೋ ಬರಲಿಲ್ವಂತ ನಿಶ್ವಾಸ ಬಿಡ್ತಾ ಇರುವಂತೆ ಈ ಪರಿಮಳ ಅಡುಗೆ ಮನೆ ಬಾಗಿಲಿಂದ ಬರ್ತಾ ಇದೆಯಂತೆ. ಮತ್ತೆ ಅಲ್ಲಿ ನಾನ್ ವೆಜಿಟೇರಿಯನ್ ಎಂದು ಒಂದು ಸೆಕ್ಷನ್ ಇದೆ. ಒಂದು ಪ್ರಾಣಿಯ ಹೊಟ್ಟೆ ಸೀಳಿ ಅದರ ಒಳಗಿಂದ ಕರುಳನ್ನ ತೆಗೆದು ಹರಕು ಬಟ್ಟೆಯನ್ನ ತೆಗೆದು ತೆಗೆದು ಒಗೆಯುವ ಹಾಗೆ ಅದನ್ನು ತೆಗೆದು ಕ್ಲೀನ್ ಮಾಡ್ತಾ ಇದ್ದಾರೆ ಅಂತ ವರ್ಣಿಸ್ತಾನೆ. ಬದ್ಯಂತೆ ಮೋದಕಾಹ, ಆ ಸಿಹಿ ತಿಂಡಿಗಳನ್ನ ವರ್ತುಲಾಕಾರವಾಗಿ ಸುತ್ತಿ ಸುತ್ತಿ ಇಡ್ತಾ ಇದ್ದಾರೆ ಬೇಯಿಸೋದಿಕ್ಕೆ. ಪಚ್ಯಂತೆ ಪೂಪಕಾಹ, ಮತ್ತೆ ಆಂಬೊಡೆ ವಡೆ ಇತ್ಯಾದಿಗಳನ್ನೆಲ್ಲ, ಆಪೂಪ ಅಂತಂದ್ರೆ ಈ ಸಮೋಸಾ ರೀತಿಯಾದಂತಹದ್ದು, ಒಳಗಡೆ ಏನಾದರೂ ಇಟ್ಟು ಅದನ್ನ ಸ್ಟಫ್ಡ್ ಅಂತ ಕರೀತಾರಲ್ಲ, ಹಾಗೆ ತುಂಬಿಸಿ ಮಾಡುವಂತದ್ದು ಆಪೂಪ. ಪೂರ್ಯತೆ ಚ ಪಾಚೇತಿ ಪಚ್ಯತೆ ಇತಿ ಆಪೂಪ ಅಂತಲೂ ಅದಕ್ಕೆ ನಿರ್ವಚನ ಮಾಡ್ತಾರೆ. ಅಪಿ ಇದಾನೀಂ ಇಹ ವರ್ಧಿತಂ ಭುಂಕ್ಷ್ವ ಇತಿ ಪಾದೋದಕಂ ಲಪ್ಸ್ಯ. ಅಯ್ಯೋ, ಯಾರಾದರೂ ಅಪ್ಪ ಬಾ ಕೂತ್ಕೋ, ಕಾಲಿಗೆ ನೀರು ಹಾಕೋ, ಕೂತ್ಕೋ ಅಂತ ಯಾರಾದ್ರೂ ಹೇಳಬಾರದೆ ಅಂತ ಹೇಳ್ಬಿಟ್ಟು ಅವನು ಸಂಕಟ ಪಟ್ಕೋತಾನೆ. ಆಗ ಅಲ್ಲಿ ಈ ವೇಶ್ಯಾ ಕುಲದಲ್ಲಿ ಹುಟ್ಟಿದ ಗಂಡು ಮಕ್ಕಳನ್ನ ಕೆಲವರನ್ನು ನೋಡ್ತಾನೆ. ಅವರನ್ನ ಬಂಧುಲಕರು ಅಂತ ಕರೀತಾರೆ. ವೇಶ್ಯಾ ಕುಲದಲ್ಲಿ ಗಂಡಾಗಿ ಹುಟ್ಟೋದಕ್ಕಿಂತ ದೊಡ್ಡ ನತದೃಷ್ಟ ಜಾತಕ ಮತ್ತೊಂದಿಲ್ಲ. ಅದರ ಬಗ್ಗೆನೂ ಕವಿಯ ಫ್ಲಾಶ್ ನೋಡಿ, ಸೈಡ್ ಲೈಟ್ ಇದೆ. ಪರಗ್ರಹ ಲಲಿತಾ ಪರಾನ್ನ ಪುಷ್ಟ ಪರಪುರುಷೈರ್ ಜನಿತಾ ಪರಾಂಗನಾಸು ಪರಧನ ನಿರತ ಗುಣೇಶ್ವ ವಾಚ್ಯ ಗಜಕಲಭಾ ಇವ ಬಂಧುಲಾ ಲಲಾಮ. ನೀವು ಯಾರಪ್ಪ, ನಿಮ್ಮದು ಏನು ವಿಶೇಷ ಅಂತ ಕೇಳ್ತಾನೆ. ಅದಕ್ಕೆ ಬಂಧುಲಕರು ಹೇಳ್ಕೋತಾರೆ, ಬೇರೆಯವರ ಮನೆಗೆ ನಾವು ಬಾಳ್ತೀವಿ, ಬೇರೆಯವರ ಅನ್ನವನ್ನ ತಿಂತೀವಿ, ಬೇರೆ ಗಂಡಸರಿಂದ ಬೇರೆ ಹೆಂಗಸರಿಗೆ ಹುಟ್ಟಿವಿ, ಬೇರೆಯವರ ದುಡ್ಡಿನಲ್ಲಿ ನಾವು ಜಲಸ ಮಾಡ್ತೀವಿ, ನಮ್ಮ ಗುಣ ಮಾತ್ರ ಏನು ಅಂತ ಕೇಳಬೇಡ, ಹೀಗಾಗಿ ನಾವು ತೊಂಡು ತಿರುಗುವ ಸಲಗುಗಳ ಹಾಗೆ ಹೋರಿಗಳ ಹಾಗೆ ಇದ್ದೀವಿ, ಇಂಥವರು ನಾವು ಬಂಧುಲಕರು ಅಂತ ಹೇಳ್ಕೊಳ್ಳೋದ್ರೊಳಗೆ ಸಂತೋಷವೂ ಇರಬಹುದು, ಸಂಕಟವೂ ಇರಬಹುದು, ಅದನ್ನು ಹೇಳ್ಕೋತಾನೆ. ಮತ್ತೆ ಮುಂದೆ ಅವರ ನಿಧಿಯ ಆವರಣಗಳು, ಒಡವೆ ವಸ್ತ್ರಗಳನ್ನ, ಅಮೂಲ್ಯವಾದಂತಹ ಶಿಲ್ಪಗಳನ್ನ ಅವೆಲ್ಲ ಇಡತಕ್ಕಂಥದ್ದು, ವೈಡೂರ್ಯಾಣಿ ಶಂಕಾಹ ಮಣಯ ಪ್ರವಾಲಾಹ ಮುಕ್ತಾಹ ಸುವರ್ಣಾಲಂಕಾರ ಅಂತೆಲ್ಲ ಅದನ್ನು ಹೇಳಿಕೊಂಡು ಬರ್ತಾನೆ. ಮತ್ತು ಅದಲ್ಲಿಯೇ ಇವರ ಗಿರಾಕಿಗಳನ್ನ ಒಲಿಸಿಕೊಳ್ಳುವಂತಹ ಜಾಗ, ಅವರು ತಾಂಬೂಲ ಕೊಡೋ ರೀತಿ ಏನು, ಅವರಿಗೆ ಮದ್ಯವನ್ನು ಸುರಿಯುವಂತಹ ನೀತಿ ಏನು, ಅವರ ಮುಂದೆ ವಿಲಾಸದ ಭಾವಭಂಗಿಗಳೇನು, ಇವನ್ನೆಲ್ಲಾ ನೋಡ್ತಾ ಬರ್ತಾ ಇದ್ರೆ ನಮಗೆ ತಲೆ ತಿರುಗುತ್ತಾ ಇದೆಯಲ್ಲ, ಎಷ್ಟು ವಿಧವಾದ ಮದ್ಯಗಳು, ಎಷ್ಟು ವಿಧವಾದ ಮದ್ಯದ ಭಾಂಡಗಳು ಅಂತೆಲ್ಲ ಹೇಳ್ಕೊಳ್ತಾ ಬರ್ತಾನೆ. ಆಮೇಲೆ ಅಲ್ಲಿ ಹೊರಗೆಲ್ಲ ಪಂಜರಗಳಲ್ಲಿ ಪಕ್ಷಿಗಳನ್ನೆಲ್ಲ ಕಟ್ಟಿರ್ತಾರೆ. ಅನೇಕ ಫಲ ರಸಾಸ್ವಾದ ಪ್ರತುಷ್ಠ ಕಂಠ ಕುಂಭದಾಸೀವ ಕೂಜತಿ ಪರಪುಷ್ಟ. ಕೋಗಿಲೆ ಅದಕ್ಕೆ ಎಷ್ಟು ತೀನಿ ಹಾಕಿದ್ದಾರೆ, ಅದು ಒಳ್ಳೆಯ ಪರಿಣತವಾದ ದಾಸಿಯ ಹಾಗೆ ಮಧುರವಾಗಿ ಧ್ವನಿ ಮಾಡ್ತಾ ಇದೆ. ಕುರಕುರಾಯಿತೇ ಮದನ ಸಾರಿಕಾ, ಆ ಒಂದು ಸಾರಿಕಾ ಪಕ್ಷಿ ಕುರಕುರ ಅಂತ ಶಬ್ದ ಮಾಡ್ತಾ ಇದೆ. ಇಲ್ಲಿ ರಾಜಹಂಸ ಮಿಥುನಗಳು ಪಿಂಡೀಕೃತ ಇವ ಚಂದ್ರಪಾದ, ಚಂದ್ರನ ಕಿರಣಗಳನ್ನು ಮುದ್ದೆ ಮಾಡಿದಂತೆ ಇವು ಓಡಾಡ್ತಾ ಇವೆ ಅಂತ ಸಂದರ್ಭಗಳನ್ನೆಲ್ಲ ನೋಡಿಕೊಂಡು ಬಂದಾಗಲೇ ಮೊನ್ನೆ ಹೇಳದಂತೆ ವಸಂತ ಸೇನೆ ತಾಯಿಯನ್ನ ನೋಡೋದು, ಆ ತಾಯಿಯನ್ನ ನೋಡ್ಬಿಟ್ಟು ಗೇಲಿಯೆಲ್ಲ ಮಾಡಿ ವಸಂತ ಸೇನೆ ಹತ್ತಿರಕ್ಕೆ ಬರ್ತಾನೆ. ಬಂದಾಗ ನೋಡಿ, ವಸಂತ ಸೇನೆ ಇವನ ಜೊತೆ ಸಂಸ್ಕೃತದಲ್ಲಿ ಮಾತಾಡ್ತಾಳೆ. ವಸಂತ ಸೇನೆ ಈ ನಾಲ್ಕನೇ ಅಂಕದಲ್ಲಿ ಸಂಸ್ಕೃತದಲ್ಲಿ ಮಾತಾಡ್ತಾಳೆ, ಐದನೇ ಅಂಕದಲ್ಲಿಯೂ ಸಂಸ್ಕೃತದಲ್ಲಿ ಮಾತಾಡ್ತಾಳೆ. ಇಲ್ಲಿ ಹೆಚ್ಚಾಗಿ ಗದ್ಯ, ಅಲ್ಲಿ ಹೆಚ್ಚಾಗಿ ಪದ್ಯ. ಅವರು ಸಕಲ ಭಾಷೆಗಳಲ್ಲಿ ನಿಪುಣರಾಗಿದ್ದರು, ಮಾತ್ರವಲ್ಲ ಅವರು ಎಲ್ಲ ರೀತಿಯಾದ ನಯನೀತಿಯನ್ನು ತಿಳ್ಕೊಂಡಿದ್ರು. ಅಷ್ಟೇ ಅಲ್ಲ, ಆ ಕಾಲದ ಜನಾಂಗ ಸಂಸ್ಕೃತವನ್ನು ತಿಳ್ಕೊಂಡಿದ್ರು, ಪ್ರಾಕೃತವನ್ನು ತಿಳ್ಕೊಂಡಿದ್ರು, ಬೇಕಾದಲ್ಲಿ ಬೇಕಾದ ಭಾಷೆಯನ್ನು ಮಾತಾಡ್ತಾ ಇದ್ರು. ಹಾಗಾಗಿ ಸಂಸ್ಕೃತ ಮೇಲ್ಜಾತಿಯವರ ಭಾಷೆ, ಶ್ರೀಮಂತರ ಭಾಷೆ, ಪ್ರಾಕೃತ ಬಡವರ ಭಾಷೆ, ಕೀಳುಜಾತಿಯವರ ಭಾಷೆ ಅನ್ನುವ ಮಾತನ್ನ ಈ ಎರಡೂ ಭಾಷೆ ಗೊತ್ತಿಲ್ಲದೆ ಇರತಕ್ಕಂಥ ಮೂರ್ಖರಾದ ಅವಿವೇಕಿ ಪಂಡಿತಮ್ಮನ್ಯರು ಹೇಳ್ತಾ ಇದ್ದಾರೆ ಈಗ ನಮ್ಮ ರಾಜ್ಯದಲ್ಲಿ. ಅದರ ಬಗ್ಗೆ ತುಂಬಾ ಎಚ್ಚರವನ್ನು ಇಟ್ಕೊಂಡಿರಬೇಕು. ಆಮೇಲೆ ಮದನಿಕೆ ಬರ್ತಾಳೆ, ಬಂದಾಗ ಹೇಳ್ತಾಳೆ, ಅಯ್ಯ ನಿನ್ನ ಸ್ನೇಹಿತ ಹೇಗಿದ್ದಾನೆ, ಗುಣಪ್ರವಾಲಂ ವಿನಯ ಪ್ರಶಾಖಂ ವಿಸ್ರಂಭ ಮೂಲಂ ಮಹನೀಯ ಪುಷ್ಪಂ ತಂ ಸಾಧುವೃಕ್ಷಂ ಸುಗುಣ ಫಲಾಢ್ಯಂ ಸುಹೃದ್ವಿಹಂಗ ಸುಖಮಶ್ರಯಂತಿ. ಗುಣಗಳ ಚಿಗುರನ್ನ,
ವಿನಯದ ಕೊಂಬೆಗಳನ್ನ ಮತ್ತು ಉದಾರತೆಯ ಬೇರನ್ನ ಮಹನೀಯತೆಯ ಹೂವನ್ನ ತಾಳಿರುವ ನಿನ್ನ ಸ್ನೇಹಿತ ಎಂಬ ಸಜ್ಜನ ವೃಕ್ಷ ತನ್ನ ಒಳ್ಳೆಯ ಮಿತ್ರ ಎನ್ನುವಂತಹ ಪಕ್ಷಿಗಳಿಗೆ ಸುಖ ಕೊಡ್ತಾ ಇದೆ ತಾನೆ ಅಂತ ಒಂದು ಮಾಲಾರೂಪಕದ ಪದ್ಯವನ್ನ ಹೇಳ್ತಾಳೆ. ಆಗ ಅವನು ಹೇಳ್ತಾನೆ, ಸುಷ್ಟು ಉಪಲಕ್ಷಿತಂ ದುಷ್ಟ ವಿಲಾಸಿನ್ಯ. ಆಹಾ, ಈ ಕೆಟ್ಟ ಲೋಡಿ ಸರಿಯಾಗಿ ಹೇಳಿಬಿಟ್ಲು. ಅಂದರೆ ಇವನೇನಾದ್ರು ಕೊಡೋದಕ್ಕೆ ತಂದಿದ್ದಾನ ದುಡ್ಡು ಅನ್ನೋ ಅರ್ಥ ಇಟ್ಕೊಂಡು ಅಂತ ಅವನಂದ್ಕೋತಾನೆ. ಅಯ್ಯೇ, ಕಿಮ್ ಆಗಮನ ಪ್ರಯೋಜನ, ಬಂದಿದ್ಯಾತಕ್ಕಪ್ಪ ಅಂತ ಕೇಳ್ತಾಳೆ. ಆಗ ಹೇಳ್ತಾನೆ, ಏನು ಮಾಡೋದು, ಚಾರುದತ್ತ ಶೀರ್ಷೇ ಅಂಜಲಿಂ ಕೃತ್ವ ಭವತಿ ವಿಜ್ಞಾಪತಿ, ಅವನ ತಲೆಯ ಮೇಲೆ ಕೈ ಇಟ್ಟು ನಮಸ್ಕಾರ ಮಾಡಿ ಹೇಳ್ತಾ ಇದ್ದಾನೆ ನಿನಗೆ ಅಂತ. ಚಾರುದತ್ತ ಹಾಗೆ ಹೇಳೇ ಇಲ್ಲ, ಸಾಕು ನಿನಗೊಂದು ದೊಡ್ಡ ನಮಸ್ಕಾರ ಅಂತ. ಏನು, ನಮ್ಮ ಮನೆಯಲ್ಲಿ ಆ ಇದ್ದಂತ ಬಂಗಾರವನ್ನ ತನ್ನದು ಅಂತ ಭ್ರಮಿಸಿಕೊಂಡು ಆತ್ಮೀಯಮಿತಿ ಕೃತ್ವ ದ್ಯೂತೆ ಹಾರಿತಂ, ತಂದು ಅಂತ ಅಂದ್ಕೊಂಡು ಜೂಜಲ್ಲಿ ಕಳ್ಕೊಂಡ್ಬಿಟ್ಟ. ಹಾಗಾಗಿ ಮತ್ತೆ ಸಚ ಸಭಿಕೋ ರಾಜವಾರ್ತಾಹಾರಿ ನಜ್ಞಾಯತೆ ಕುತ್ರಗತ ಇತಿ. ಮತ್ತೆ ಸಭಿಕ ಅಂದ್ರೆ ಜೂಜಿಗಾರ ಅಂತ. ನಮ್ಮ ತುಂಬಾ ಸಭೆಗಳಲ್ಲಿ ಸಭಿಕರಿಗೆ ವಂದನೆ ಅಂತ ಎಷ್ಟೋ ಜನ ಹೇಳ್ತಾರೆ. ಹಾಗಂದ್ರೆ ಜೂಜಿಗಾರರಿಗೆ ವಂದನೆ ಅಂತ ಅರ್ಥ. ಸಭಾಸದ ಅಥವಾ ಸಭ್ಯ ಅಂತ ಅನ್ನಬೇಕು. ಸಭಿಕೋ ದ್ಯೂತಕರಹ ಅಂತಲೇ ಅಮರಕೋಶದಲ್ಲಿ ಬರುತ್ತೆ. ಅವನು ಗೆದ್ದುಕೊಂಡವನು ಎಲ್ಲಿ ಹೋದನೋ ಗೊತ್ತಾಗ್ಲಿಲ್ಲ, ದುಡ್ಡು ಕೊಟ್ಟು ವಾಪಸ್ ತಗೊಳ್ಳೋಣ ಅಂತ. ಹಾಗಾಗಿ ಆಗ ಚೇಟಿ ಹೇಳ್ತಾಳೆ, ಆರ್ಯೇ ದಿಷ್ಟ್ಯಾ ವರ್ಧಸೆ ಆರ್ಯೋ ದ್ಯೂತಕರ ಸಮೃದ್ಧ. ಅಮ್ಮ, ತುಂಬಾ ಒಳ್ಳೇದಾಯ್ತು, ಚಾರದತ್ತ ಜೂಜಾಡ್ತಾನಂತೆ. ಜೂಜಿದೆ ಅಂದರೆ ವೇಷ್ಯ ಲಾಂಪಟ್ಯವೂ ಇರಬೇಕು, ಬರ್ತಾನೆ ನಿನ್ನ ಹತ್ರ ಕೇತ್ ಒಂದರ್ಥ. ಇನ್ನೊಂದರ್ಥ, ನೀವು ಬಹಳ ನೆಚ್ಚಿಕೊಂಡ್ರೆ ಗುಣವಂತ ಅಂತ ನೋಡರಲ್ಲ ಅಳೆಯನ್ನು ಕೊಡು ಬೆಳಗಾದ ಮೇಲೆ ಅಂತ. ಆ ದಾಸಿಗೆ ಗೊತ್ತಿಲ್ಲ ನಿಜವಾಗಿ ನಡೆದದ್ದೇನು ಅಂತ. ವಸಂತ ಸೇನೆ ಅಂದ್ಕೋತಾಳೆ, ಆಹಾ, ಈ ಮರ್ಯಾದೆಯನ್ನ ಕಾಪಾಡಿಕೊಳ್ಳಬೇಕು ಅಂತ ಕಳ್ಳತನದಲ್ಲಿ ಹೋದದ್ದನ್ನ ಜೂಜಲ್ಲಿ ಕಳ್ಕೊಂಡೆ ಅಂತ ಹೇಳ್ತಾ ಇದ್ದಾರಲ್ಲ, ಅತಯೇವ ಕಾಮ್ಯತೆ, ಅದಕ್ಕೆ ಇವನ ಮೇಲೆ ನನಗೆ ಪ್ರೀತಿ ಅಂತ ಅಂದ್ಕೋತಾಳೆ. ಅದಕ್ಕೆ ಈ ರತ್ನಾವಳಿ ತಗೊಳಮ್ಮ ಅಂತ ಕೊಡ್ತಾನೆ. ಆಗ ವಸಂತ ಸೇನೆ, ಕಿಂ ದರ್ಶಯಾಮಿ ತ್ವಲಂಕರಣ, ಈಗಲೇ ನನ್ನ ಬಂಗಾರದ ಒಡವೆ ಬಂದಿದೆ ಅಂತ ತೋರಿಸ್ಬಿಡ್ಲ ಇವನಿಗೆ. ಬೇಡ, ಸಸ್ಪೆನ್ಸ್ ಮೇಂಟೈನ್ ಮಾಡೋಣ, ನಾನು ನೇರವಾಗಿ ಚಾರದತ್ತನಿಗೆ ಹೋಗಿ ತೋರಿಸ್ತೀನಿ, ಅದೊಂದು ನೆಪ ನೋಡೋದಿಕ್ಕೆ ಆಗತ್ತಲ್ಲ. ಇವನಿಗೆ ತೋರಿಸ್ಬಿಟ್ರೆ ಇವನೇ ನೇರವಾಗಿ ಹೋಗ್ಬಿಟ್ಟು ಚಾರದತ್ತನಿಗೆ ಸಿಕ್ತಪ್ಪ ಅಂತಾನೆ, ಚಾರ್ಮ್ ಇರೋಲ್ಲ, ನಾನೇ ಹೋಗಬೇಕು ಅಂತ ಅಂದ್ಕೋತಾಳೆ. ಮತ್ತೆ ತಗೋತೀರಾ ಅಂತ ಕೇಳ್ತಾನೆ. ತಗೊಳ್ದೆ ಮತ್ತೇನೋ ಅಂತ ಕಿತ್ಕೊಂಡು ಬಿಡ್ತಾಳೆ ಹಾರವನ್ನ. ಕಥಂ ನ ಗೃಹಿಷ್ಯಾಮಿ ರತ್ನಾವಳಿ, ಹೇಗೆ ತಗೊಳ್ದೆ ಇರ್ತೀನಿ ಅಂತ. ಅಥ ಕಥಂ ಹೀನ ಕುಸುಮಾದಪಿ ಸಹಕಾರ ಪಾದಪಾತ್ ಮಕರಂದ ಬಿಂದವೋ ನಿಪತಂತಿ. ಹೂವೇ ಇಲ್ಲದೆ ಇರುವ ಮರ ಅಂತಂದ್ಕೊಂಡ್ರೆ ಮಕರಂದವೇ ತುಟ್ಟಿಕ್ತಾ ಇದೆ ಮರದಿಂದ ಅಂತ ಹೇಳ. ಚಾರುದತ್ತ ಬಡವ ಅಂದ್ಕೊಂಡ್ರೆ ಇಷ್ಟು ಒಳ್ಳೆ ರತ್ನಹಾರ ಅವನ ಕೈಯಿಂದ ಬಂತಲ್ಲ, ಇದೆಲ್ಲಿಂದ ಅಂತ. ಮತ್ತೆ ಹೇಳ್ತಾಳೆ, ಅಹಮಪಿ ಪ್ರದೋಷೇ ಆರ್ಯಂ ಪ್ರೇಕ್ಷಿತು ಇಚ್ಛಾಮಿ, ಈ ಸಾಯಂಕಾಲ ನಾನೇ ಬರ್ತೀನಿ ಚಾರದತ್ತನ್ ನೋಡಕ್ಕೆ ಅಂತ ಹೇಳಿಬಿಡು ಅಂತ. ಇವನಿಗೆ ಮೊದಲೇ ಸಂಕಟ, ಇನ್ನೂ ಬರ್ತಾಳೆ ಅಂದ್ರೆ ಕಿಮನ್ಯತೆ ತಸ್ಮಿನ್ ಗತ್ವ ಗೃಹಿಷ್ಯತಿ, ಇನ್ನೇನು ಅವನ ಹತ್ರ ಹೋಗಿ ಸುಲುಕೋತಾಳೋ ಇವು ಚಂಡಾಲಿ ಅಂತಂದುಕೊಂಡು ಬರ್ತಾನೆ. ಹೇಳಬೇಕು, ನಿವರ್ತತಾ ಅಸ್ಮಾತ್ ಗಣಿಕಾ ಪ್ರಸಂಗಾತ್ ಬೇಡಪ್ಪ, ಇಂಥವ್ರ ಸವಾಸ ನಮ್ಮಂತ ಬಡವರ್ಗಲ್ಲ ಅಂತ ಹೇಳ್ತೀನಿ, ಅವನಿಗೆ ಹೋಗಿ ಅಂತ ಇವನು ಅಂದುಕೋತಾನೆ. ನೋಡಿ, ಅವನು ಹೋದ ತಕ್ಷಣವೇ ಚಾರದತ್ತ ಕೇಳ್ತಾನೆ, ತಗೊಂಡ್ಲಾ ಅವಳು, ತಗೊಂಡ್ಲು ತಾನೆ ಆ ಹಾರವನ್ನ ಅಂತ ಚಾರದತ್ತ ಕೇಳ್ತಾನೆ. ನಮಗಷ್ಟು ಪುಣ್ಯ ಎಲ್ಲಿ, ರಿಜೆಕ್ಟ್ ಮಾಡೋ ಅಷ್ಟು ಪುಣ್ಯ ಎಲ್ಲಿ ಅಂತ. ಅವಳು ಬೇಡ ಅಂತ ಹೇಳ್ತಾಳ, ಅಷ್ಟು ಪುಣ್ಯ ನಮಗೆಲ್ಲಿದೆ ಅಂತ ಅವನು ಹೇಳ್ತಾನೆ ಮೈತ್ರೇಯ. ಅದು ಮಾರ್ಮಿಕತೆ. ಆಮೇಲೆ ಹೋಗು ಅಂತ ಕಳಿಸ್ಕೊಟ್ಬಿಡ್ತಾಳೆ. ಆಗ ನೋಡ್ತಾಳೆ ಅಕಾಲ ದುರ್ದಿನ, ಅಕಾಲದಲ್ಲಿ ಮಳೆಗಾಲ. ವಸಂತ ಋತುವಿನಲ್ಲಿ ಬೇಸಿಗೆಯಲ್ಲಿ ಕೆಲವೊಮ್ಮೆ ಮಳೆ ಬರುತ್ತೆ, ಅದು ತುಂಬಾ ಸುಖವಾದ ಮಳೆ. ಆ ಸಮ್ಮರ್ ರೈನ್ಸ್ ಗಿರುವ ಸಂತೋಷ ಮತ್ತಾವುದಕ್ಕೂ ಇಲ್ಲ. ವಸಂತ ಸೇನೆಗಾಗಲೇ ರೊಮ್ಯಾಂಟಿಕ್ ಮೂಡ್ ಬಂದ್ಬಿಡುತ್ತೆ. ಆಗ ಮಧ್ಯಾಹ್ನ ಇನ್ನ ಉದಯಂತು ನಾಮ ಮೇಘಾಹ ಭವತು ನಿಶಾ ವರ್ಷ ಮವಿರತಂ ಪತತು ಗಣಯಾಮಿ ನೈವ ಸರ್ವಂ ದಯಿತಾಭಿಮುಖೇನ ಹೃದಯೇನ. ಮೋಡ ಏಳಲಿ, ಮಳೆ ಸುರಿಯಲಿ, ಮಿಂಚು ಮಿಂಚಲಿ, ಗುಡುಗು ಗುಡಲಿ ಗುಡುಗಲಿ, ಸಿಡಿಲು ಸಿಡಿಯಲಿ, ನಾನು ಹೃದಯದಿಂದ ಅತ್ತ ಕಡೆ ಈಗಲೇ ಹೋಗಿದ್ದೇನೆ, ಹಾಗಾಗಿ ನನಗೆ ಹೋಗುವುದೇ ದಾರಿ ಅಂತ ಈ ಅಭಿಸಾರಿಕೆ ಆಗ್ತಾಳೆ. ಅಭಿಸಾರಿಕೆಯರಲ್ಲಿ ಹಲವು ವಿಧ, ನಕ್ತ ಅಭಿಸಾರಿಕ ಕತ್ತಲಲ್ಲಿ ಹೋಗುವಳು, ದಿವಸ ಅಭಿಸಾರಿಕ ಬೆಳಕಲ್ಲಿ ಹೋಗುವಳು, ವರ್ಷಾಭಿಸಾರಿಕ ಮಳೆಯಲ್ಲಿ ಹೋಗುವಳು, ಜ್ಯೋತ್ಸ್ನಾಭಿಸಾರಿಕ ಬೆಳದಿಂಗಳಲ್ಲಿ ಹೋಗುವಂಥವಳು. ಇದರಲ್ಲಿ ಇವಳು ವರ್ಷಾಭಿಸಾರಿಕೆಯಾಗಿದ್ದಾಳೆ. ಅದು ಮಾತ್ರವಲ್ಲ, ನಮ್ಮಲ್ಲಿ ಎಷ್ಟು ತಪ್ಪು ಕಲ್ಪನೆ ಇದೆ ಸಂಸ್ಕೃತ ನಾಟಕದ ಬಗ್ಗೆ ಅಂತಂದ್ರೆ, ಈ ಸಂಸ್ಕೃತ ನಾಟಕದಲ್ಲಿ ನೃತ್ಯವೇ ಇರುವುದಿಲ್ಲ ಅಂತ ಒಂದು ಭ್ರಮೆ ಉಂಟು. ನೋಡಿ,
ಕೃತ್ತುಕೋಟಿಯಂತಹ ದೊಡ್ಡ ವಿಮರ್ಶಕರು ಅವಿಮಾರಕದ ಬಗ್ಗೆ ಬರೀತಾ ನಾಟ್ಯದ ಅಂಶ ಇಲ್ಲಿ ಕಾಣಿಸುತ್ತೆ, ಇನ್ಯಾವ ನಾಟಕದಲ್ಲೂ ಕಾಣಿಸೋಲ್ಲ ಅಂತ. ಅವರಿಗೆ ಸಂಸ್ಕೃತ ನಾಟಕವನ್ನು ಸ್ಟೇಜ್ ಮಾಡುವ ವಿಧಾನ ಗೊತ್ತೇ ಇರಲಿಲ್ಲ ಅನ್ಸುತ್ತೆ. ಪ್ರತಿ ಪಾತ್ರವು ಪ್ರವೇಶದಲ್ಲಿ ನಿಷ್ಕ್ರಮಣದಲ್ಲಿ ಪ್ರಾವೇಶಿಕಿ ನೈಷ್ಕ್ರಾಮಿಕಿ ಧ್ರುವಗಳನ್ನು ಹೇಳ್ಕೊಳ್ತಾ ಇತ್ತು. ಮಧ್ಯ ಮಧ್ಯ ಅಂತರ ಧ್ರುವ, ಆಮೇಲೆ ತೀವ್ರವಾದ ಪ್ರಸಂಗ ಬಂದಾಗ ಆಕ್ಷೇಪ್ತಿಕಿ ಧ್ರುವ, ಮತ್ತೆ ಯಾವುದಾದ್ರೂ ಒಂದು ಕ್ಷೋಭೆಯಿಂದ ಶಾಂತಿ ಮಾಡಬೇಕಾದ್ರೆ ಪ್ರಾಸಾದಿಕಿ ಧ್ರುವ ಅಂತ ಐದು ವಿಧವಾದ ಧ್ರುವ ಗಾನಗಳಿರ್ತಾ ಇದ್ವು. ಎಲ್ಲ ನೃತ್ಯ ಇರ್ತಾ ಇತ್ತು. ಅದು ಮಾತ್ರವಲ್ಲ, ಹತ್ತು ಲಾಸ್ಯಾಂಗಗಳು ಅಂತ ಬರುತ್ತೆ. ಆ ಹತ್ತು ಲಾಸ್ಯಾಂಗಗಳು ನಾಟಕದಲ್ಲಿ ಕೈಶಿಕಿ ವೃತ್ತಿ ಇರುವಾಗ ಇರಲೇಬೇಕು. ಈ ಪ್ರಕರಣದಲ್ಲಿ ಕೈಶಿಕಿ ಮಿತವಾಗಿರುವುದರಿಂದ ಕೆಲವು ಲಾಸ್ಯಾಂಗಗಳು ಇರಬೇಕು. ಗೇಯ ಪದ, ಸ್ಥಿತಪಾಠ್ಯ, ಆಸೀನ, ಪುಷ್ಪಗಂಡಿಕ, ಪ್ರಚ್ಛೇದಕ, ತ್ರಿಮೂಢಕ, ಸೈಂಧವಕ, ದ್ವಿಮೂಢಕ, ಉತ್ತಮೋತ್ತಮಕ, ಉಕ್ತ ಪ್ರತ್ಯುಕ್ತ, ಚಿತ್ರಪದ, ಭಾವಿಕ, ಇಷ್ಟು ಲಾಸ್ಯಾಂಗಗಳಿರಬೇಕು. ಮತ್ತು ಪ್ರಕರಣ ನಾಟಕಗಳಲ್ಲಿ 13 ವೀಥ್ಯಂಗಗಳು ಅಂತಲೂ ಇರಬೇಕು ಅಂತ ಬರುತ್ತೆ. ಒಟ್ಟು ಈ 23 ಅಭಿನಯ ಯೋಗ್ಯವಾದ ಅಂಗಗಳು ಬೇಕು ಅಂತ. ವೀಥ್ಯಂಗದಲ್ಲಿ ಚಾತುರ್ಯದ ಸಂಭಾಷಣೆ, ಲಾಸ್ಯಾಂಗದಲ್ಲಿ ಲಲಿತವಾದ ಅಭಿನಯ ಬೇಕು ಅಂತ. ಈ ಬಾಣದಲ್ಲಿ ಇಷ್ಟು ಬರಬೇಕು ಅಂತ ಇದೆ. ಇಲ್ಲಿ ಶಕುನಿ ಇವಳು ವಸಂತ ಸೇನೆ ಸ್ಥಿತಪಾಠ್ಯ ಅನ್ನುವಂತಹ ಒಂದು ಲಾಸ್ಯಾಂಗವನ್ನು ಬಳಸ್ತಾ ಇದ್ದಿದ್ದು ಅಲ್ಲಿ ಬಳಕೆ ಮಾಡಬೇಕು ಅಂತ ಸಾಗರ್ ನಂದಿ ಎನ್ನುವ ಲಾಕ್ಷಣಿಕ ನಾಟಕ ಲಕ್ಷಣ ರಕ್ತಕೋಶದಲ್ಲಿ ಹೇಳ್ತಾನೆ. ಹೆಚ್ಚ ಪಂಚಪಾಣಿನಾಯುಕ್ತಂ ಭೌಮಚಾರಿ ಪುರಸ್ಕೃತಂ ಚರ್ಚರಿ ಪಾಠ್ಯಭೂಷಿತಂ ಲಾಸಿಕೆಯ ಪ್ರಯುಜ್ಯತೆ ಸ್ಥಿತಪಾಠಂ ತತ್ ಯಥಾ ದುರ್ದಿನಾಂಕೆ ಅಂತ. ಈ ಐದನೇ ಅಂಕವನ್ನು ದುರ್ದಿನಾಂಕ ಅಂತ. ಈ ನಾಟಕದ ಪ್ರತಿಯೊಂದು ಅಂಕವನ್ನ, ಈ ಪ್ರಕರಣದ ಪ್ರತಿಯೊಂದು ಅಂಕಕ್ಕೆ ಒಂದೊಂದು ಹೆಸರಿದೆ. ಮೊದಲನೇ ಅಂಕಕ್ಕೆ ಈ ಆಭರಣ ನ್ಯಾಸ ಅಂತ, ಎರಡನೇ ಅಂಕಕ್ಕೆ ದ್ಯೂತಕರ ಅಂಕ, ಮೂರನೇ ಅಂಕಕ್ಕೆ ಶರ್ವಿಳಕ ಅಂಕ, ಶರ್ವಿಳಕ ಬಂದು ಕದ್ದದ್ದು, ನಾಲ್ಕನೇ ಅಂಕಕ್ಕೆ ಮದನಿಕಾ ಶರ್ವಿಳಕ ಅಂಕ ಅಂತ, ಐದನೇ ಅಂಕಕ್ಕೆ ದುರ್ದಿನಕ ಅಂಕ ಅಂತ, ಆರನೇ ಅಂಕಕ್ಕೆ ಪ್ರವಹಣ ವಿಪರ್ಯಯ ಅಂಕ ಅಂತ, ಆ ಒಂದು ಬಂಡಿಗಳ ವ್ಯತ್ಯಾಸವಾದದ್ದು, ಏಳನೇ ಅಂಕಕ್ಕೆ ಆರ್ಯಕ ಅಂಕ, ಆರ್ಯಕರ ಬಿಡುಗಡೆ ಆದದ್ದು, ಎಂಟನೇ ಅಂಕ ಬಂದುಬಿಟ್ಟಿದ್ದನುವೆ ಈ ಇವಳನ್ನ ಕೊಂದಂತಹದ್ದು, ಕೊಲ್ಲೋದು ಅಂತಂದ್ರೆ ಕೊಲ್ಲುವ ಮಟ್ಟಕ್ಕೆ ಹೋದಂತಹದ್ದು, ಆ ಒಂದು ಸ್ಥಿತಿ ಬಂದದ್ದು, ಅದು ಎಲ್ಲ ಜೀರ್ಣೋದ್ಯಾನದಲ್ಲಾದದ್ದು, ಹಾಗಾಗಿ ಅದಕ್ಕೆ ಜೀರ್ಣೋದ್ಯಾನ ಅಂಕ ಅಥವಾ ವಸಂತ ಸೇನಾ ಮೋಟನ ಅಂಕ ಅಂತ. ಒಂಬತ್ತನೇ ಅಂಕವನ್ನ ವ್ಯವಹಾರ ಅಂಕ ಅಂದ್ರೆ ಅಧಿಕರಣ ಅಂಕ ಅಂತಲೂ ಕರೀತಾರೆ, ನ್ಯಾಯದ ಆಸ್ಥಾನದಲ್ಲಿ ನಡೆದಂತಹದ್ದು ಅಂತ ಹೇಳ್ಬಿಟ್ಟು, ಈ ದಶಮ ಅಂಕ ಕಟ್ಟಕಡೆಯಲ್ಲಿ ಎಲ್ಲರಿಗೂ ಸಂತೋಷವನ್ನ ಶಾಂತಿಯನ್ನ ಕೊಡುವಂತ ರೀತಿಯಲ್ಲಿ ಪರಿಣಮಿಸಿದ್ದು, ಅದಕ್ಕೆ ಸಂಹಾರ ಉಪಸಂಹಾರ ಅಂತ. ಇರಲಿ, ಈಗ ಈ ದುರ್ದಿನ ಅಂಕ, ದುರ್ದಿನ ಅಂದ್ರೆ ಕೆಟ್ಟ ದಿನ ಅಂದ್ರೆ ಮೋಡ ಮುಚ್ಚಿಕೊಂಡ ದಿನವೇ ಕೆಟ್ಟ ದಿನ. ಸೂರ್ಯ ಜಗತ್ತಿನ ಕಣ್ಣು, ಆಕಾಶದ ಹಣ್ಣು, ಆ ಸೂರ್ಯ ಕಾಣದ ದಿವಸ ದುರ್ದಿನ ಅಂತ. ಆದ್ರೆ ಇವಳಿಗೆ ಅದೇ ಸುದಿನವಾಗಿದೆ. ಹಾಗೆ ಹೋಗುವಾಗ ದಾರಿಯಲ್ಲಿ ಅವಳು ಉಜ್ವಲವಾದ ವೇಷ ಹಾಕಿಕೊಂಡು ಹೋಗ್ತಾಳೆ, ಸೊಗಸಾಗಿ ಅಲಂಕಾರ ಮಾಡಿಕೊಂಡು. ಇವಳನ್ನು ಮಳೆಯಿಂದ ತಡೆಯೋದಕ್ಕೆ ಛತ್ರ ಹಿಡ್ಕೊಂಡು ಒಬ್ಬ ದಾಸಿ, ಮತ್ತೆ ಪತದ್ಗ್ರಹ, ಪತದ್ಗ್ರಹ ಅಥವಾ ಕಲಾಚಿಕ ಅಂತ ಎರಡು ಹೆಸರಿದೆ ಪೀಕದಾನಿಗೆ. ಪೀಕದಾನಿ ಹಿಡ್ಕೊಳಕ್ಕೆ ಒಬ್ಬ ದಾಸಿ ಇರ್ತಾಳೆ, ತಾಂಬೂಲ ಮಡಚಿಕೊಡೋದಕ್ಕೆ ಇನ್ನೊಬ್ಬಳು ದಾಸಿ, ತಾಂಬೂಲ ಕರಂಕವಾಹಿನಿ, ಅದಕ್ಕೊಬ್ಬ ದಾಸಿ, ಇದಕ್ಕೊಬ್ಬ ದಾಸಿ, ಹಿಂದೆ ಕೊಡೆ ಹಿಡ್ಕೊಳಕ್ಕೆ ಒಬ್ಬ ದಾಸಿ, ಮತ್ತು ಅವಳನ್ನ ಮುಂದೆ ದಾರಿ ತೋರಿಸೋದಕ್ಕೆ ಒಬ್ಬ ದಾಸಿ, ಮತ್ತು ಇವಳಿಗೆ ಇನ್ನೇನಾದ್ರು ಬಾಡಿ ಗಾರ್ಡ್ ತರ ಬರೋದಕ್ಕೆ ವಿಟಾ ಒಬ್ಬ ಇರ್ತಾನೆ. ಅವನು ವಿದ್ವಾಂಸನಾಗಿ ಕೋವಿದನಾಗಿರ್ತಾನೆ. ಇವರೆಲ್ಲ ಇಲ್ಲಿಟ್ರೇಟ್ಸ್ ಅಲ್ಲ, ದಾಸದಾಸಿಯರಿಗೂ ವ್ಯಾಸಂಗ ಇರಬೇಕು. ಅವನು ಚೆನ್ನಾಗಿ ವರ್ಣನಾ ನಿಪುಣನಾಗಿರ್ತಾನೆ, ಶಾಸ್ತ್ರವನ್ನ ಬಲ್ಲವನಾಗಿರ್ತಾನೆ. ಅಂತವನ ಜೊತೆ ಇವಳು ಸಂವಾದ ಮಾಡಿಕೊಂಡು ಹೋಗ್ತಾಳೆ. ಆಗ ಈ ಸ್ಥಿತಪಾಠ್ಯಂ ಅನ್ನುವಂತ ಒಂದು ಲಾಸ್ಯಾಂಗದ ವಿವರಣೆ ನೋಡಿ, ಐದು ವಿಧವಾದ ಅಂಗಗಳು ಅಲ್ಲಿ ಇರುತ್ತೆ ಪಂಚಪಾಣಿ ಅಂತ. ಮತ್ತು ಭೌಮಚಾರಿ, ಭೂಮಿಚಾರಿಗಳು ಜಾಸ್ತಿ ಇರ್ತವೆ. ಲಾಸ್ಯಕ್ಕೆ ಭೂಮಿಚಾರಿ ಬೇಕು. ಅದು ಬದ್ಧ ಇರಬಹುದು, ಸ್ಥಿತಾವರ್ತ ಇರಬಹುದು, ಆಮೇಲಿಂದ ಚಾಶಗತಿ ಇರಬಹುದು, ಈ ತರದ್ದೆಲ್ಲ ಭೂಮಿಚಾರಿಗಳನ್ನು ಮಾಡಿಕೊಂಡು ಚರ್ಚರಿ ಪಾಠ್ಯಭೂಷಿತಂ ಕೈ ತಾಳಕ್ಕೆ ಸರಿಯಾಗಿ ಸಿಗುವಂತ ರೀತಿಯ ಹಾಡನ್ನು ಹಾಡಿಕೊಂಡು ನೃತ್ಯ ಮಾಡಿಕೊಂಡು ಹೋಗುವಂತಹದ್ದು. ನಿಂತು ಮಾಡುವ ನೃತ್ಯ, ಕೂತು ಮಾಡುವಂತಹದ್ದಲ್ಲ, ಅದು ಸ್ಥಿತ ಪಾಠ್ಯಂ ಅಂತ. ಮೇಘ ಗರ್ಜಂತು ವರ್ಷಂತು ಮುಂಚಂತೆ ಅಶನಿಮೇವ ಗಣಯಂತಿನ ಶೀತೋಷ್ಣಂ ರಮಣಾಭಿಮುಖ ಸ್ತ್ರೀಯ ಏ ಇದಿಗರ್ಜತಿ ವಾರಿದರೋ ಗರ್ಜತು ತನ್ನಾಮ ನಿಷ್ಠುರಃ ಪುರುಷಾಃ ಅವಿವಿದ್ಯುತ್ ಪ್ರಮದಾನಾಂ ತ್ವಮ ವಿಷಯ ದುಃಖಂ ನಜಾನಾಸಿ. ಇದು ಆ ಸಾಹಿತ್ಯ. ಎಲೆ ಮಿಂಚೆ, ನೀನು ನನ್ನಂತೆ ಹೆಣ್ಣು, ಮೋಡ ಗಂಡು, ಮೇಘ ಪುಲ್ಲಿಂಗ, ಅದು ಗುಡುಗುತ್ತೆ ಸಿಡಿಲು ಬೀಳುತ್ತೆ, ಅದು ಗಂಡಸರ ರೀತಿ ಹಾಗೆ. ಇದು ಗರ್ಜತಿ ವಾರಿದರೋ ಗರ್ಜತು ನಿಷ್ಠುರಃ ಪುರುಷಃ, ಗಂಡಸರೇ ಕೆಟ್ಟವರು, ನಿಷ್ಠುರರು,
ಆದರೆ ವಿದ್ಯುತ್, ನೀನು ಹೆಣ್ಣು, ನೀನು ನನ್ನಂತ ಹೆಣ್ಣಿನ ಸಂಕಟ ಏನು ಅಂತ ನಿನಗೆ ಗೊತ್ತಿಲ್ವೇ? ನಾನು ಪ್ರೀತಮನ ಕಡೆ ಹೋಗ್ತಾ ಇದ್ದೀನಿ, ಹಾಗಾಗಿ ನನಗೆ ತುಂಬಾ ತ್ರಾಸ ಕೊಡಬಾರದು, ಮಿಂಚಿ ನನಗೆ ಬೆಳಕನ್ನು ತೋರಿಸಬೇಕು ಅಷ್ಟೇನೆ, ಅದು ಬಿಟ್ಟು ನೀನು ನನಗೆ ತೊಂದರೆ ಕೊಡಬಾರದು ಅನ್ನುವುದನ್ನು ನೀನು ತಿಳ್ಕೊಂಡಿಲ್ವಾ ಅನ್ನುವಂತ ಅಭಿನಯ ಮಾಡಬೇಕು. ಇದನ್ನ ಅಭಿನಯ ಮಾಡುವುದು ಹೇಗೆ ಅಂತನ್ನುವುದನ್ನ ಲಕ್ಷಣಕಾರರು ಹೇಳ್ತಾರೆ. ಹೀಗೆ ಇವೆಲ್ಲ ಬರುತ್ತೆ. ಇದಿಷ್ಟು ಯಾಕೆ ಹೇಳಿದೆ ಅಂದ್ರೆ, ಒಬ್ಬ ವಿಮರ್ಶಕರು ಒಂದು ಸೆಮಿನಾರ್ ಆಗಿತ್ತು 87ನೇ ಇಸ್ವಿಯಲ್ಲಿ ಮೃಚ್ಛಕಟಿಕದ ಬಗ್ಗೆ. ಆಗ ಅವರು ಗಿರೀಶ್ ಕಾರ್ನಾಡ್ ತುಂಬಾ ಒಳ್ಳೆ ಡಾನ್ಸ್ ಇಟ್ಬಿಟ್ಟಿದ್ದಾನೆ ಇದರೊಳಗೆ ಉತ್ಸವನಲ್ಲಿ, ಆದರೆ ಶೂದ್ರಕ ಡಾನ್ಸೇ ಇಟ್ಟಿಲ್ಲ, ಹಾಗಾಗಿ ಶೂದ್ರಕನ ಪ್ರತಿಭೆಗಿಂತ ಗಿರೀಶ್ ಕಾರ್ನಾಡರ ಪ್ರತಿಭೆ ದೊಡ್ಡದು ಅಂತ. ಖಂಡಿತ ಅವಿವೇಕ. ಸಂಸ್ಕೃತ ನಾಟಕವನ್ನ ನಿರ್ವಾಹ ಮಾಡೋದನ್ನು ಗೊತ್ತಿಲ್ಲದೆ ಇದ್ದಾಗ ಮಾತ್ರ ಇಂಥ ಅಪಲಾಪ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಸಂಸ್ಕೃತ ನಾಟಕ ಆದ್ಯಂತವಾಗಿ ಅದರ ರೂಪಕ ಪ್ರಪಂಚ ನೃತ್ಯ ಗೀತ ವಾದಿತ್ರಗಳಿಂದ ಸಮೃದ್ಧವಾದಂತಹದ್ದು. ಇರಲಿ, ಈ ಮಳೆಗಾಲದ ವರ್ಣನೆ ಅತ್ಯಂತ ಅದ್ಭುತವಾದದ್ದು. ಇಡೀ ಸಂಸ್ಕೃತ ಸಾಹಿತ್ಯದಲ್ಲಿ ಒಬ್ಬ ವಾಲ್ಮೀಕಿ ವರ್ಷಾ ಋತುವಿನ ವರ್ಣನೆ ಪ್ರಾವೃಡ ವಿಜೃಂಭಣಂ ಅಂತ ಶಿಶಿ ಇದು ಕಿಷ್ಕಿಂಧಕಾಂಡದಲ್ಲಿ ಮಾಡಿದ್ದು, ಮತ್ತು ಕಾಳಿದಾಸ ಋತುಸಂಹಾರದಲ್ಲಿ ಮಾಡಿದ್ದು, ಆ ಬಳಿಕ ಶೂದ್ರಕ ಮಾಡಿದ್ದು, ಇವುಗಳಿಗೆ ಸಮಾನ ಕಾಣಿಸುವುದೇ ಇಲ್ಲ. ಈ ಮೂರು ವರ್ಣನೆಗಳು ಲೋಕೋತ್ತರವಾದಂಥದ್ದು. ಮೇಘ ಜಲಾರ್ದ್ರ ಮಹಿಷೋದರ ಭಂಗ ನೀಲೋ, ಮೇಘೋ ಜಲಾರ್ದ್ರ ಮಹಿಷೋದರ ಭಂಗ ನೀಲೋ, ವಿದ್ಯುತ್ ಪ್ರಭಾ ರಚಿತ ಪೀಠ ಪಪೀತ ಪಟೋತ್ತರೀಯ ಆಭಾತಿ ಸಂಹತ ಬಲಾಹಕ ಬಲಾಕ ಗೃಹೀತ ಶಂಖ ಖಂ ಕೇಶವೋಪರ ಇವಾಕ್ರಮಿತು ಪ್ರವೃತ್ತ. ಈ ವಾಮನಮೂರ್ತಿ ತ್ರಿವಿಕ್ರಮನಾಗಿ ಎಲ್ಲ ಕಡೆಯಲ್ಲಿಯೂ ವ್ಯಾಪಿಸುವಂತೆ ಕೇಶವನ ಹಾಗೆ ಈ ಮೋಡ ಕಾಣಿಸ್ತಾ ಇದೆ. ಮೋಡವೇ ಕೇಶವ, ನೀಲ ಶರೀರ, ಮತ್ತು ವಿದ್ಯುತ್ ಪ್ರಭೆ ಅದಕ್ಕಿರುವಂತಹ ಬಟ್ಟೆ, ಮತ್ತು ಬಲಾಕ ಪಕ್ಷಿಗಳು ಮಳೆ ಬಂದಾಗ ಹಾರತ್ವಲ್ಲ ಅದು ಮೋಡದ ಕೈಯಲ್ಲಿ ಅಂದರೆ ಮಹಾವಿಷ್ಣುವಿನ ಕೈಯಲ್ಲಿರುವ ಶಂಖ, ಹೀಗಾಗಿ ಕೇಶವ ಸ್ವರೂಪವಾಗಿ ಕಾಣಿಸುತ್ತೆ. ವಿದ್ಯುತ್ ಗುಣ ಕೌಶೇಯ ಚಕ್ರಧರ ಇವೋನ್ನತೋ ಮೇಘ, ವಿದ್ಯುತ್ತಿನ ಕಾಂತಿಯ ಕೌಶೇಯವನ್ನು ಧರಿಸಿ ಮೇಘ ಮತ್ತೆ ವಿಷ್ಣುವಿನ ಹಾಗೆ ಕಾಣಿಸ್ತಾ ಇದೆ ಅಂತ ಹೇಳ್ತಾ, ಆ ಮೇಘವನ್ನ ಕಂಡು ಮನೆಯಲ್ಲಿರ್ತಕ್ಕಂಥ ಭವನ ಶಿಖಿಗಳು ಪೆಟ್ ಪೀಕಾಕ್ಸ್ ಮನೆಯಲ್ಲಿ ಬೆಳೆಸಿರುವ ನವಿಲುಗಳು ಹಾರಿ ಆಕಾಶಕ್ಕೆ ಗರಿಗೆದರಿ ಹೋಗುತ್ತವೆ. ಅದು ಹೇಗೆ ಕಾಣಿಸುತ್ತೆ? ಕಂವಿಜ್ಯತೆ ಮಣಿಮಯೈರಿವ ತಾಲವೃಂತೈಹಿ. ಆ ಮೋಡ ಅನ್ನುವ ರಾಜ ಕಾಳಿದಾಸ ಹೇಳ್ತಾನೆ, ಸಶೀಕರಾಂಬೋದರ ಮತ್ತ ಕುಂಜರ ತಡಿತ್ ಪತಾಕೋಶನಿ ಶಬ್ದ ಮರ್ದಲಹ ಮನಾಂಸಿ ಭೇತ್ತುಂ ಸುರತ ಪ್ರಸಂಗಿನ ಗಣ